ಒಂದು ಕಾಲದಲ್ಲಿ ನಮ್ಮ ರಂಗಭೂಮಿ ನಿಮ್ಮಂಗೆ ಆಗ್ಬೇಕು. ಒಂದು ಪ್ರಕಾರದ ಸಿದ್ಧತೆ ಎಷ್ಟಾಗ್ಬೇಕು ಅಂತಂದ್ರೆ, ನೀವು ಸಂಜೆ ಹೊತ್ತಿಗೂ ನಾನು ಇಂಥ ನಾಟಕ ಮಾಡ್ತೇನೆ ಇಂಥ ಕಥೆ ಅಂತಂದ್ರೆ ನಾವು ನಟ ಮಾಡಕ್ಕೆ ಸಾಧ್ಯ ಆಗಬೇಕು. ವೀರಕ್ಷರ ನಮಸ್ತೆ. ನಮಸ್ಕಾರ. ಕನ್ನಡ ರಂಗಭೂಮಿಯಲ್ಲಿ ರಂಗ ತಜ್ಞರಾಗಿ, ಶಿಕ್ಷಕರಾಗಿ, ಸಂಘಟಕರಾಗಿ, ಸಾಮಾನ್ಯ ಕರ್ನಾಟಕದ ರಂಗಭೂಮಿಯ ಕಳೆದ 50-60 ವರ್ಷಗಳ ಚರಿತ್ರೆಯಲ್ಲಿ ನೀನಾಸಮು, ಹಾಗೆ ಸುಬ್ಬಣ್ಣನವರು, ನೀವು ಒಂದು ಬಹಳ ಮುಖ್ಯ ಶಕ್ತಿಯಾಗಿ ಕೆಲಸ ಮಾಡಿದವರು. ಶ್ರೇಷ್ಠತೆಯಿಂದಲೂ ವಿಭಿನ್ನತೆಯಿಂದಲೂ ಕೆಲಸ ಮಾಡಿದವರು. ಅದೇ ರೀತಿಯಲ್ಲಿ ಪ್ರಕಾಶಕರಾಗಿ ಮತ್ತು ಸಂಬಂಧಿತ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಕೆಲಸ ಮಾಡಿದರು. ಇವತ್ತು ನಿಮ್ಮನ್ನು ಯಕ್ಷಗಾನ ರಂಗಭೂಮಿ ಮತ್ತು ನಾವು ಹೇಳುವ ಆಧುನಿಕ ರಂಗಭೂಮಿ ಇದರ ಸ್ವರೂಪ, ನಿಮ್ಮ ಯಕ್ಷಗಾನದ ಆಸಕ್ತಿ, ಅದರಿಂದ ಪಡೆದ ಪ್ರೇರಣೆಗಳು, ಅದು ಪಡೆಯಬಹುದಾದ ಕೊಡಬಹುದಾದ ಸಾಂಸ್ಕೃತಿಕ ವಸ್ತು ಪ್ರೇರಣೆಗಳು, ಈ ಬಗ್ಗೆ ಮಾತಾಡಿಸುವ ಅಂತಿದ್ದೇನೆ. ಮೊದಲಾಗಿ ನೀವು ಒಬ್ಬ ರಂಗ ತಜ್ಞರಾಗಿ ಮತ್ತು ಸ್ವತಃ ನಿರ್ದೇಶಕರಾಗಿ, ನಾಟಕ ಲೇಖಕರಾಗಿ, ಭಾಳ ಬಂದರೆ ಬಯಲಾಟ ಮತ್ತು ಯಕ್ಷಗಾನದ ಮೇಲಿನ ಬರಹಗಳು, ಇದನ್ನೆಲ್ಲ ಹೇಗೆ ನೋಡ್ತೀರಿ ಅಥವಾ ಏನಾಗಿ ನೋಡ್ತೀರಿ? ಈಗ ನಿಮ್ಮ ಪ್ರಶ್ನೆಯಲ್ಲಿ ಎರಡು ಶಬ್ದಗಳನ್ನು ಉಪಯೋಗಿಸಿದ್ದೀರಿ. ಒಂದು ಯಕ್ಷಗಾನ ರಂಗಭೂಮಿ, ಇನ್ನೊಂದನ್ನು ಆಧುನಿಕ ರಂಗಭೂಮಿ. ನೀವು ಮಾತ್ರ ಅಲ್ಲ, ನಾವು ಈ ಥರದ ಶಬ್ದವನ್ನು ಒಂಥರ ಒಂದು ನಿತ್ಯ ರೂಢಿಯಲ್ಲಿ ಉಪಯೋಗಿಸ್ತೇವೆ, ಅರ್ಥ ಆಗ್ಲಿಕ್ಕೆ ಅನುಕೂಲ ಆಗ್ಲಿಕ್ಕೆ ಅಂತ. ಆದರೆ ಇಲ್ಲಿ ಈ ಶಬ್ದದ ಹಿಂದೆ ಇನ್ನೊಂದು ಒಂದು ಸಮಸ್ಯೆ ಇದೆ. ಈಗ ನೀವು ನಾನು ಮಾಡ್ತಾ ಇರುವ ಕೆಲಸವನ್ನ ಆಧುನಿಕ ರಂಗಭೂಮಿ ಅಂತ ಹೇಳಿ, ಯಕ್ಷಗಾನ ಅಂತ ಇನ್ನೊಂದನ್ನ ಪ್ರತ್ಯೇಕವಾಗಿ ಹೇಳಿದ್ರೆ, ಯಕ್ಷಗಾನಕ್ಕೂ ಮತ್ತು ಈ ರಂಗಭೂಮಿಗೂ ಇರೋ ವ್ಯತ್ಯಾಸಗಳು ಏನು? ಅದು ಆಧುನಿಕತೆಗೆ ಸಂಬಂಧಪಟ್ಟಿದ್ದೆ ಅಥವಾ ಪ್ರಕಾರಕ್ಕೆ ಸಂಬಂಧಪಟ್ಟಿದ್ದೆ? ಪ್ರಕಾರಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸ ಇದ್ದೇ ಇದೆ, ನಮ್ಗೆಲ್ಲರಿಗೂ ಗೊತ್ತಿದೆ. ಈಗ ನಾವು ಯಾವುದೋ ರೀತಿಯ ಲೈಟಿಂಗು, ಯಾವುದೋ ರೀತಿಯ ಮೇಕಪ್ಪು, ಯಾವುದೋ ರೀತಿಯ ಕಾಸ್ಟ್ಯೂಮು, ಒಂದು ರೀತಿಯ ಆ್ಯಕ್ಟಿಂಗು, ಒಂದು ರೀತಿಯ ಡ್ರಾಮಟರ್ಜಿ, ಇದನ್ನು ನಮ್ಮ ರಂಗಭೂಮಿಯಲ್ಲಿ ಉಪಯೋಗಿಸ್ತೇವೆ. ಯಕ್ಷಗಾನ ಅದಕ್ಕಿಂತ ಭಿನ್ನವಾದ ಇದನ್ನು ಉಪಯೋಗಿಸ್ತೇವೆ. ಒಂದೇನು ನಮಗಿಬ್ಬರಿಗೂ ಭಿನ್ನಾಭಿಪ್ರಾಯ ಇಲ್ಲದೆ ಇರೋದು, ಎರಡೂ ರಂಗಭೂಮಿ ಅನ್ನೋದ್ರ ಬಗ್ಗೆ ಏನು ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಈ ಎರಡು ರಂಗಭೂಮಿಗಳನ್ನು ಹೆಂಗೆ ಕರಿಬೇಕು ಅನ್ನೋದ್ರ ಬಗ್ಗೆ ಇರೋ ಭಿನ್ನಾಭಿಪ್ರಾಯ ಅನೇಕ ಪೂರ್ವಾಗ್ರಹಗಳಿಂದ ಕೂಡ ಬಂದಿರುವಂತಹ ಒಂದು ಭಿನ್ನಾಭಿಪ್ರಾಯ, ಗೃಹೀತವಾದ ಕೆಲವು ತಿಳುವಳಿಕೆಗಳಿಂದ ಬಂದಿತ್ತು. ಈಗ ಉದಾಹರಣೆಗೆ ಯಕ್ಷಗಾನವನ್ನು ಜಾನಪದ ಅಂತನ್ನುವ ಶಬ್ದದಲ್ಲಿ ಕೆಲವು ಸರಿ ಕರೆದಿದ್ದಿದೆ. ಜಾನಪದ ಅಂದ್ರೆ ಏನು? ಅದೊಂದು ಸ್ವಲ್ಪ ತುಂಬಾ ಸಮಸ್ಯಾತ್ಮಕದ ಶಬ್ದ. ಅದು ಜನರು ಮಾಡಿದ್ದು ಅಂತಾದ್ರೆ ಪ್ರಪಂಚದ ಎಲ್ಲ ರಂಗಭೂಮಿಯು ಜನರೇ ಮಾಡ್ತಾ ಇರೋದಾದ್ರಿಂದ ಯಾವುದನ್ನು ಅಥವಾ ಜನರಿಂದ ಹುಟ್ಟಿದ್ದು, ಒಂದು ಸಮುದಾಯದಿಂದ ಹುಟ್ಟಿದ್ದು ಅಂತ ಇಟ್ಕೊಂಡ್ರು ಕೂಡ ಇವೆಲ್ಲವೂ ಸಮುದಾಯದಿಂದಲೇ ಹುಟ್ಟಿದ್ದಾದ್ರಿಂದ ಎಲ್ಲವೂ ಜನಪದ ರಂಗಭೂಮಿ. ಸಾಂಪ್ರದಾಯಿಕ ರಂಗಭೂಮಿ ಅಂತ ಕರಿತೀರಿ ಅಂತ ಹೇಳೋದಾದ್ರೆ, ಯಕ್ಷಗಾನಕ್ಕೆ ಒಂದು 400-500 ವರ್ಷಗಳ ಸಂಪ್ರದಾಯ ಇದೆ. ಈ ನೀವು ಯಾವ್ದನ್ನು ಆಧುನಿಕ ರಂಗಭೂಮಿ ಕರಿತಾ ಇದ್ದೀರೋ ಅದಕ್ಕೂ 150 ವರ್ಷದ ಸಂಪ್ರದಾಯ ಇದೆ. ಹಂಗಾದ್ರೆ ಎಷ್ಟು ವರ್ಷಕ್ಕಿಂತ ಜಾಸ್ತಿ ಇದ್ರೆ ಸಂಪ್ರದಾಯ ಅಂತ ಕರಿಬೇಕು ಅಂತ ಪ್ರಶ್ನೆ ಶುರುವಾಗ್ತದೆ. ಹೊರತು ನಿಮ್ಮ ಸಂಪ್ರದಾಯ ಎಲ್ಲದಕ್ಕೂ ಇದ್ದೇ ಇರುತ್ತೆ. ಹಂಗಾಗಿ ನಾನು ಏನನ್ನ ಈ ಪ್ರಶ್ನೆಯನ್ನು ಹೆಂಗ ಅರ್ಥ ಮಾಡ್ಕೋತೀನಿ ಅಂತಂದ್ರೆ, ರಂಗಭೂಮಿ ಇದೆ, ಈ ಆಧುನಿಕ ಅನ್ನೋ ಶಬ್ದನ ಬಿಟ್ಬಾರ್ದು, ನಾವು ಸಮಕಾಲೀನ ರಂಗಭೂಮಿ ಅಂತ ಇಟ್ಕೋ. ಯಕ್ಷಗಾನ ಭಾರತದಲ್ಲಿ ಸಮಕಾಲೀನವೇ, ಆಧುನಿಕವೇ. ಆಧುನಿಕ ಅನ್ನೋ ಶಬ್ದನ ಬಿಟ್ಬಾರ್ದು, ಯಾಕಂದ್ರೆ ಅದು ತುಂಬಾ ಕ್ಲಿಷ್ಟವಾದ ಇತಿಹಾಸಕ್ಕಿರುವಂತಹ ಶಬ್ದ. ಅದು ರಂಗಭೂಮಿ ಅಂತ ಸಮಕಾಲೀನ ರಂಗಭೂಮಿ ಅಂತ ತಗೊಂಡ್ರೆ ಆವಾಗ ಒಂದು ಅನುಕೂಲತೆ ಏನು ಅಂದ್ರೆ, ಯಕ್ಷಗಾನ ಮತ್ತೆ ನಾನು ಮಾಡ್ತಾ ಇರುವ ರೀತಿಯ ರಂಗಭೂಮಿ ಇವೆರಡು ಸಮಕಾಲೀನ ರಂಗಭೂಮಿ. ಈ ಎರಡು ರಂಗಭೂಮಿಗಳ ಮಧ್ಯೆ ಏನು ವ್ಯತ್ಯಾಸ ಇದೆ, ಏನು ಸಾಮ್ಯ ಇದೆ, ಇವೆರಡರ ನಡುವೆ ಏನು ಕೊಡುಕೊಳ್ಳುವೆ ಇದೆ, ಈ ಒಂದು ಪ್ರಶ್ನೆಯ ಹಿನ್ನೆಲೆಯಲ್ಲಿ ನಾವು ನಮ್ಮ ನೋಟವನ್ನ ಶುರು ಮಾಡ್ತೇವೆ. ಹಿಂಗೆ ಮಾಡೋದ್ರಿಂದ ಇನ್ನೊಂದು ಏನು ಅನುಕೂಲತೆ ಇದೆ ಅಂತಂದ್ರೆ, ಈಗ ಎಷ್ಟೋ ಸರಿ ಈ ಯಕ್ಷಗಾನ ಅಂದ್ರೆ ಅದೇನೋ ಒಂದು ಪೂರ್ವಕಾಲದ್ದು, ಅವರು ಪುರಾಣಗಳನ್ನ ಮಾತ್ರ ಉಪಯೋಗಿಸ್ತಾರೆ, ಅಂದ್ರೆ ಅದು ಪುರಾಣಗಳ ಬಗ್ಗೆ ಇರೋದು, ಅದು ಇವತ್ತಿನ ಕಾಲದ ಬಗ್ಗೆ ಅಲ್ಲ ಅನ್ನೋ ರೀತಿಯ ಒಂದು ಹಿಂದಿನ ಯಾವುದನ್ನು ಚಿತ್ರಿಸಿದ್ದು ಅಥವಾ ಅದೊಂಥರ ಮ್ಯೂಸಿಯಂನಲ್ಲಿ ಇಟ್ಟಂಥದ್ದು
ಅದು ಕಾಲದಲ್ಲಿ ಹಿಂದಿನ ಕಾಲಕ್ಕೆ ಸೇರುವಂಥದ್ದು. ಈಗಿನ ಕಾಲದಲ್ಲಿ ಇದೆ ಅಷ್ಟೇ, ಆದರೆ ಈಗಿನ ರಂಗಭೂಮಿ ಹಂಗಲ್ಲ, ಅದು ಇವತ್ತಿನ ಕಾಲಕ್ಕೆ ಸ್ಪಂದಿಸ್ತಾ ಇರುವಂಥದ್ದು. ಈ ಥರದ ಅಪಕಲ್ಪನೆಗಳು ಹುಟ್ಟೋದಕ್ಕೆ, ಅಪಕಲ್ಪನೆಗಳಿಂದಲೇ ರಂಗ ಇತಿಹಾಸ ಮತ್ತು ಸಾಂಸ್ಕೃತಿಕ ಇತಿಹಾಸದ ಕಥನಗಳಲ್ಲಿ ತುಂಬ ವ್ಯತ್ಯಾಸಗಳಾಗಿವೆ. ಹೌದು, ಈಗ ನೀವು ಸಮಕಾಲೀನ ಕನ್ನಡ ರಂಗಭೂಮಿ ಅಂತ ಒಂದು ಲೇಖನ ಬರೆಯಕ್ಕೆ ಕೇಳಿದರೆ ಸಾಧಾರಣವಾಗಿ ಈಗ ನಡೀತಾ ಇರುವ ಯಕ್ಷಗಾನ ಪ್ರಸಂಗಗಳ ಉಲ್ಲೇಖವನ್ನು ಯಾರೂ ಮಾಡೋದಿಲ್ಲ. ಇವತ್ತು ನೀವು ಹಂಗೇನೆ ಏನಾಗತ್ತೆ ಅಂದ್ರೆ, ನೀವು ಯಕ್ಷಗಾನದ ಬಗ್ಗೆ ಬರೆಯೋ ಲೇಖನ ಕೇಳಿದ್ರೆ ಅವರು ರಂಗಭೂಮಿಯ ಪ್ರಸ್ತಾಪವನ್ನ, ಈಗ ಸಮಕಾಲೀನ ಸಾಹಿತ್ಯ ಅಂತ ಹೇಳುವಾಗ ಕಳೆದ 50 ವರ್ಷದಲ್ಲಿ ಬಂದ 100,000+ ಯಕ್ಷಗಾನ ಪ್ರಸಂಗಗಳಲ್ಲಿ ಇಲ್ಲ, ಅಲ್ಲಿ ಉಲ್ಲೇಖ ಆಗೋದಿಲ್ಲ, ಯಾಕೆಂದ್ರೆ ಅದು ಪ್ರಕಾರವೇ ಬೇರೆ ಅಂತ ಇವರು ತಿಳ್ಕೊಂಬಿಡ್ತಾರೆ. ನಾವು ಹಂಗೆ ತಿಳ್ಕೊಳ್ಳದೆ ಯೋಚನೆ ಮಾಡೋದು ಹೆಚ್ಚು ಅನುಕೂಲ. ಇದನ್ನ ನಾನು ಯಾತಕ್ಕೆ ಇಲ್ಲಿ ಹೇಳ್ತಾ ಇದ್ದೇನೆ ಅಂದ್ರೆ, ನಾವು ಮೊದಲು ಹೊರಡಬೇಕಾಗಿತ್ತು. ಈಗ ನಾವು ನೀವು ಮಾಡ್ತಾ ಇರುವ ಕೆಲಸ ಅದು ಬೇರೆ ಬೇರೆ ಇದಲ್ಲ, ಭಿನ್ನತೆ ಇರೋದು ಪ್ರಕಾರ ಭಿನ್ನತೆ ಮಾತ್ರವೇ ಹೊರತು ಇದರಲ್ಲಿ ಏನೋ ಒಂದು ನೀವು ಯಾವುದೋ ಬೇರೆ ಕಾಲದ ಬಗ್ಗೆ ಮಾಡ್ತಿದ್ರಿ, ನಾವು ಈ ಕಾಲದ ಬಗ್ಗೆ ಮಾತಾಡ್ತಿದ್ದೇವೆ ಅಂತ ಅಲ್ಲ. ಕೆಲವು ಸರಿ ನೀವು ಯಕ್ಷಗಾನದ ರಂಗಭೂಮಿ ಹೆಚ್ಚು ಪೌರಾಣಿಕ ಕಾಲ್ಪನಿಕ ಪ್ರಸಂಗಗಳನ್ನೇ ಆಧರಿಸಿರುವುದರಿಂದ, ಮತ್ತೆ ಆಧುನಿಕ ರಂಗಭೂಮಿಯಲ್ಲಿ ಪ್ರಧಾನವಾಗಿ ಸಮಕಾಲೀನ ವಿಚಾರಗಳು ಸಮಕಾಲೀನ ಕಥನಗಳು ಬರೋದರಿಂದ ಈ ಒಂದು ಭ್ರಮೆ ಹುಟ್ಟೋದಕ್ಕೆ ಸಾಧ್ಯ ಇದೆ. ಆದರೆ ಅದನ್ನು ಮೀರಿಯೂ ಸಮಕಾಲೀನ ರಂಗಭೂಮಿಯಲ್ಲೂ ಬೇರೆ ಬೇರೆ ಪೌರಾಣಿಕ ಕಾಲ್ಪನಿಕ ಯಾವ ವಿಚಾರಗಳಾದರೂ ಬರ್ಬೋದು, ಯಕ್ಷಗಾನದಲ್ಲೂ ಸಮಕಾಲೀನ ವಿಚಾರಗಳು ಬರ್ಬೋದು, ಮತ್ತೆ ಎರಡೂ ಮೂಲತಃ ಉದ್ದೇಶಿಸಿ ಆಗ್ತಾ ಇರೋದು ಒಬ್ಬ ಸಮಕಾಲೀನ ಪ್ರೇಕ್ಷಕನನ್ನ ಕುರಿತು, ಆ ಪ್ರೇಕ್ಷಕನ ಒಂದು ಸೆನ್ಸಿಬಿಲಿಟಿಯ ಈ ಫಾರ್ಮ್ಗಳನ್ನ ಪೋಷಿಸ್ತಾ ಇರುವಂಥದ್ದು ಮತ್ತೆ ಅದನ್ನ ರೂಪಿಸ್ತಾ ಇರುವಂಥದ್ದು. ಹಂಗಾಗಿ ನಾವು ಒಂದು ಈ ನೆಲೆಯಲ್ಲಿ ಮಾತಾಡೋದಕ್ಕೆ ಪ್ರಾರಂಭ ಮಾಡೋಣ. ಅವಾಗ ಏನಂತಂದ್ರೆ, ನಾನು ನೀವು ಒಂದೇ ಮಟ್ಟದಲ್ಲಿ ಕೂತು ಮಾತಾಡ್ದಂಗೆ, ನೀವು ಸಂಪ್ರದಾಯ ಅಂತ ಮೇಲೂ ಬೇಡ ಅಥವಾ ನಾನು ಆಧುನಿಕ ಅಂತ ಮೇಲೂ ಬೇಡ, ಎರಡೂ ಇಲ್ಲದೆ ಒಂದು ಸಮಮಟ್ಟದಲ್ಲಿ ಕೂತು ಈ ಚರ್ಚೆಯನ್ನ ಪ್ರಾರಂಭ ಮಾಡಿ. ಈಗ ನಿಮ್ಮ ಪ್ರಶ್ನೆ, ನಾನು ಇದನ್ನ ಹೆಂಗ್ ನೋಡ್ತೇನೆ ಅನ್ನೋದಕ್ಕೆ ನಾನು ನೋಡ್ತೀನಿ. ಈ ಒಂದು ಪೀಠಿಕೆಯಲ್ಲೇ ನಾನು ನಿಮ್ಗೆ ಹೇಳ್ದಂಗೆ, ಇದು ಇನ್ನೊಂದು ರೀತಿಯ ರಂಗಭೂಮಿ ಅಂತ ನಾನು ನೋಡ್ತೇನೆ. ಅದೇ, ನಾವದನ್ನು ನಮ್ಮ ರಂಗಭೂಮಿ ನಮ್ಮ ಮುಖ್ಯವಾದ ಕೆಲಸ, ಅದೇ ಒಂದು ರೀತಿಯಲ್ಲಿ ಪರಮ ಹಾಗೆ ನೋಡ್ತೇವೆ. ನೀವು ಒಂದು ರೀತಿಯಲ್ಲಿ ಸರಳವಾಗಿ ಹೇಳಿದ್ರೆ ಔಟ್ಸೈಡರ್ ಆಗಿ, ಔಟ್ಸೈಡರ್ ಯಾವ ರೀತಿಯಲ್ಲಿ ಒಂದು ರೂಪದಲ್ಲಿ ಕೆಲಸ ಮಾಡುವವರಾಗಿ ಇದನ್ನ ಹೇಗೆ ನೋಡ್ತೀವಿ? ಈಗ ಔಟ್ಸೈಡರ್ ಯಾವ ರೀತಿಯಲ್ಲಿ ಅಂದ್ರೆ, ಈಗ ನಾನು ಮಾಡ್ತಾ ಇರುವ ರಂಗಭೂಮಿ ಒಂಥರ ಒಂದು ಪಾಶ್ಚಾತ್ಯ ಪ್ರಭಾವದಿಂದ 150 ವರ್ಷಗಳ ಹಿಂದೆ ಹುಟ್ಟಿದ ಒಂದು ಭಾರತದ ಒಂದು ಹೊಸ ಸಂಪ್ರದಾಯದ ಒಂದು ಮುಂದುವರಿಕೆಯಾಗಿ ಬಂದಿದೆ. ನಿಮ್ಮ ನೀವು ಹೇಳ್ತಾ ಇರುವ ಯಕ್ಷಗಾನ ರಂಗಭೂಮಿಯು ಕೂಡ ಅದು ಅದಕ್ಕೆ ಹಿಂದಿದ್ದ ಸಂಪ್ರದಾಯದಿಂದ ಮತ್ತೆ ಒಂದಿಷ್ಟು ಪಾಶ್ಚಾತ್ಯ ಪ್ರಭಾವಗಳನ್ನು ಪಡೆದು, ಆದರೆ ತನ್ನ ಹಿಂದಿದ್ದ ಸಂಪ್ರದಾಯವನ್ನು ಸಂಪೂರ್ಣವಾಗಿ ಬಿಟ್ಟುಕೊಡದೆ ಒಂದು ಬೆಳೆದುಕೊಂಡಿರುವಂತಹ ಒಂದು ಪ್ರಕಾರ. ಹಂಗಾಗಿ ನಮ್ಮ ಮಧ್ಯ ನಮ್ಮ ಪ್ರೇಕ್ಷಕರು ಒಂದೇ, ಪ್ರೇಕ್ಷಕ ವರ್ಗದಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸ ಇದ್ರು ಮನುಷ್ಯರಾಗಿ ಅವರೇನು ಬಹಳ ಬೇರೆ ಬೇರೆ ರೀತಿಯವರೇನಲ್ಲ. ಒಂದೇ ಸಮಾಜದಲ್ಲಿರೋರು ಈ ರಂಗಭೂಮಿಯನ್ನು ನೋಡ್ತಾರೆ, ಆ ರಂಗಭೂಮಿಯನ್ನು ನೋಡ್ತಾರೆ. ಮುಖ್ಯವಾಗಿ ವ್ಯತ್ಯಾಸ ಇರುವುದು ಫಾರ್ಮ್ನಲ್ಲಿ. ಈಗ ಉದಾಹರಣೆಗೆ ಯಕ್ಷಗಾನ ಒಂದು ರೀತಿಯ ಆಂಗಿಕ ಅಭಿನಯವನ್ನ ಉಪಯೋಗಿಸ್ತೀವಿ. ಅಲ್ಲಿ ಒಂದು ಹೆಜ್ಜೆಗಳಿದ್ದಾವೆ, ಅಲ್ಲಿ ಒಂದು ರೀತಿಯ ಹಾಡುಗು ಒಂದು ಹಾಡುಗಾರಿಕೆಯ ಒಂದು ಸಂಪ್ರದಾಯ ಇದೆ. ಈಗ ದಕ್ಷಿಣಾದಿ ಮತ್ತೆ ಉತ್ತರಾದಿ ಹಾಡುಗಾರಿಕೆಯ ಸಂಪ್ರದಾಯ ಇದೆ, ಸಂಪ್ರದಾಯಗಳಿದ್ದಂಗೆ ಯಕ್ಷಗಾನದ್ದೇ ಒಂದು ಹಾಡುಗಾರಿಕೆಯ ಸಂಪ್ರದಾಯ ಇದೆ. ಈ ನಾವು ಮಾಡ್ತಾ ಇರೋ ರಂಗಭೂಮಿಗೆ ಇನ್ನೊಂದು ರೀತಿಯ ಸಂಗೀತದ ಒಂದು ಸಂಪ್ರದಾಯ ಸೃಷ್ಟಿ ಆಗಿದೆ ಕಳೆದ 150 ವರ್ಷದಲ್ಲಿ. ಅಭಿನಯಕ್ಕೆ ಸಂಬಂಧಪಟ್ಟಂಗೆ ನೀವು ಯಾವುದೋ ಒಂದು ರೀತಿಯಲ್ಲಿ ಮಾತಾಡ್ತೀರಿ, ಒಂದು ರೀತಿಯ ಭಾಷೆಯನ್ನು ಉಪಯೋಗಿಸ್ತೀರಿ, ನಮ್ಮಲ್ಲಿ ಬೇರೆ ರೀತಿಯ ಭಾಷೆಯನ್ನು ಉಪಯೋಗಿಸ್ತೀವಿ. ಹಂಗಾಗಿ ವ್ಯತ್ಯಾಸ ಈ ಫಾರ್ಮ್ ಅಲ್ಲಿ ಇದೆ ಅಂತ ತಿಳ್ಕೊಂಡಾಗ ನನಗೆ ಆ ರೀತಿಯಲ್ಲಿ ನೀವು ಹೇಳ್ತಾ ಇರೋಂತೆ ಒಬ್ಬ ಹೊರಗಿನವನಾಗಿ ಇದನ್ನ ನೋಡಬೇಕಾದ ಅಗತ್ಯ ಬೀಳೋದೇ ಇಲ್ಲ. ಇದನ್ನ ಕೆಲವು ರೀತಿಯ ಈ ಫಾರ್ಮಿನ ಭಿನ್ನತೆ ಅಂತಲೇ ನಾನು ಇದನ್ನ ನೋಡ್ತೇನೆ. ಈಗ ಉದಾಹರಣೆಗೆ, ಆಂಗಿಕ ಚಲನೆಗಳು ಇಲ್ಲದೆ ಯಾವ ರಂಗಭೂಮಿಯೂ ಆಗಕ್ಕೆ ಸಾಧ್ಯ ಇಲ್ಲ. ಯಕ್ಷಗಾನದಲ್ಲಿ ಒಂದು ರೀತಿಯ ಆಂಗಿಕ ಚಲನೆ ಆಗಿದೆ. ನಾವೀಗ ಏನಾಗಿದೆ ಅಂದ್ರೆ, ನಮ್ಮ ರಂಗಭೂಮಿಯಲ್ಲಿ ನಾವು ಇಂಗ್ಲೆಂಡ್ನಲ್ಲಿ ಆಗ್ತಾ ಇರೋದು, ಅಮೆರಿಕದಲ್ಲಿ ಆಗ್ತಾ ಇರೋದು,
ಅಥವಾ ಚೈನಾ ಜಪಾನ್ನಲ್ಲಿ ಆಗ್ತಾ ಇರೋದು ಅಥವಾ ಇನ್ಯಾವುದೋ ದೇಶದಲ್ಲಿ ಆಗ್ತಾ ಇರೋದನ್ನು ಕೂಡ ನಾವು ಇದನ್ನ ತಗೊಂಡಿರೋದ್ರಿಂದ ನಾವು ಇವತ್ತು ಆಂಗಿಕ ಚಲನೆಗಳನ್ನು ಉಪಯೋಗಿಸೋತ್ತಿಗೆ ಯಕ್ಷಗಾನವನ್ನು ಒಂದು ಮೂಲವಾಗಿ ಉಪಯೋಗಿಸ್ತೇವೆ, ಕಥಕ್ಕಳಿ ಅಂತ ಫಾರಂ ಅನ್ನು ಮೂಲವಾಗಿ ಉಪಯೋಗಿಸ್ತೇವೆ, ಇನ್ಯಾವುದು ಕುಡಿಯಾಟ್ಟವನ್ನು ಮೂಲವಾಗಿ ಉಪಯೋಗಿಸ್ತೇವೆ, ಯಕ್ಷಗಾನವನ್ನು ಮೂಲವಾಗಿ ಉಪಯೋಗಿಸ್ತೇವೆ, ಅಥವಾ ಯಾವುದೋ ಒಂದು ತುಂಬಾ ಈ ಹಳ್ಳಿಯಲ್ಲಿ ಮಾಡ್ತಾ ಇರುವ ಕೋಲಾಟದ ರೀತಿಯ ಇದನ್ನು ಮೂಲವಾಗಿ ಉಪಯೋಗಿಸ್ತೇವೆ. ಹಿಂಗೆ ನಾವು ನಮ್ಮ ಆಂಗಿಕವನ್ನ ಬೇರೆ ಬೇರೆ ಮೂಲಗಳಿಂದ ನಾವದನ್ನ ಪಡಿತಾ ಇದ್ದೇವೆ. ಅಂದ್ರೆ ಒಂದು ಸಂಯುಕ್ತ ಒಂದು ರೀತಿ. ಹೌದು ಹೌದು, ಆಕ್ಚುಲಿ ಯಕ್ಷಗಾನವೂ ಕೂಡ ಹಂಗೆಲ್ಲ ಏನು ಬಹಳ ಪ್ಯೂರ್ ಆದ್ದೇನಲ್ಲ, ಅದು ಸಂಯುಕ್ತವೇ. ಅದಕ್ಕೂ ಸಿನಿಮಾ ಹಾಡುಗಳು ಬರ್ತವೆ, ಸಿನಿಮಾದ ಡಾನ್ಸ್ಗಳು ಪ್ರವೇಶ ಮಾಡಿರ್ತವೆ. ಆದ್ರೆ ಯಕ್ಷಗಾನದಲ್ಲಿ ಸ್ವಲ್ಪ ಅದು ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಗೊತ್ತಾಗದೆ ಇದ್ದಂಗೆ ಪ್ರವೇಶ ಮಾಡಿರ್ತೀವಿ. ನಾವು ಸ್ವಲ್ಪ ಕಾನ್ಶಿಯಸ್ ಆಗಿ ಇದನ್ನ ಆಯ್ಕೆ ಮಾಡ್ತೀವಿ. ಹಂಗಾಗಿ ಮುಖ್ಯವಾಗಿ ಯಕ್ಷಗಾನದ ಬಗ್ಗೆ ನನ್ನ ಕುತೂಹಲ ಇರೋದೇನಂದ್ರೆ ಅದು ಕೆಲವು ವಿಷಯಗಳಲ್ಲಿ ಬಹಳ ದೊಡ್ಡ ಸಾಧನೆಯನ್ನ ಮಾಡಿ. ಏನಂದ್ರೆ ಈಗ ಆಂಗಿಕ ಅಭಿನಯದಲ್ಲಿ ಅದು ಒಂಥರ ಒಂದು ಬಾಡಿಯನ್ನ ಒಂದು ಉಪಯೋಗಿಸ್ತಾ ಇರುವ ಒಂದು ಕ್ರಮ ಇದೆ. ಆ ಕ್ರಮದಲ್ಲಿ ಆಧುನಿಕ ರಂಗ ಭೂಮಿ ಅಂತ ನಾವು ಯಾವುದನ್ನ ಕರಿತೇವೆ ಆ ರಂಗಭೂಮಿಗಿಂತ ಒಂದು ಒಂದು ಹೊಸ ವ್ಯಾಕರಣವನ್ನ ಅದು ತನ್ನೊಳಗೆ ಇಟ್ಕೊಂಡಿದೆ. ಅದಕ್ಕೆ ಒಂದು ಶಾಸ್ತ್ರ ಇದೆ. ಈಗ ನಮ್ಮ ರಂಗಭೂಮಿಯಲ್ಲಿ ನೀವು ನಾಟಕವನ್ನೇ ರಿಹರ್ಸಲ್ ಮಾಡ್ತೇವೆ, ಯಕ್ಷಗಾನದಲ್ಲಿ ಶಾಸ್ತ್ರವನ್ನ ರಿಹರ್ಸಲ್ ಮಾಡಿದರೆ ಒಂದು ಪ್ರಸಂಗದ ರಿಹರ್ಸಲ್ ಮಾಡಬೇಕಾದ ಅಗತ್ಯ ಇಲ್ಲ. ನೀವು ಸಾಯಂಕಾಲದ ಹೊತ್ತಿಗೆ ಒಬ್ಬ ನಟನಿಗೆ ನಾನು ಇಂಥ ಪ್ರಸಂಗವನ್ನು ಮಾಡ್ತೇನೆ ಅಂತ ಹೇಳಿದ್ರೆ ಸಾಕಾಗ್ತದೆ. ಯಾಕೆಂದ್ರೆ ಆ ನಟನಿಗೆ ಶಾಸ್ತ್ರ ಗೊತ್ತಿರೋದ್ರಿಂದ ಅವನಲ್ಲಿ ಇನ್ಪುಟ್ ಅನ್ನು ಆಯಾ ಪಾತ್ರಗಳಿಗೆ ಅವನು ಹಾಕ್ತಾನೆ. ಒಂದೇನೋ ಅವನಿಗೆ ಈ ಹೆಜ್ಜೆ ಸಂಗೀತ ನೃತ್ಯ ಭಾವ ಈ ಅಭಿನಯದ ಒಂದು ಶಾಸ್ತ್ರ ಗೊತ್ತಿರಬೇಕು. ಎರಡನೇದು ಪುರಾಣಗಳು ಮತ್ತೆ ಆ ಪುರಾಣ ಪ್ರಸಂಗಗಳು ಅದರ ಪದ್ಯಗಳು ಅದರ ನಡೆ ಇದರ ಒಂದು ಪರಿಚಯ ಇರಬೇಕು. ಇವೆರಡಿದ್ರೆ ಯಾವ ನಟ ಯಾವ ಪ್ರಸಂಗವನ್ನು ರಿಹರ್ಸಲ್ ಇಲ್ಲದೆ ಮಾಡುವುದಕ್ಕೆ ಅಲ್ಲಿ ಸಾಧ್ಯ ಅಂದ್ರೆ ಅವನಲ್ಲಿ ಒಂದು ಬುಡದಲ್ಲಿ ಇರುವ ಒಂದು ಟೋಟಲ್ ರಿಹರ್ಸಲ್ ರೆಡಿ ಅಂದ್ರೆ ನೀವು ಶಾಸ್ತ್ರದ ರಿಹರ್ಸಲ್ ಮಾಡಿರೋದ್ರಿಂದ ಒಂದು ರೀತಿಯ ಒಂದು ಆ ಇಡೀ ಪ್ರಕಾರದ ಸಿದ್ಧತೆಯನ್ನು ನೀವು ಮಾಡಿರೋದ್ರಿಂದ ಇದಾಗ್ತದೆ. ಈ ನಾವು ಮಾಡ್ತಾ ಇರೋ ರಂಗಭೂಮಿಯಲ್ಲಿ ಏನಾಗ್ತದೆ ಅಂತಂದ್ರೆ ನಾನು ಹೇಳೋದೇನಂದ್ರೆ ಒಂದು ಕಾಲದಲ್ಲಿ ನಮ್ಮ ರಂಗಭೂಮಿ ನಿಮ್ಮಂಗೆ ಆಗ್ಬೇಕು. ಒಂದು ಪ್ರಕಾರದ ಸಿದ್ಧತೆ ಎಷ್ಟಾಗ್ಬೇಕು ಅಂತಂದ್ರೆ ನೀವು ಸಂಜೆ ಹೊತ್ತಿಗೂ ನಾನು ಇಂಥ ನಾಟಕ ಮಾಡ್ತೇನೆ ಇಂಥ ಕಥೆ ಅಂತಂದ್ರೆ ನಾವು ನಟ ಮಾಡಕ್ಕೆ ಸಾಧ್ಯ ಆಗಬೇಕು. ಅವನ ಬಾಡಿಯಲ್ಲಿ ಚಿಂತನೆಯಲ್ಲಿ ಮೆಟೀರಿಯಲ್ ಇರ್ಬೇಕು. ಆ ರೀತಿಯ ಒಂದು ಒಂದು ಬಹಳ ಒಂದು ಪೂರ್ಣವಾದ ಸಂಪ್ರದಾಯವಾಗಿ ಇದು ಇನ್ನು ಆಧುನಿಕ ರಂಗಭೂಮಿ ಬೆಳೆದಿಲ್ಲ. ಅದರ ಬದಲು ಈಗೇನಾಗ್ತಾ ಇದೆ ಅಂತಂದ್ರೆ ಒಂದು ನಾಟಕ ಮಾಡ್ತೇವೆ, ನಾನು ಯಾವುದೋ ಕಾಕನ ಕೋಟೆ ಅನ್ನೋ ನಾಟಕ ಮಾಡ್ತೇನೆ ಅಂದ್ರೆ ಅದೇ ನಾಟಕ ಮಾತ್ರ ರಿಹರ್ಸಲ್ ಮಾಡ್ತೇವೆ. ಹ್ಯಾಮ್ಲೆಟ್ ಅನ್ನೋ ನಾಟಕ ಮಾಡಿದ್ರೆ ಅದೇ ನಾಟಕದಿಂದ ರಿಹರ್ಸಲ್ ಮಾಡ್ತೇವೆ. ಈಗ ಈ ರಂಗಭೂಮಿಯನ್ನ ಹಂಗಾಗಿ ನಾನು ಸ್ವಲ್ಪ ಮಟ್ಟಿಗೆ ನಮಗಿಂತ ಬೇರೆ ಆದದ್ದು ಅಂತ ನಾವು ತಗೋತೇವೆ. ಆದ್ರೆ ಅದರ ಅನೇಕ ಅಂಶಗಳು ನಮ್ಗೆ ಉದ್ದಕ್ಕೂ ಉಪಯೋಗಕ್ಕೆ ಬರ್ತಾವೆ. ಸೊ ಒಂಥರ ನಾನು ಪೂರ್ಣ ಹೊರಗಿನವನಾಗಿಯೂ ಅಲ್ಲದೆ ಒಳಗಿನವನಾಗಿಯೂ ಅಲ್ಲದೆ ನಾನು ಯಕ್ಷಗಾನವನ್ನ ಕಳೆದ ಒಂದು 30 ವರ್ಷಗಳಿಂದ ನೋಡ್ತಾ ಬಂದಿದ್ದೇನೆ. ಈಗ ನೀವು ಯಕ್ಷಗಾನದ ಒಳಗಿನವರಾಗಿಯೂ ನಿಮ್ಗೆ ಯಕ್ಷಗಾನದ ಬಗ್ಗೆ ಬಹಳ ಇಷ್ಟ ಆಗುವ ಇಷ್ಟ ಆಗದೆ ಇರುವ ಇದು ಒಳ್ಳೆ ಬೆಳವಣಿಗೆ ಅಂತ ಹೇಳುವ ಇದು ಅಷ್ಟು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಹೇಳುವ ಅಭಿಪ್ರಾಯಗಳು ಹಂಗಿರ್ತವೆ. ಹಂಗೆ ನನಗೆ ನಾನು ಮಾಡ್ತಾ ಇರುವ ರಂಗಭೂಮಿಯ ಬಗ್ಗೆನೂ ಅಭಿಪ್ರಾಯಗಳಿದ್ದಾವೆ, ಯಕ್ಷಗಾನದ ಬಗ್ಗೆ ಕೂಡ ಆ ರೀತಿಯ ಅಭಿಪ್ರಾಯಗಳಿದ್ದಾವೆ. ಇಷ್ಟು ಭಿನ್ನತೆಯ ಹಿನ್ನೆಲೆಯಲ್ಲಿ ಆದ್ರೆ ನಾವಿಬ್ರು ಒಂದೇ ಒಂದು ರಂಗಭೂಮಿ ಎನ್ನುವ ಒಂದು ಸಮಾನತೆಯ ನೆಲೆಯಲ್ಲಿ ನಮ್ಮ ಮಾತುಕತೆಯನ್ನ ಮಾಡಬಹುದು ಅಂತ ನನಗೆ. ನಾನು ಯಾಕೆ ಕೇಳಿದೆ, ನೀವು ಇಲ್ಲಿ ಬೇರೆ ಬೇರೆ ಕಲಿತು ಮತ್ತೆ ಇಲ್ಲಿ ಬಂದು ಈ ಸಂಸ್ಥೆಯನ್ನೇ ಮುನ್ನಡೆಸುವ ಹಂತಕ್ಕೆ ಒಂದು ಪೂರ್ವಭಾವೆಗೆ ಒಂದು ಹಂತದಲ್ಲಿ ಯಕ್ಷಗಾನದ ರಂಗ ಪ್ರಕಾರಗಳು ನಿಮಗೆ ಮೊದಲು ಕುತೂಹಲ ಮೂಡಿದ್ದೆ ಹಾಗೆ, ಯಾಕಂದ್ರೆ ಈ ಊರಲ್ಲೇನು ಮೇಳ ಇಲ್ಲ, ನೀವಿದ್ರಲ್ಲಿ ಆಸಕ್ತಿ ಒಬ್ಬ ಸಾಮಾನ್ಯ ರಂಗ ತಜ್ಞನಾಗಿ ಅಲ್ಲ ಇಲ್ಲಿ ಬೆಳೀತಾ ಇರುವ ಒಬ್ಬ ಹುಡುಗನಾಗಿ ನೀವು ಹೇಗೆ ಬೆಳೆಸಿಕೊಂಡಿದ್ದೀರಿ? ಈ ಊರಿನ ಹತ್ರನೂ ಎಲ್ಲ ಮೇಳ, ಈ ಕೇಡ್ಲೆ ಸರದಲ್ಲಿ ಒಂದು ಮೇಳ ಕೆಲಸ ಮಾಡ್ತಾ ಇತ್ತು. ಆಮೇಲೆ ತುಂಬಾ ಜನ ಯಕ್ಷಗಾನ ಕಲಾವಿದರು ಇಲ್ಲಿ ಸುತ್ತಮುತ್ತ ಇದ್ದವರು ಇದ್ರು. ಆಮೇಲೆ ಈ ವ್ಯವಸಾಯ ಮೇಳಗಳು ಇಲ್ಲಿಗೆ ಬಂದು ವರ್ಷಾದ್ಯಂತ
ಬಹಳ ವರ್ಷ ಬಯಲಾಟದ ಮೇಳಗಳು ಟೆಂಟ್ ಮೇಳಗಳು ಎಲ್ಲವೂ ಇಲ್ಲಿ ಬರ್ತಾ ಇತ್ತು. ಹಂಗಾಗಿ ಯಕ್ಷಗಾನ ಅನ್ನೋದು ಅದು ನಾನು ನೋಡದೆ ಅನ್ನಕ್ಕಿಂತ ಅದನ್ನು ನೋಡದೆ ಇರುವುದಕ್ಕೆ ಸಾಧ್ಯವಿರಲಿಲ್ಲ. ಹಾಗೆ ಆ ರೀತಿಯಲ್ಲಿ ಅದು ನಮ್ಮನ್ನ ಪ್ರವೇಶ ಮಾಡಿದೆ ಒಂದು ಕಡೆಯಿಂದ. ಇನ್ನೊಂದು ಕಡೆಯಿಂದ ಈ ನಮ್ಮ ಸಮಕಾಲೀನ ಜಗತ್ತಿನಲ್ಲಿ ಈಗ ಇವತ್ತಿನ ಒಬ್ಬ ಚೀಫ್ ಮಿನಿಸ್ಟರು, ಪ್ರೈಮ್ ಮಿನಿಸ್ಟರು ಹೆಸರುಗಳು, ನಮ್ಮ ಎಮ್ ಎಲ್ ಎ ಹೆಸರು, ಅಥವಾ ನಮ್ಮ ಅಪ್ಪ ಅಮ್ಮನ ಹೆಸರು ನಮಗೆ ಪರಿಚಿತವು, ಹಂಗೇನೆ ರಾಮ, ಕೃಷ್ಣ, ಸೀತೆ, ಲಕ್ಷ್ಮಣ, ಹನುಮಂತ ಇವರೆಲ್ಲರೂ ನಮಗೆ ಇನ್ನೊಂದು ರೀತಿಯಲ್ಲಿ ನಮ್ಮ ಭಾವ ಜಗತ್ತಿನಲ್ಲಿ ಒಂಥರ ನಮ್ಮ ನೆರೆಹೊರೆಯ ಜನ ಅನ್ನೋ ರೀತಿಯಲ್ಲಿ ನಾನು ಯಾವ್ಯಾವುದೋ ಮಾತಾಡ್ತಾ ಇರೋ ಹೊತ್ತಿಗೆ ರಾಮನ ರೆಫರೆನ್ಸ್ ಬರುತ್ತೆ, ಸೀತೆ ರೆಫರೆನ್ಸ್ ಬರುತ್ತೆ, ಹನುಮಂತ ಒಂಥರ ರಾವಣದಂಗೆ ಮಾಡ್ತಾ ಇದ್ದೆ ನಾವು ಉಪಯೋಗಿಸ್ತಾ ಇರ್ತೇವೆ. ಹಾಗಾಗಿ ಆ ಪುರಾಣದ ಪ್ರಪಂಚ ಕೂಡ ನಮ್ಮ ಇವತ್ತಿನ ನಮ್ಮ ಮನಸ್ಸಿನ ಒಂದು ಲೋಕದಲ್ಲಿ ಸೇರಿರೋದ್ರೆ ಭಾವಕೋಶದ ಭಾಗವಾಗಿ ಒಂದು ಭಾಷೆಯೂ ಆಗಿ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಮಗೆ ಒಂಥರ ಒಂದು ಯಕ್ಷಗಾನಕ್ಕೆ ಒಂದು ಹೊಸದಾಗಿ ಪ್ರವೇಶ ತಗೊಳ್ಬೇಕಾದ ಅಗತ್ಯ ಏನು ಬರಲಿಲ್ಲ. ಅದು ಒಂಥರ ಒಂದು ಒಂದು ಭಾಳ ಸ್ಟ್ರಾಂಗ್ ಆದ ನಿಮ್ಮ ಮನಸ್ಸಿನೊಳಗೆ ಆ ಒಂದು ಒಂದು ವಿಷುವಲ್ನ ಒಂದು ಪ್ರಜ್ಞೆಯನ್ನ ಒಂದು ರೀತಿಯ ಒಂದು ಒಂಥರ ಒಂದು ಒಂದು ನಾಟಕೀಯತೆಯ ಪ್ರಜ್ಞೆಯನ್ನ ನಮ್ಮ ಮನಸ್ಸಿನೊಳಗೆ ಹುಟ್ಟಿಸಿರ್ತದೆ. ಆ ರೀತಿಯ ಒಂದು ನಾಟಕೀಯ ಪ್ರಜ್ಞೆ ಯಕ್ಷಗಾನದ ಮೂಲಕ ನಮಗೆ ಪ್ರಾಪ್ತವಾಗಿದೆ. ಆ ನಾಟಕೀಯ ಪ್ರಜ್ಞೆಯನ್ನ ಆಮೇಲೆ ನಾವು ಮಾಡ್ತಾ ಇರುವ ರಂಗಭೂಮಿ ಸ್ವಲ್ಪ ಬೇರೆ ಥರದ್ದಾದರೂ ಕೂಡ ಮೂಲತಃ ನಾವು ಆ ಯಕ್ಷಗಾನದ ಒಂದು ನಾಟಕೀಯ ಪ್ರಜ್ಞೆಯನ್ನೇ ನಾವೆಲ್ಲರೂ ಉಪಯೋಗಿಸ್ತಾ ಇದ್ದೇವೆ ಅಂತ ನನಗೆ ಅನ್ನಿಸ್ತದೆ. ಅಂದರೆ ನಿಮ್ಮ ಈ ಆಸಕ್ತಿ ಮತ್ತು ಈ ನಿಮ್ಮ ಸಂಸ್ಥೆಯನ್ನು ಕಟ್ಟಿದ ರೀತಿ, ಆಮೇಲೆ ನೀವು ನಾಟಕಗಳನ್ನು ಬೆಳೆಸಿದ ರೀತಿ, ಈ ನೆಲೆಯಲ್ಲಿ ಸಾಮಾನ್ಯವಾಗಿ ಅನೇಕರು ಮುಖ್ಯವಾಗಿ ಯಕ್ಷಗಾನದ ವಲಯದ ಹೊರಗಿನವರು, ಹೊರಗಿನವರು ಇಲ್ಲೇ ಇದ್ದು ವೃತ್ತಿಯಿಂದ ಪ್ರವೃತ್ತಿಯಿಂದ ಬೇರೆ ಆಗಿರೋರು ಅಥವಾ ಬೇರೆ ಪ್ರಕಾರಗಳಲ್ಲಿ ಅವರು ಯಕ್ಷಗಾನವನ್ನು ಮುಖ್ಯವಾಗಿ ಮತ್ತು ಅಂಥದ್ದನ್ನು ಎರಡು ಮೂರು ರೀತಿಯಲ್ಲಿ ನೋಡ್ತಾರೆ. ಕೆಲವರು ಬೇರೆ ಒಂದು ಪ್ರಕಾರವನ್ನು, ಒಂದು ಉತ್ತರ ಸಂಗೀತ, ಒಂದು ನಾಟಕ, ಒಂದು ಒಳ್ಳೆ ಸಿನಿಮಾ, ಇದನ್ನು ನೋಡುವ ಹಾಗೆ ಒಂದು ಸಮಾನ ತಿರುಟಿ, ಇದು ಒಂದು ನೋಡುವ ಪ್ರಕಾರ. ಅಂದರೆ ನೀವು ಅದನ್ನು ಎಂಟರ್ಟೈನ್ಮೆಂಟ್ ಅಂತ ಕರೀರಿ, ರಂಜನೆ ಅಂತ ಕರೀರಿ, ಅನುಭವ ಅಂತ ಕರೀರಿ, ಒಂದು ನೋಡುವ ಒಂದು. ಇನ್ನೊಂದು ಒಂದು ಕುತೂಹಲಕ್ಕೆ ಏನೋ ಮಾಡ್ತಾರೆ, ಅದು ಒಂದು ಪಾಪ ಒಳ್ಳೇದು ಅಂತ ಹೇಳಬೇಕು, ಅದು ಇರಲಿ ಅಂತ ಒಂದು ರೀತಿಯ ಪ್ರೋತ್ಸಾಹಕವಾದದ್ದು. ಇನ್ನೊಂದು ಈಗ ನಾವು ಮಾಡ್ತಾ ಇರುವ ಕೆಲಸಕ್ಕೆ ಅನೇಕರದ್ದು ಈ ಅಭಿಪ್ರಾಯವೂ ಇದೆ, ಹಿಂದಿನಿಂದ ನಮಗೆ ಈಗ ಉಪಯೋಗ ಆಗದಿದ್ದರೆ ಅದು ಪ್ರಯೋಜನ ಇಲ್ಲ. ಸುಬ್ಬಣ್ಣನವರು ಇದೆ ಮಾತು ಹೇಳಿ, ಇದನ್ನೊಂದು ಮೆಟೀರಿಯಲ್ ಆಗಿ, ಯೂಸಬಲ್ ಮೆಟೀರಿಯಲ್, ಅಡಾಪ್ಟಬಲ್ ಮೆಟೀರಿಯಲ್, ಇದನ್ನು ಹಿಡ್ಕೊಂಡು ನಮ್ಮದಕ್ಕೆ ಏನು ಮಾಡ್ಬೋದು ಎಂಬ ದೃಷ್ಟಿಯಿಂದಲೇ ನೋಡುವುದು. ಈ ಮೂರು ದೃಷ್ಟಿಗಳಲ್ಲಿ ಅಥವಾ ಮೂರಿನಲ್ಲಿ ಒಟ್ಟಾಗಿ ನಿಮ್ಮ ಅಪ್ರೋಚು ಏನು ಮತ್ತು ನಿಮ್ಮ ಅಪ್ರೋಚು ಇದೇ ನಿನಾಸಂ ಕಟ್ಟು ಬೆಳೆಸಿದ ಸುಬ್ಬಣ್ಣನವರ ಅಪ್ರೋಚ್ಗಿಂತ ಬೇರೆಯ ಬೇರೆ ಆದರೆ ಹೇಗೆ? ನೀವು ಮೂರು ಮಾರ್ಗಗಳನ್ನು ಈ ಯಕ್ಷಗಾನ ಗ್ರಹಿಕೆಯ ಮಾರ್ಗಗಳನ್ನು ಹೇಳಿದ್ರಲ್ಲ, ಒಂದು ರೀತಿಯಿಂದ ಮೂರು ಮಾರ್ಗಗಳಿಗೂ ಒಂದೊಂದು ರೀತಿಯ ಒಂದು ಮೌಲ್ಯ ಇದೆ. ಒಂದು ರೀತಿಯಿಂದ ಯಕ್ಷಗಾನ ಬೇರೆನೆ ಒಂದು ಪ್ರಕಾರವಾಗಿ ಅದಕ್ಕೊಂದು ಅದಕ್ಕೊಂದು ಅದರದ್ದೇ ಆದ ಒಂದು ಸ್ವಂತಿಕೆ. ನೀವು ಇನ್ಯಾರೋ ಏನೋ ಮಾಡಿದರೆ ಅದು ಯಕ್ಷಗಾನ ಆಗೋದಿಲ್ಲ. ಹಂಗಾಗಿ ಯಕ್ಷಗಾನವನ್ನು ಅದರ ಸ್ವಂತಿಕೆಯಲ್ಲಿ ನಾವು ನೋಡುವ ಒಂದು ಕ್ರಮ ಇದೆಯಲ್ಲ, ಆ ಕ್ರಮದಲ್ಲೂ ಒಂದು ಇದಿದೆ. ಯಕ್ಷಗಾನವನ್ನು ಯಕ್ಷಗಾನದ ಕ್ರಮದಲ್ಲೇ ನೋಡಬೇಕು, ಯಕ್ಷಗಾನ ವಿಮರ್ಶೆಯನ್ನು ಯಕ್ಷಗಾನದ ಹಿನ್ನೆಲೆಯಲ್ಲೇ ಮಾಡಬೇಕು. ಅದನ್ನು ಸುಮ್ಮನೆ ಆಧುನಿಕ ರಂಗಭೂಮಿಯಲ್ಲಿ ಇಲ್ಲಿ ಬ್ಲಾಕಿಂಗ್ ಇಲ್ಲ, ಇದರಲ್ಲಿ ಡೈರೆಕ್ಷನ್ ಇಲ್ಲ ಅಂತ ಈ ರೀತಿ ಏನೋ ತಪ್ಪಾಗಿ ನಾವು ಯೋಚನೆ ಮಾಡೋದಕ್ಕಿಂತ ಯಕ್ಷಗಾನದಲ್ಲಿ ಬ್ಲಾಕಿಂಗ್ ಅನ್ನೋದು ಹೆಂಗೆ ಬರ್ತದೆ, ಯಕ್ಷಗಾನದಲ್ಲಿ ಡೈರೆಕ್ಟರ್ ಅನ್ನೋದು ಅಥವಾ ಡೈರೆಕ್ಷನ್ ಅನ್ನೋ ಕಾನ್ಸೆಪ್ಟ್ ಯಾವ ರೀತಿಯಲ್ಲಿ ವಿಭಾಗ ಅಲ್ಲಿ ಹೇಗುಂಟು, ಅಲ್ಲಿ ಹೆಂಗುಂಟು, ಅಥವಾ ಸುಮ್ಮನೆ ಇದರಲ್ಲಿ ಭಾಗವತ ಡೈರೆಕ್ಟರ್ ಅಂತೆಲ್ಲ ಕೆಲವರು ಹೇಳ್ತಾರೆ, ಅದಲ್ಲ. ಭಾಗವತ ಹೆಚ್ಚಂತಂದ್ರೆ ಟೆಕ್ಸ್ಟ್ ಅನ್ನ ನಿರ್ವಾಹಕ ಹೊರತು ಅದನ್ನ ಆ ತರ ಡೈರೆಕ್ಷನ್ ಅಂತ ಅವನು ಅಂದ್ರೆ ಇವತ್ತಿನ ಅರ್ಥದಲ್ಲಿ ಅವನು ಡೈರೆಕ್ಷನ್ ಮಾಡೋದಿಲ್ಲ. ಹಂಗಾಗಿ ನಾವು ಸುಮ್ಮನೆ ಈ ಈ ಶಬ್ದದ ಇಲ್ಲಿಯ ಪರಿಕಲ್ಪನೆಗಳನ್ನ ಅಲ್ಲಿಯ ಪರಿಕಲ್ಪನೆಗಳನ್ನೆಲ್ಲ ಮಿಕ್ಸ್ ಮಾಡಿ ಎರಡರ ಸ್ವಂತಿಕೆಯನ್ನು ಹಾಳು ಮಾಡೋದಕ್ಕಿಂತ ಯಕ್ಷಗಾನವನ್ನು ಅದರ ಸ್ವಂತಿಕೆಯಲ್ಲಿ ನೋಡುವ ಒಂದು ಗೌರವ ಇದೆಯಲ್ಲ, ಅದಕ್ಕೊಂದು ಆ ಪ್ರಕಾರದ ಒಂದು ಪೂರ್ಣತೆ ಇದೆ, ಅದರ ಒಂದು ಸ್ವಂತಿಕೆ ಇದೆ, ಅದನ್ನು ಅದರ ಪಾಡಿಗೆ ಬಿಡುವ, ಅದನ್ನು ಆ ರೀತಿಯಲ್ಲೇ ನಾವು ನೋಡೋಣ ಅಂತ ನೋಡುವ ಒಂದು ಕ್ರಮ ಇದೆ.
ನೀನಾಸಮ್ ಮೊದಲಿಂದಲೂ ಆ ಕ್ರಮವನ್ನು ಒಂದು ಸ್ವಲ್ಪ ಮಟ್ಟಿಗೆ ಇಟ್ಕೊಂಡೆ. ಯಾಕೆಂದ್ರೆ ನಾವು ರಂಗ ಶಿಕ್ಷಣ ಕೇಂದ್ರ ನಡೆಸ್ತಾ ಇದ್ರು, ಒಂದು ವರ್ಷದ ರಂಗಭೂಮಿಯನ್ನ ಮಾಡ್ತಾ ಇದ್ರು. ನಾವು ಯಕ್ಷಗಾನವನ್ನು ಕಲಿಸೋದಿಲ್ಲ, ನಾವು ಕಲಿಸೋದು ನಮ್ಮ ರಂಗಭೂಮಿಯನ್ನು. ಆದರೆ ಹಂಗಂತ ನಾವು ಯಕ್ಷಗಾನವನ್ನು ಕಲಿಸ್ದೇ ಇರೋದಕ್ಕೂ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದಕ್ಕೆ ಬೇರೆ ಬೇರೆ ರೀತಿಯ ಅನುಕೂಲಗಳಿದ್ದಾವೆ. ಮತ್ತೆ ನಮ್ಮೆಲ್ಲರ, ನಮ್ಮಲ್ಲಿಯ ನಟರ, ನಿರ್ದೇಶಕರ, ಪ್ರೇಕ್ಷಕರ ಸಂವೇದನೆಗಳನ್ನ ರೂಪಿಸಿರುವಂತ ಒಂದು ಮಾಧ್ಯಮ. ಹಂಗಾಗಿ ನೀವು ಅದು ನಮ್ಮಿಂದ ಪ್ರತ್ಯೇಕವಾಗಿದ್ರು ಅದನ್ನು ನೋಡದೇ ಇರೋದು ಸಾಧ್ಯ ಇಲ್ಲ. ಹಂಗಾಗಿ ನಾವೇನ್ ಮಾಡ್ತೇವೆ ಅಂದ್ರೆ, ಉದಾಹರಣೆಗೆ ನಮ್ಮ ರಂಗ ಶಿಕ್ಷಣ ಕೇಂದ್ರದಲ್ಲಿ ಪ್ರಾರಂಭದಲ್ಲಿ ಅವರಿಗೊಂದು ಯಕ್ಷಗಾನನೇ ಮಾಡಿಸ್ಬಿಡ್ತೇವೆ. ಅದರಲ್ಲಿ ಮತ್ತೆ ನಾವು ಅದರೊಳಗೆ ಏನು ಕೈ ಹಾಕದೆ, ನೀವು ಈ ಸಿದ್ಧಾಂತ ತರದ ಅದೇನು ಇಲ್ಲ, ಅದೇನು ಇಲ್ಲ. ಯಕ್ಷಗಾನವನ್ನೇ ನಾವು ಆಟ ಹೇಗಿರ್ಬೇಕು ಹಾಗೆ ನಮ್ಮ ಮಿತಿಯಲ್ಲಿ. ಈಗ ನಮಗೇನು ಅತ್ಯುತ್ತಮ ಭಾಗವತರು, ಅತ್ಯುತ್ತಮ ಇವರು ಸಿಕ್ಕದೇ ಇರ್ಬೋದು, ಸಿಕ್ಕುವ ಒಂದು ಮಿತಿಯಲ್ಲಿ ನಮಗೆ ಸಿಕ್ಕೋ ಒಬ್ಬ ಯಕ್ಷಗಾನ ತರಬೇತಿದಾರರನ್ನ ಕರೆದು ಒಬ್ಬ ಸಾಕಷ್ಟು ಅಬೋ ಆವರೇಜ್ ಭಾಗವತರು, ಚಂಡೆ ಮತ್ತಲೆಯವರಂತೂ ಒಳ್ಳೆಯವರೇ ಸಿಗ್ತಾರೆ. ಅದರ ಮೂಲಕ ಒಂದು ಒಂದು ಹವ್ಯಾಸಿ ಯಕ್ಷಗಾನದ ಒಂದು ಶಿಸ್ತಾಗಿ, ಅದರಲ್ಲಿ ಯಾರೋ ಮಧ್ಯ ಸುಮ್ಮನೆ ಆ ಕಡೆಯಿಂದ ಇಳಿದು ಬಂದರು ಈ ಥರದ್ದೆಲ್ಲ ತಪ್ಪುಗಳನ್ನು ಮಾಡದೆ ಒಂದು ಯಕ್ಷಗಾನವನ್ನು ನಾವು ಸ್ಟೂಡೆಂಟ್ಸ್ಗೆ ಮಾಡ್ತೇವೆ. ಪ್ಲೇನ್ ಮಿನಿಮಮ್ ಡಿಸಿಪ್ಲಿನ್. ಹೌದು, ಪ್ಲೇನ್ ಮಿನಿಮಮ್ ಡಿಸಿಪ್ಲಿನ್ನಲ್ಲಿ ಒಂದು ಸಮಯ ಮಿತಿಯಲ್ಲಿ ಈ ವಿದ್ಯಾರ್ಥಿಗಳಿಗೆ ನಾವು 15 ದಿವಸದಲ್ಲಿ ಎಷ್ಟು ಕಲ್ಸಕ್ಕೆ ಸಾಧ್ಯ ಅಷ್ಟೇ ಹೆಜ್ಜೆಗಳನ್ನು ಮಾತ್ರ ಉಪಯೋಗಿಸಿ ಒಂದು ಯಕ್ಷಗಾನ ಮಾಡ್ತೇವೆ. ಅದಕ್ಕೆ ಏನಂದ್ರೆ ಅವರಿಗೆ ಯಕ್ಷಗಾನದ ಒಂದು ಪ್ರತ್ಯೇಕತೆ, ಸ್ವಂತಿಕೆ ಅರ್ಥ ಆಗಬೇಕು. ಆಮೇಲೆ ನೀವು ಹೇಳಿದ್ರಲ್ಲ ಇನ್ನೊಂದು ಗ್ರಹಿಕೆ, ಯಕ್ಷಗಾನದಿಂದ ನಾವೇನಾದ್ರೂ ಉಪಯೋಗಿಸಬಹುದಾ ಅಂತ. ಅದು ಮೆಟೀರಿಯಲ್, ಆ ಮೆಟೀರಿಯಲ್ ಅನ್ನ ಹಂಗೆ ಯೋಚನೆ ಮಾಡೋದಕ್ಕೆ ಒಂದು ಪ್ರಾಥಮಿಕವಾಗಿ ಯಕ್ಷಗಾನ ಗೊತ್ತಿರಬೇಕು. ಆ ಗೊತ್ತಿರೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನಾವು ಮಾಡ್ತೇವೆ. ಆಮೇಲೆ ಈಗ ನಾನು ಮೂರನೇದಕ್ಕೆ ಬರ್ತೇನೆ, ನಿಮ್ಮ ಮೂರನೇ ಗ್ರಹಿಕೆ ವಿಧಾನ ಏನಂದ್ರೆ ಯಕ್ಷಗಾನವನ್ನು ಮಟೀರಿಯಲ್ ಆಗಿ ಉಪಯೋಗಿಸ್ತೀವಿ. ಸ್ವಲ್ಪ ಮಟ್ಟಿಗೆ ಇದನ್ನ ಈ ಶಬ್ದವನ್ನು ಸ್ವಲ್ಪ ಅತಿಗೆ ತಗೊಂಡು ಹೋಗ್ಬಾರ್ದು, ತಗೊಂಡೋದ್ರೆ ಇದು ಸ್ವಲ್ಪ ಅಪಾಯಕಾರಿ. ಅಂದ್ರೆ ಅವಾಗ ಯಕ್ಷಗಾನವನ್ನ ಒಂಥರ ಒಂದು ಸರಕು ಅನ್ನೋ ರೀತಿಯಲ್ಲಿ ಉಪಯೋಗಿಸೋದು ಅಂತ. ಅಂದ್ರೆ ಅದು ಯಾವ ತರ ಅಂದ್ರೆ, ನೀವು ಸೌತ್ ಕೆನರಾದ ಈ ಟೂರಿಸಂ ಅನ್ನ ಡೆವಲಪ್ ಮಾಡಕ್ಕೆ ಯಕ್ಷಗಾನದ ಫೋಟೋ ಹಾಕಿದ್ರು. ಹೌದು, ಅದು ಒಂಥರ ಸರಕು. ಯಕ್ಷಗಾನವನ್ನು ಒಂದು ಕಮೋಡಿಟಿ ರೀತಿಯಲ್ಲಿ ಯೂಸ್ ಮಾಡಿ ನಾವು ಹಂಗೆ ಯಕ್ಷಗಾನವನ್ನ ಅಂತ ಹೀಗೆ ಹೇಳುವ. ಒಂದು ಸ್ಫೂರ್ತಿಯಾಗಿ, ಒಂದು ರಂಗ ಗಂಧವಾಗಿ, ಅದೇ ನಾವು ಸಾಧ್ಯತೆಯ ಒಂದು ಶ್ರೀಮಂತಿಕೆಯನ್ನು ನಾವಿಲ್ಲಿ ಬಳಸುವುದು ಹೇಗೆ? ಅದೇ ನಾವು ಉಪಯೋಗಿಸೋದು ಯಕ್ಷಗಾನವನ್ನು ಆ ಥರದಲ್ಲಿ ಬಳಕೆ ಮಾಡೋದಿಲ್ಲ. ಹೌದು, ಅದರ ಬದಲು ಯಕ್ಷಗಾನದಲ್ಲಿ ಕೆಲವು ರೀತಿಯ ಸಂವಹನೆಯ ಸಾಧ್ಯತೆಗಳು. ಈಗ ಉದಾಹರಣೆಗೆ ಯಕ್ಷಗಾನದ ಒಂದು ಒಂದು ವಾಚಿಕದಲ್ಲಿ ಒಂದು ರೀತಿಯ ಒಂದು ಒಂದು ಅದಕ್ಕೊಂದು ಸ್ಟೈಲ್ ಇದೆ. ಒಂದು ಕ್ಷಾತ್ರ, ಒಂದು 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 ಅದು ಕ್ಷಾತ್ರನೂ ಇರ್ಬೋದು, ಸ್ತ್ರೀ ವೇಷಗಳ ಒಂದು ಗುಣನೂ ಇರ್ಬೋದು. ಅಂದ್ರೆ ಒಂದು ರೀತಿಯ ಒಂದು ಶೈಲೀಕರಣ ಅದರಲ್ಲಿ ಇದೆ. ಆ ಶೈಲೀಕರಣ ಯಾವುದು? ನಾವು ಬರೀ ಅದನ್ನು ಮಾತ್ರ ನೋಡಿದ್ರೆ ಕೂಡೆಯ ಟೆಂಪಲ್ ಒಂದು ರೀತಿಯ ಒಂದು ಒಂದು ದೀರ್ಘವಾಗಿ ಎಳೆದೆಳೆದು ಮಾತಾಡುವ ಒಂದು ಶೈಲೀಕರಣದ ಒಂದು ಕ್ರಮ ಇದೆ. ನೀವು ಮಣಿಪುರದ ಕಡೆ ಹೋದ್ರೆ ಆ ಒಂದು ಧ್ವನಿಗೆ ಒಂದು ಶೈಲೀಕರಣದ ಸಾಧ್ಯತೆ ಇದೆ. ನಮ್ಮ ರಂಗಭೂಮಿ ಈ ಅನೇಕ ರೀತಿಯ ಶೈಲೀಕರಣಗಳಿಂದ ಏನನ್ನ ಕಲಿಬಹುದು ಅನ್ನೋದನ್ನ ನಾವು ಗ್ರಹಿಸ್ತೇವೆ. ಅಥವಾ ಯಕ್ಷಗಾನದಲ್ಲಿ ಒಂದು ಪಠ್ಯವನ್ನ ಕಟ್ಟುವ ಕ್ರಮ ಯಾವ ಥರದ್ದು? ಈ ಉದಾಹರಣೆಗೆ ಯಕ್ಷಗಾನದಲ್ಲಿ ನೀವು ಪೀಠಿಕೆ ಅಂತ ಒಂದು ಮಾಡಬಹುದು. ಇದಕ್ಕೆ ಪ್ಯಾರಲಲ್ ಆಗಿ ಕೇರಳದ ಕುಡಿಯಾಟ್ಟಮಲ್ಲಿ ನಿರ್ವಹಣಂ ಅಂತ ಒಂದು ಪ್ರಾರಂಭದಲ್ಲಿ ಅವರು ಮಾಡ್ತಾರೆ. ಅಂದ್ರೆ ಒಂದು ಪಾತ್ರ ಬಂದ ಕೂಡಲೇ ಆ ಪಾತ್ರ ತನ್ನನ್ನು ತಾನು ಒಂದು ಎಪಿಕ್, ಈ ಪುರಾಣದ ಒಂದು ಇಡೀ ಜಗತ್ತಿನಲ್ಲಿ ತಾನು ಎಲ್ಲಿದ್ದೇನೆ ಅಂತ ತನ್ನನ್ನು ತಾನು ಪ್ಲೇಸ್ ಮಾಡಿಕೊಳ್ಳುವ ಒಂದು ಇದು. ಅದನ್ನ ಪ್ರತಿಯೊಬ್ಬ ನಟ ಪ್ರತಿಯೊಬ್ಬ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ಲೇಸ್ ಮಾಡ್ಕೊಳ್ಬಹುದು. ಅದು ಏನು ಅಂದ್ರೆ ಪ್ಲೇಸ್ ಮಾಡ್ಕೊಳ್ತಾ ಇರೋನು ಕಾಂಟೆಂಪರರಿ. ಹೌದು, ಆದ್ರೆ ಆ ಪುರಾಣ ಕಾಂಟೆಂಪರರಿ ಅಲ್ಲ. ಹಂಗಾಗಿ ಅದೊಂಥರ ಒಂದು ರೀತಿಯ ಕನೆಕ್ಷನ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತದೆ. ಅದು ಎರಡು ಕೆಲಸವನ್ನ ಮಾಡ್ತದೆ. ಒಂದು, ಪುರಾಣ ಗೊತ್ತಿಲ್ಲದೆ ಇರುವ ಪ್ರೇಕ್ಷಕರಿಗೆ ರಾಮ ಅಂತ ಹೇಳ್ತೀವಿ, ದಶರಥ ಅಂದ್ರೆ ಯಾರೋ, ದಶರಥಂಗೆ ಎಷ್ಟು ಜನ ಮಕ್ಕಳು, ಆ ಎಷ್ಟು ಜನ ಮಕ್ಕಳು ಯಾವ್ಯಾವ ರೀತಿಯಲ್ಲಿ ಹುಟ್ಟಿದ್ರು, ಆ ಪಾಯಸ ಕುಡಿಯೋದಕ್ಕೆ ಏನು ಕಾರಣ, ಅವನಿಗೆ ಏನು ಶಾಪ ಬಂದಿತ್ತು, ಆಮೇಲೆ ಯಾತಕ್ಕೆ ರಾಮ ಕಾಡಿಗೆ ಬರಬೇಕಾಯ್ತು, ಇದನ್ನೆಲ್ಲ ಹೇಳ್ಕೊಂಡು ಅವರು ಪಂಚವಟಿಯನ್ನ ಪ್ರಾರಂಭ. ಅದೆಲ್ಲೋ ರೂಢಿಪಾಲರು ಪಂಚವಟಿ ಪಂಚವಚೆ ಕಾಡಿನೊಳಗೆ ಅಂತ ಹೇಳೋದಕ್ಕೆ ರೂಢಿಪಾಲರು ಅಂದ್ರೆ ಏನು, ರೂಢಿ ಅಂದ್ರೇನು, ಧರ್ಮ ಅಂದ್ರೆ ಏನು, ಈ ತರದ್ದೆಲ್ಲ ಒಂದು ಹಿನ್ನೆಲೆಯನ್ನ ಹೇಳ್ಕೊಂಡು ಪುರಾಣ ಗೊತ್ತಿಲ್ಲದೆ ಇದ್ದವರಿಗೆ ಪುರಾಣದ ಮೌಲ್ಯಗಳ ಇದು ಗೊತ್ತಿಲ್ಲದೆ ಇದ್ದವ್ರಿಗೆ ಕ್ಷಾತ್ರ ಧರ್ಮ ಅಂದ್ರೆ ಏನು ಗೊತ್ತಿಲ್ಲದೆ ಇದ್ದವರಿಗೆ ಅದನ್ನ ತಿಳಿಸ್ಕೊಳ್ಳುವ ಒಂದು ವಿಧಾನ. ಇನ್ನೊಂದು ವಿಧಾನ, ನೀವೇ ಆಗ್ಲಿ ಅಥವಾ ಶ್ರೇಣಿ ಅವರು ಹಿಂದೆ ಮಾಡ್ತಿದ್ದ
ಕ್ರಮವೇ ಆಗಲಿ ಅಂದರೆ, ನೀವು ಆ ಪೀಠಿಕೆಯ ಒಳಗೇನೆ ನಾನು ಇವತ್ತು ಇದನ್ನ ಈ ಕ್ರಮದಲ್ಲಿ ವ್ಯಾಖ್ಯಾನ ಮಾಡ್ತೇನೆ ಅಂತ ಅನ್ನೋದಕ್ಕೆ ಸೂಚನೆ ಕೊಟ್ಟರು. ಅಂದ್ರೆ ಈಗ ನಾನು ರಾವಣ ಎಲ್ಲರೂ ಕೆಟ್ಟವರು ಕೆಟ್ಟವರು ಅಂತ ಹೇಳ್ತಾರೆ, ಆದರೆ ನನ್ನ ಪ್ರಕಾರ ಅವನಲ್ಲ, ಅವನು ಬಹಳ ದೊಡ್ಡ ಮನುಷ್ಯ ಅಂತ ಹಿಂಗೆ ನೀವು ನಿಮ್ಮ ಪೀಠಿಕೆಯನ್ನು ಪ್ರಾರಂಭ ಮಾಡಿದ್ರೆ ನಮ್ಗೊಂದು ಏನು ಹಿನ್ನೆಲೆ ಅರ್ಥ ಆಗ್ತದೆ ಅಂತಂದ್ರೆ, ಓಹೋ ಇವರು ಇವತ್ತು ರಿವರ್ಸ್ ಗೇರ್ ಆಗ್ತಾ ಇದ್ದಾರೆ ಅಂದ್ರೆ, ಇವರು ಏನೋ ಒಂದು ಬೇರೆ ರೀತಿಯ ಒಂದು ನಾವು ಇಲ್ಲಿ ತನಕ ಕಟ್ಟಿರುವ ಒಂದು ರಾವಣನ ಚಿತ್ರವನ್ನ ಸ್ವಲ್ಪ ಉಲ್ಟಾ ಮಾಡಿ ತೋರಿಸೋ ಪ್ರಯತ್ನ. ಅಂದ್ರೆ ಒಬ್ಬ ಆಕ್ಟರು ಆ ಪರ್ಫಾರ್ಮೆನ್ಸ್ ಅಲ್ಲಿ ನೀವು ಯಾವ ವ್ಯಾಖ್ಯಾನದ ಒಂದು ಇದಕ್ಕೆ ಹೋಗ್ತಾನೆ ಆ ವ್ಯಾಖ್ಯಾನದ ಒಂದು ಪೀಠಿಕೆಯೋ ಹೌದು ಹೌದು ಅಂದ್ರೆ ಪಾತ್ರದ ಪೀಠಿಕೆ ಹೌದು ಅಂದ್ರೆ ಒಂದು ಇಂಟರ್ಪ್ರಿಟೇಷನ್ ಅದು ಪುರಾಣದ ಪೀಠಿಕೆ, ಒಂದು ಪಾತ್ರದ ಹಿನ್ನೆಲೆಯ ಪೀಠಿಕೆ, ಮತ್ತೆ ನಿಮ್ಮ ವ್ಯಾಖ್ಯಾನದ ಪೀಠಿಕೆ. ಈ ತರದ ಒಂದು ಪಠ್ಯ ನಿರ್ಮಾಣದ ಒಂದು ಕಸಬೇನಿದೆ ಅದರಲ್ಲಿ ಈ ಕೇರಳದ ಕೊಡಿಯಾಟಮಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅದರ ತುಂಬಾ ಫ್ಲಾಶ್ ಬ್ಯಾಕ್, ಇದು ಹೋಗಿ ಬಂದು ಹಿಂದಕ್ಕೆ ಹೋಗಿ ಬಂದು ಈಗ ರಾಮ ಅಂತಂದ್ರೆ ಎಲ್ಲಿಂದಲೋ ಶುರು ಮಾಡಿ ಎಲ್ಲಿಗೋ ಹೋಗಿ ಮತ್ತೆ ಹಿಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ ಮಾಡ್ತಾರೆ. ಯಕ್ಷಗಾನದಲ್ಲಿ ಅದನ್ನ ಆ ತರದ ಒಂದು ಟೆಕ್ನಿಕ್ ಅಲ್ಲದೆ ರೀತಿಯಲ್ಲಿ ಯಾವ್ಯಾವುದೋ ಸಂದರ್ಭ ತಗೋ ತಾನಾಗೇ ಆಗ್ಬಿಡ್ತದೆ ಅದೊಂಥರ ತುಂಬಾ ಸಹಜವಾಗಿ ಅಂತ. ಈಗ ಒಬ್ಬ ರಾಮನ ಪಾತ್ರ ಪಂಚವಟಿಯಲ್ಲಿ ಮಾಡ್ತಾ ಇರೋನು ಅವನ ಕಥೆಯನ್ನ ಪೀಠಿಕೆಯನ್ನು ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ ಹೇಳಕ್ಕಾಗಲಿಲ್ಲ. ಇಲ್ಲ ಒಬ್ಬೊಬ್ಬ ಇವನು ಒಂದೊಂದು ರೀತಿಯಲ್ಲಿ, ಕೆಲವರು ಪಾಯಸದಿಂದಲೇ ಶುರು ಮಾಡಬಹುದು, ಕೆಲವರು ಇನ್ನು ಶ್ರೀಮನ್ ನಾರಾಯಣ ಒಂದು ಅವತಾರ ತಾಳಿದ್ರಿಂದನೇ ಶುರು ಮಾಡ್ಬೋದು, ಕೆಲವರು ಊರಿಂದ ಹೊರಗಡೆ ಬಂದಿದ್ದು ಅಷ್ಟೇ ಅಷ್ಟನ್ನೇ ತಗೋಬಹುದು. ಅಂದ್ರೆ ನೀವು ಎಷ್ಟನ್ನ ತಗತ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಪಠ್ಯ ನಿರ್ವಹಣೆ, ನೀವು ಟೆಕ್ಸ್ಟ್ ಅನ್ನ ಕಟ್ಟುತ್ತಾ ಇರುವ ವಿಧಾನ ಇದಾಗ್ತದೆ. ಸೊ ಈ ರೀತಿಯ ತಂತ್ರಗಳು ನಮಗೆ ರಂಗಭೂಮಿಗೆ ಯಾವ ರೀತಿಯಲ್ಲಿ ಉಪಯೋಗ, ಆವಾಗ ನಾವು ನಾಟಕವನ್ನ ಅರ್ಥ ಮಾಡ್ಕೊಳ್ಳೋದಂಗೆ ಸ್ಟ್ರಕ್ಚರ್ ಅಂದ್ರೆ ಏನು. ಸೊ ಈ ಲೆವೆಲ್ನಲ್ಲಿ ನಾವು ಉಪಯೋಗಿಸ್ತೇವೆ. ಅಂದ್ರೆ ನಾವು ಯಕ್ಷಗಾನವನ್ನ ಬಳಕೆ ಮಾಡೋ ಹೊತ್ತಿಗೂ ಕೂಡ ಈ ಬಳಕೆ ಮಾಡುವುದರಲ್ಲಿ ಒಂದು ತೆಳುವಾದ ಬಳಕೆಯ ವಿಧಾನ ಇದೆ. ಅಂದ್ರೆ ಏನಂದ್ರೆ ಯಾವುದೋ ಈ ನಮ್ಮಲ್ಲೊಂದು ಶೂರ್ಪಣಕ್ಕೆ ಬರುತ್ತೆ ಅಂತಂದ್ರೆ ಯಕ್ಷಗಾನದ ಶೂರ್ಪಣಕ್ಕೆ ವೇಷ ಕಳಿಸ್ಬಿಡುತ್ತೆ, ಅಥವಾ ಯಾವುದೋ ಒಂದೆರಡು ಭುಜಕೀರ್ತಿ ಒಂದೆರಡು ಇದನ್ನ ಯಾವುದೋ ಒಂದು ವೇಷಕ್ಕೆ ಕಟ್ಟಿ ಕಳಿಸ್ಬಿಡುತ್ತೆ. ಅಂದ್ರೆ ಸ್ವಲ್ಪ ಮೇಲ್ಮೇಲಿನ ಬಳಕೆ ಅದು ಒಂಥರ ಸರಿ, ನಾನೇ ತಪ್ಪು ಅಂತ ಹೇಳೋದಿಲ್ಲ, ಆದ್ರೆ ಆ ಮೇಲ್ಮೇಲಿನ ಬಳಕೆಯಲ್ಲಿ ಏನು ಯಕ್ಷಗಾನ ಉಪಯೋಗ ಆದಂಗಾಗಲಿಲ್ಲ. ಯಕ್ಷಗಾನಕ್ಕಾಗಲ್ಲ, ರಂಗಭೂಮಿಗೆ ಏನು ಉಪಯೋಗ ಆಗಲ್ಲ. ನಾವು ಯಕ್ಷಗಾನದಂತ ಮಾಧ್ಯಮದಿಂದ ಕಲಿಬೇಕಾಗಿದ್ದು ಒಂದು ಡೀಪರ್ ಆದ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಟೆಕ್ಸ್ಟ್. ಅಥವಾ ಇನ್ನೊಂದು ಬಹಳ ದೊಡ್ಡ ಉದಾಹರಣೆಯನ್ನ ಹೇಳಬಹುದು, ಈ ಸಾತ್ವಿಕ ಅಭಿನಯವನ್ನ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ. ಈಗ ಆಂಗಿಕವನ್ನಾದ್ರೂ ಕಲಿಬಹುದು, ವಾಚಿಕವನ್ನಾದ್ರೂ ಕಲಿಬಹುದು, ಆಹಾರ್ಯವನ್ನು ಹೆಂಗೂ ಕಲಿಬಹುದು, ಆದರೆ ಸಾತ್ವಿಕವನ್ನು ಕಲಿಸೋದು ಹೆಂಗೆ ಅನ್ನೋದು ಇದೆಯಲ್ಲ, ಅದು ಜಗತ್ತಿನ ಎಲ್ಲ ರಂಗಶಾಲೆಗಳಿಗೆ ಒಂದು ಸವಾಲಾಗಿರುವ ಒಂದು ಪ್ರಶ್ನೆ. ಅಂದರೆ ಸಾತ್ವಿಕ ಸ್ವೇದ ರೋಮಾಂಚ ಈ ಥರ ನೀವು ಸ್ವೇದ ಆಗಲಿ ರೋಮಾಂಚ ಆಗಲಿ ಅಂತ ಹೇಳಿದ್ರೆ ಕಣ್ಣೀರು ಬರಲಿ ಅಂದ್ರೆ ಬರೋದಿಲ್ಲ, ಅದನ್ನು ಹೆಂಗೆ ಮಾಡಬೇಕು, ಇದಕ್ಕೆ ಅನೇಕ ಕ್ರಮಗಳು ಉದ್ಭವಿಸಿದವು. ಈಗ ಪಶ್ಚಿಮದಲ್ಲಿ ಅದನ್ನ ಒಂದು ಸೈಕಲಾಜಿಕಲ್ ಆದ ಒಂದು ಹಿನ್ನೆಲೆಯಲ್ಲಿ ಮಾಡೋದು. ಅಂದ್ರೆ ನಿಮ್ಗೆ ಕಣ್ಣೀರು ಯಾವಾಗ ಹೆಂಗ ತರಬೇಕು ಅಂತಂದ್ರೆ, ಹಿಂದೆ ನಿಮ್ಮ ಜೀವನದಲ್ಲಿ ಯಾವಾಗ್ಲೂ ಕಣ್ಣೀರು ಬಂದಿರುವಂತಹ ಒಂದು ಸಂದರ್ಭವನ್ನು ನೆನಪು ಮಾಡಿಕೊಂಡು ಆವಾಗ ಕಣ್ಣೀರು ತರಿಸುವುದಕ್ಕೆ ನಿಮಗೆ ಕಾರಣವಾದ ಒಂದು ಸ್ಪೆಸಿಫಿಕ್ ಮೋಟಿವೇಶನ್ ಅನ್ನ ಈಗ ನೀವು ನೆನಪು ಮಾಡ್ಕೊಳ್ಳೋ ಮೂಲಕ ಆ ಮೋಟಿವೇಶನ್ನು ಇವತ್ತಿನ ಕಣ್ಣೀರಿಗೆ ಕಾರಣವಾಗುವ ಹಂಗ ಮಾಡ್ಕೊಳ್ಳುವ ಈ ತರದ ಏನೇನೋ ಒಂದು ಸೈಕಲಾಜಿಕಲ್ ಆದ ಒಂದು ಸಿದ್ಧತೆ, ಅದಕ್ಕೊಂದು ಕಾನ್ಸಂಟ್ರೇಷನ್ ಬೇಕು, ಅದಕ್ಕೊಂದು ರೀತಿಯ ಒಂದು ಒಂದು ರೀತಿಯ ಒಂದು ಫೋಕಸ್ ಮೈಂಡ್ ಇಂದು ಬೇಕಾಗ್ತದೆ, ಒಂದು ಇಮೋಷನಲ್ ಮೆಮರಿ ಅದಕ್ಕೆ ಬೇಕಾಗ್ತದೆ. ಆ ರೀತಿಯ ಮೂಲಕ ನೀವು ಇದನ್ನ, ಆದ್ರೆ ಯಕ್ಷಗಾನದಲ್ಲಿ ನೀವು ರಾಮನಿಗೆ ದುಃಖ ಆದವಾಗ ನೀವು ಜೋಶಿಯವರಿಗೆ ಆದ ದುಃಖವನ್ನೆಲ್ಲ ನೆನಪು ಮಾಡ್ಕೋಬೇಕಾದ ಅಗತ್ಯ, ರಾಮನದ್ದೇ ದುಃಖ ಅದು ರಾಮನದ್ದೇ ದುಃಖವನ್ನ ನೀವು ಇದು ಮಾಡ್ತೀರಿ. ಅದಕ್ಕೆ ಯಾಕೆ ಅಂತಂದ್ರೆ ನಿಮಗೆ ಒಂದು ರೀತಿಯ ಒಂದು ಶಾಸ್ತ್ರಬದ್ಧವಾದ ಒಂದು ಆಂಗಿಕ ಮತ್ತೆ ಆಹಾರ್ಯ ಮತ್ತೆ ಇದರದ್ದು ವಾಚಿಕಗಳ ಒಂದು ಒಂದು ಹಿನ್ನೆಲೆ ಇದೆ. ಅದರಲ್ಲೂ ಕೆಲವರು ಈ ಕೊಡಿಯಾಟಂನವರೆಲ್ಲ ಎಷ್ಟರ ಮಟ್ಟಿಗೆ ಇದನ್ನು ಹೇಳ್ತಾರೆ ಅಂತ ಇತ್ತಂದ್ರೆ, ಒಂದು ರೀತಿಯ ಉಸಿರಾಟ, ಒಂದು ರೀತಿಯ ಭಂಗಿ ಅಲ್ಲಿ ನಿಂತು ನೀವು ಈ ರೀತಿಯಲ್ಲಿ ಉಸಿರಾಡಿದ್ರೆ ಆ ಭಾವ ತಾನಾಗೆ ಬರಲೇಬೇಕದು, ಅದೊಂಥರ ಒಂದು ಕ್ಲಾಕ್ ವರ್ಕ್ ಇದ್ದಂಗೆ, ನೀವು ಇದನ್ನ ಬಿಟ್ಟು ಬೇರೆ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋ ರೀತಿಯಲ್ಲಿ ಮಾಡ್ತಾರೆ. ಆ ರೀತಿಯಲ್ಲೂ ನಾವು ಯಕ್ಷಗಾನವನ್ನ ಇವತ್ತು ಅಭ್ಯಾಸ ಮಾಡಬೇಕಾದ ಅಗತ್ಯ. ನೀನಾಸಮ್ಮ ಅಲ್ಲ ಮೂಮೆಂಟ್ ಈ ರಂಗಸ್ಥಳದಲ್ಲಿ ಅಭಿನಯದ ಭಾಗ ಒಂದು, ಆಹಾರ್ಯ ಇದ್ರೆ ಆಟ, ಇಲ್ಲದೆ ತಾಳಬಂದ್ರೆ. ಅದರ ಒಳಗೆ ಕೆಲವು ಟೆಕ್ನಿಕ್ಗಳಿವೆ, ಆಗಮನ ನಿರ್ಗಮನ ಸನ್ನಿವೇಶ ನಿರ್ಮಾಣ. ಈಗ ತಾಳಮದಲ್ಲಿ ಬರೇ ಒಂದು ಜಾಗಟ ಬಡಿದು ಚೆಂಡ ಮೊದಲ ಹೊಡೆದು ಮಾಡ್ತೇವೆ,
ಹಾಗೆ ರಂಗಸ್ಥಳದಲ್ಲಿ ಈಗ ಬಳಕೆಯಲ್ಲಿ ಕಡಿಮೆ ಇರುವ ಅನೇಕ ತಂತ್ರಗಳಿವೆ. ಈಗ ಮುಂದೆ ಬಂದು ಹಿಂದೆ ಹೋಗುವ ಹೋಗುದು ಅಥವಾ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬರುವುದು, ಜನನ ಮರಣಾದಿ ಸೂಚನೆಗಳು, ತಪಸ್ಸು ಮಾಡಿ ಹಿಂದೆ ಬಂದ ಅಂತ ಹೇಳುದು, ಸನ್ನಿವೇಶ ಬದಲಾವಣೆ, ಮತ್ತು ಒಟ್ಟು ಕಥಾ ನಿರ್ವಹಣೆಯನ್ನು ಮಾಡಲಿಕ್ಕೆ ಭಾಗವತರ ಹತ್ರ ಮಾತಾಡುವ ರೀತಿ, ಈ ತರದ ತಂತ್ರಗಳು ಟೋಟಲಿ ನಾವು ಅದನ್ನು ಕನ್ವೆನ್ಷನ್ಸ್ ಅಂತ ಹೇಳೋದು, ರಂಗ ರೂಢಿಗಳು ಅಥವಾ ರಂಗ ಪದ್ಧತಿಗಳು. ಇದರಿಂದ ಈ ಪೆರಿಫರಲ್ ಆಗಿ ಸುಮ್ಮನೆ ಅದು ಬೇಕು ಅಂತ ಉಪಯೋಗಿಸಿದ ವಿಷಯ ಬಿಡುವ, ಗಂಭೀರವಾಗಿ ಈಗ ನಿಮ್ಮ ನಿನಾಸಂನಂತ ಅಥವಾ ಅಂತ ನಾಟಕಗಳಿಗೆ ಇಂಟಗ್ರೇಟ್ ಒಂದು ಅದರ ಒಳಗೆ ಹೊಕ್ಕು ಅದರ ಭಾಗವಾಗಿ ಬರುವ ರೀತಿಯಲ್ಲಿ ಇದನ್ನು ಬಳಸುವುದು ಬೇಕೇ, ಸಾಧ್ಯವೇ, ಯಶಸ್ವಿಯಾಗಿಲ್ಲ ಅದನ್ನು ನಾವು ಯಾವಾಗ್ಲೂ ಮಾಡ್ತಾ ಬಂದಿದ್ದೇವೆ. ಈಗ ನಮ್ಮ ಎಷ್ಟೋ ಸರಿ ಏನಾಗಿದೆ ಅಂದ್ರೆ ನಮ್ಮ ನಾವು ಪಾಶ್ಚಿಮಾತ್ಯರಿಂದ ಈ ಯಾವುದನ್ನು ಆಧುನಿಕ ರಂಗಭೂಮಿ ಅಂತ ಹೇಳ್ತೇವೆ ಅದರಿಂದ ತಗೊಂಡ್ರು ಕೂಡ ನಮ್ಮ ಅನೇಕ ನಾಟಕಗಳಲ್ಲಿ ಆ ಲೇಖಕರಿಗೂ ಗೊತ್ತಿಲ್ಲದೆ ಇದ್ದಂಗೆ ನಿಮ್ಗೆ ನಮ್ಮ ಅಲ್ಲಿಯ ರೀತಿಯ ಒಂಥರ ಒಂದು ಕಾಲೈಕ್ಯ ಸ್ಥಳೈಕ್ಯ ಕ್ರಿಯೆಗಳ ಇಲ್ಲದೆ ಒಂದು ಬೇರೆ ರೀತಿಯ ಒಂದು ಡ್ರಾಮಟರ್ಜಿ ನಮ್ಮಲ್ಲಿ ಡೆವಲಪ್ ಆಗಿದೆ. ನೀವು ಇದ್ದಕ್ಕಿದ್ದಂಗೆ ಆ ಒಂದು 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 5 ವರ್ಷ ಕಳೆದು ಹೋಗುವ ಸಂದರ್ಭಗಳು ಅದರಲ್ಲಿ ಬರ್ತವೆ, ಅಥವಾ ತುಂಡು ತುಂಡಾಗಿ ಬೇರೆ 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 ಜಾಗಗಳಲ್ಲಿ ನಡೆಯುವ ಸೀನುಗಳು ಇದರಲ್ಲಿ ನಾಟಕದಲ್ಲಿ ಬರ್ತವೆ. ಅಂತ ಸಂದರ್ಭಗಳಲ್ಲೆಲ್ಲ ನಮಗೆ ಇದನ್ನ ಯಕ್ಷಗಾನದಲ್ಲೋ ಕುಡಿಯಾಟಂನಲ್ಲೋ ಅಥವಾ ಜಾತ್ರಾದಲ್ಲೋ ಅಥವಾ ಭವಾಯಿಯಲ್ಲೋ ಯಾವ ರೀತಿಯಲ್ಲಿ ಮಾಡ್ತಾರೆ ಅನ್ನುವ ಒಂದು ತಿಳುವಳಿಕೆ ಇದ್ರೆ ನಮಗೆ ಒಂದು ರೀತಿಯ ಆಯ್ಕೆಯ ಇದು ಇದಿರುತ್ತೆ. ಆವಾಗ ನೀವು ನಮ್ಮ ರಂಗಭೂಮಿಯಲ್ಲಿ ನಾವು ಅದನ್ನ ಯಾವುದರಿಂದ ಯಾವುದರ ರಂಗ ರೂಢಿಯನ್ನ ತಗೊಂಡ್ರೆ ನಮ್ಗೆ ಹೆಚ್ಚು ಉಪಯೋಗ ಆಗ್ತದೆ. ಆ ರೀತಿಯಲ್ಲಿ ಒಂಥರ ಈ ನಮ್ಮ ಕಾಲದ ರಂಗಭೂಮಿ ಈ ಎಲ್ಲ ಬೇರೆ 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 ಪ್ರಕಾರಗಳನ್ನ ಈ ಸಂಪ್ರದಾಯ ಅಂತ ಯಾವ್ದನ್ನ ಕರಿತೇವೆ ಆ ತರದ ಅಂದ್ರೆ ನಮಗಿಂತ ಹೆಚ್ಚು ಇತಿಹಾಸವಿರುವ ಪ್ರಕಾರಗಳನ್ನ ಆ ತರದ ಪ್ರಕಾರಗಳಿಂದ ನಾವು ತಗೊಳ್ಳೋದು ಯಾವ್ದು ಅಂದ್ರೆ ಕೆಲವು ಈ ತರದ ರಂಗ ರೂಢಿಗಳನ್ನ ಆ ರಂಗ ರೂಢಿಗಳನ್ನು ಯಾತಕ್ಕೆ ತಗತೇವೆ ಅಂದ್ರೆ ನಮ್ಮ ಪ್ರೇಕ್ಷಕರಿಗೂ ಅದು ಪರಿಚಿತ. ನೀವು ಹಿಂಗಾದ್ರೆ ಈಗ ಉದಾಹರಣೆಗೆ ನೀವು ಪೂರ್ಣ ಒಂಥರ ಒಂದು ರಿಯಲಿಸಂ ನಲ್ಲಿ ಮಾಡಿದಾಗ ನೀವು ಇಲ್ಲಿ ಒಂದು ಬಾಗಿಲು ಇರ್ಬೇಕಾಗಿತ್ತಲ್ಲ ಯಾಕೆ ಬಾಗಿಲು ಇಲ್ಲ ಅಂತ ಕೇಳ್ಬೋದು. ಅವನು ಕುಡಿಯೋ ಅಭಿನಯ ಮಾಡ್ತಿರತ್ತೆ ಲೋಟ ಇಲ್ಲಲ್ಲ ಅಂತ ಕೇಳ್ಬೋದು. ಲೋಟ ಇಟ್ಟರೆ ಲೋಟದೊಳಗೆ ನೀರಿಲ್ಲಲ್ಲ ಅಂತ ಕೇಳ್ಬೋದು. ಆದ್ರೆ ಈ ಪ್ರಶ್ನೆಗೆ ಎಂಡೇ ಇಲ್ಲ. ನೀವು ಎಷ್ಟು ಮಾಡಿದ್ರು ನೀವು ನಿಜ ಜೀವನವನ್ನೇ ಹೆಂಗೋ ಸ್ಟೇಜ್ ಮೇಲೆ ತೋರ್ಸಕ್ ಆಗೋದಿಲ್ಲ. ಸೊ ತೋರ್ಸಕ್ ಆಗದೇ ಇದ್ದಾವಾಗ ನೀವು ಈ ರಂಗ ರೂಢಿಗಳನ್ನ ಒಂದಲ್ಲ ಒಂದು ರೀತಿಯಲ್ಲಿ ಬಳಸೇ ಬಳಸ್ತೀರಿ. ನೀವು ಯಾವ ಎಷ್ಟೇ ರಿಯಲಿಸ್ಟಿಕ್ ಆದ ನಾಟಕದಲ್ಲೂ ಅವನಿಗೆ ಸಿಟ್ಟು ಬಂದು ಅವನು ಆಡಿಟೋರಿಯಮಿಗೆಲ್ಲ ಬರುವ ಪದ್ಧತಿ ಇಲ್ಲ. ಅವನು ಅಲ್ಲೇ ಇರ್ಬೇಕಾಗಿದ್ರೆ ಅವನು ಸ್ಟೇಜ್ ನಲ್ಲಿ ಅಲ್ಲೇ ನಾಟಕ ಅನ್ನುವಾಗಲೇ ಅದು ಕೃತಕವೇ. ಹೌದು, ಅದು ಕೃತಕ ಇದ್ದೇ ಇರ್ತದೆ. ಎಷ್ಟು ಕೃತಕ, ಯಾವ ರೀತಿಯಲ್ಲಿ ಕೃತಕ, ಕೃತಕತೆ ಸ್ವರೂಪ ಸ್ವಭಾವ ಪ್ರಮಾಣ ಪ್ರಮಾಣ ಇದರಲ್ಲಿ ವ್ಯತ್ಯಾಸಗಳಿದ್ದಾವೆ. ಆ ಪ್ರಮಾಣ ಸ್ವರೂಪ ಸ್ವಭಾವಗಳಲ್ಲಿ ನಮ್ಮ ರೀತಿಯ ರಂಗಭೂಮಿಗಳು ನಾವು ಸ್ವಲ್ಪ ಈ ಬಹುಗ್ರಾಹಿತ್ವ ನಮಗೆ ಸ್ವಲ್ಪ ಜಾಸ್ತಿ. ಯಕ್ಷಗಾನಕ್ಕೆ ಒಂಥರ ಒಂದು ಸ್ವಂತಿಕೆ ಜಾಸ್ತಿ ಇರೋದ್ರಿಂದ ಅದರ ಬಹುಗ್ರಾಹಿತ್ವ ಕಮ್ಮಿ. ಈಗ ಯಕ್ಷಗಾನದಲ್ಲಿ ಈಗ ಕಾಳಿಂಗ ನಾವುಡ್ರು ಸಿನಿಮಾ ಸಂಗೀತದಿಂದ ತಮ್ಮ ಪ್ರಭಾವವನ್ನ ಪಡೆದಿದ್ದಾರೆ, ಪಡೆದು ಜೀರ್ಣ ಮಾಡ್ಕೊಂಡಿದ್ರು. ನಾನು ಅದನ್ನ ತಪ್ಪು ಸರಿ ಅಂತಲ್ಲ, ಅವರು ಪಡೆದ್ರು ಪಡೆದು ಜೀರ್ಣ ಮಾಡ್ಕೊಂಡ್ರು. ಕೆಲವರು ತಗೊಂಡು ಜೀರ್ಣ ಮಾಡ್ಕೊಳಕ್ ಆಗದೆ ಇದ್ದವರು ಇದ್ದಾರೆ, ಅಂದ್ರೆ ಅವರಷ್ಟು ಪ್ರತಿಭಾವಂತರ ಅಲ್ಲದೆ ಇದ್ದವರು ತಗೊಂಡ್ರೆ ಜೀರ್ಣ ಮಾಡ್ಕೊಳಕ್ ಆಗಲ್ಲ. ಅದು ಎಲ್ಲಾ ಪ್ರಕಾರಗಳಲ್ಲೂ ಅಷ್ಟೇ. ನೀವು ಯಾವುದನ್ನ ತಗೊಂಡು ಜೀರ್ಣಿಸ್ಕೊಂಡ್ರೆ ನೀವು ಅದು ಕಳುವು ಅಂತ ಆಗಲ್ಲ, ಅದು ಸ್ವಂತಿಕೆಯ ಭಾಗ. ಶೇಣಿವರ ಅರ್ಥಗಾರಿಕೆಯಲ್ಲಿ ಕಾದಂಬರಿ ಅದೇ ಆಧುನಿಕ ವಿಮರ್ಶೆಗಳು ಎಲ್ಲ ಅಲ್ಲಿ ಬಂದಿದೆ. ಹೌದು ಹೌದು. ಈಗ ಶೇಕ್ಸ್ಪಿಯರ್ನೇ ಯಾವುದು ರೋಮನ್ ಕಥೆಯನ್ನ ನಾಟಕವನ್ನ ತಗೊಂಡು ಮಾಡ್ಕೊಂಡ, ಅದನ್ನ ಒಬ್ಬ ದುರ್ಬಲ ಮನುಷ್ಯ ಮಾಡಿದ್ರೆ ಅದನ್ನ ಕೃತಿಚೌರ್ಯ ಅಂತ ಕರಿತಿದ್ರು, ಒಬ್ಬ ಬಹಳ ದೊಡ್ಡವನು ಮಾಡಿದಾಗ ಕ್ರಿಯೇಟಿವಿಟಿ ಅಂತ ಆಗಲ್ಲ. ಅದೇ ರೀತಿ ಯಕ್ಷಗಾನದಲ್ಲಿ ಯಾವ ಪ್ರಭಾವವನ್ನ ನೀವು ಸ್ವೀಕರಿಸಿ ಜೀರ್ಣಿಸ್ಕೊತೀರೋ ಅದು ಕ್ರಿಯೇಟಿವಿಟಿ ಆಗ್ತದೆ. ಕಾಳಿಂಗನವರದ್ದು ಕ್ರಿಯೇಟಿವಿಟಿ ಸ್ವೀಕರಣ, ಕೃತಿ ಸ್ವೀಕರಣ ಅಥವಾ ಅದು ಬಹುತ್ವದ ಒಂದು ಗ್ರಹಿಕೆ ಅದು. ಆದ್ರೆ ಯಾರಿಗ ಅದನ್ನ ಜೀರ್ಣ ಮಾಡ್ಕೊಳಕ್ಕಾಗತ್ತಲ್ಲ ಅದು ಅನುಕರಣೆ ಅಂತ ಇದ್ದಿದ್ದನ್ನು ಇದ್ದಿದ್ದ ಕಾಣಿಸ್ತದೆ. ಇವರಿಗೆ ಇವರು ಕೃತಕ ಅಂತ ಕಾಣಿಸಕ್ ಹಿಡಿತಾರೆ, ಇವರು ಸ್ವಲ್ಪ ವಿಕೃತಿ ಅಂತ ನಿಮ್ಗೆ ಅದು ಕಾಣಲಿಕ್ಕೆ ಶುರುವಾಗ್ತದೆ. ಈಗ ಉದಾಹರಣೆಗೆ ಇವತ್ತು ಅನೇಕ ಟೆಂಟ್ ಮೇಳಗಳಲ್ಲಿ ನಾವು ನೋಡುವ ಏನೋ ಒಂಥರ ಮೈಕೈನೆಲ್ಲ ಝಾಡಿಸುವ ಕುಣಿತಗಳು ಅಥವಾ ತೀರಾ ಲೋ ಆಗಿ ಹೋಗಿ ನಮ್ಮ ಎಮ್ಮೆ ಹೆಗಡೆಯವರು ಅದನ್ನ ಕಮೋಡ್ ಡಾನ್ಸ್ ಅಂತ ಕರೀತಾರೆ, ಈ ತಮಾಷೆ ಮಾಡ್ತಾರೆ, ಆ ರೀತಿಯ ಕುಣಿತಗಳಿದ್ದಾವೆ. ಅದು ಯಕ್ಷಗಾನದ ಸ್ವಂತಿಕೆಯ ಒಳಗಡೆಗೆ ಅದು ಸೇರದೇ ಇರುವ ಜೀರ್ಣವಾಗದೇ ಇರುವಂತಹ ಅಂಶಗಳು. ಸೊ ಅಂತಹ ಅಂಶಗಳು ತಾನಾಗಿಯೇ ಅದು
ಅದರಲ್ಲಿ ತಿರಸ್ಕೃತ ಆಗ್ತಾ ಬೇರೆ ಅಂದ್ರೆ ಈ ಪ್ರತಿಯೊಂದು ಮಾಧ್ಯಮಕ್ಕೂ ಅದರದ್ದೇ ಆದ ಒಂದು ಜೀವಂತಿಕೆ ಇದೆ. ಈಗ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಅಂದ್ರೆ ಅದ್ರ ಹೊರಗಡೆ ಒಂದು ಫಾರಿನ್ ಬಾಡಿಯನ್ನ ನೀವು ಕೊಟ್ರೆ ಒಂದೇ ಅದು ಆ ಒಂದು ಒಂದು ಬೇರೆ ಕಿಡ್ನಿ ನೀವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಒಂದೇ ಅದು ಆ ಕಿಡ್ನಿಯನ್ನೇ ಅಕ್ಸೆಪ್ಟ್ ಮಾಡುತ್ತೆ, ಇಲ್ಲ ಕಿಡ್ನಿಯನ್ನು ರಿಜೆಕ್ಟ್ ಮಾಡುತ್ತಲ್ಲ. ಅದೇ ರೀತಿಯಲ್ಲಿ ಈ ಹೊರಗಿನ ಇನ್ಫ್ಲೂಯೆನ್ಸ್ ಅನ್ನ ಕೆಲವು ರಂಗಭೂಮಿಗಳು ಅಕ್ಸೆಪ್ಟ್ ಮಾಡಿ ಜೀರ್ಣ ಮಾಡ್ಕೊತವೆ ಮತ್ತು ತನ್ನ ಅಂಗವಾಗಿ ಮಾಡ್ಕೊತವೆ. ಕೆಲವನ್ನ ಒಂದ್ ಸ್ವಲ್ಪ ದಿವಸ ಇರುತ್ತೆ, ಅದು ಒಂಥರ ಒಂದು ಓಲಾಡ್ತಾ ಇರುತ್ತೆ, ಆದ್ರೆ ಕಡೆಗೆ ಅದು ಬಿದ್ದೋಗುತ್ತೆ, ಅದು ನಿಲ್ಲೋದಿಲ್ಲ. ಈ ಸಂಪ್ರದಾಯಗಳೆಲ್ಲವೂ ಬೆಳೆಯೋದು ಅದೇ ರೀತಿ. ಆದ್ರಿಂದ ಆಧುನಿಕ ಅಂತ ನಾವು ಯಾವ್ದನ್ನ ಕರಿತೇವೆ ಆ ಸಂಪ್ರದಾಯವೂ ಕೂಡ ಹಂಗೇನೆ ಬೆಳೆದು. ನಾವು ಯಕ್ಷಗಾನದಿಂದ ಏನೇನನ್ನೋ ತಗತಾ ಇರ್ತೇವೆ, ಅದು ಆಂಗಿಕದಲ್ಲಿ ವಾಚಿಕ ಆಹಾರ್ಯ ಸಾತ್ವಿಕ ರಂಗ ರೂಢಿಗಳಿರ್ಬೋದು ಕಾಸ್ಟ್ಯೂಮ್ನಲ್ಲಿ ಇರ್ಬೋದು ಯಾವ್ದ್ರಲ್ಲಿ ಬೇಕಾದ್ರೂ ನಾವು ತಗತ್ತೇ ಇರ್ತೇವೆ. ಮೊದಲು ಮೊದಲು ಸ್ವಲ್ಪ ಅನುಕರಣೆ ಅಂತ ಕಾಣಿಸ್ತದೆ, ಆಮೇಲೆ ಅದು ಜೀರ್ಣ ಆಗುವಷ್ಟು ಅದಕ್ಕೆ ಟೈಮ್ ಕೊಡಬೇಕು. ನಮಗೆ ನಮ್ಮ ತಾಕತ್ತಿನ ಪ್ರಶ್ನೆ ಅದು. ಜೀರ್ಣ ಆದ್ರೆ ಆಗ್ತದೆ, ಆಗದೆ ಹೋಗಿದ್ದು ಬಿದ್ದು ಹೋಗ್ತದೆ ಅಷ್ಟೇ. ಈ ಒಂದು ಎಚ್ಚರದಲ್ಲಿ ನಮ್ಮ ಮತ್ತೆ ನಾವು ಮತ್ತೆ ಯಕ್ಷಗಾನ ಬೇರೆ ಬೇರೆ ಪ್ರಕಾರ ಅನ್ನುವ ಎಚ್ಚರದಲ್ಲಿ, ಆದ್ರೆ ನಾವೆರಡೂ ರಂಗಭೂಮಿ ಅಂತನ್ನುವ ಒಂದು ಸಮಾನತೆಯ ನೆಲೆಯಲ್ಲಿ ಯಕ್ಷಗಾನ ಮತ್ತೆ ಇವತ್ತಿನ ರಂಗಭೂಮಿಯ ನಡುವಿನ ಒಂದು ಸಂಬಂಧ ಇರಬೇಕು ಅಂತನ್ನುವ ಒಂದು ಪ್ರಿನ್ಸಿಪಲ್ ಅಲ್ಲಿ ನಮ್ಮ ತಂದೆನೂ ಕೆಲಸ ಮಾಡ್ತಾ ಇದ್ರು. ನಾನು ಮತ್ತೆ ನನ್ನ ಕಾಲದ ನಿರ್ದೇಶಕರು ಕೂಡ ಅದೇ ಪ್ರಿನ್ಸಿಪಲ್ ಅನ್ನ ಇನ್ನೊಂದು ಹೆಚ್ಚೆ ಮುಂದಕ್ಕೆ ಹೋಗಿದ್ದೇವೆ ನಾವು ಅಷ್ಟೇ. ಅಥವಾ ಇದೇ ಪ್ರಶ್ನೆಯನ್ನು ಬೇರೆ ಒಂದು ರೀತಿಯಲ್ಲಿ ಕೇಳ್ಬೋದಾ? ಯಕ್ಷಗಾನದಲ್ಲಿ ಸ್ವಲ್ಪ ಮಟ್ಟಿಗೆ ತಯಾರಾಗಿರುವ ಯಕ್ಷಗಾನದ ವ್ಯಾಕರಣ ಕಲಿಕೆ ನೀವು ಹೇಳಿದ ಹಾಗೆ ಬಹಳ ಕಲ್ತು ಬರಬೇಕಾದ್ದು ಸಲೀಸಾಗಿ ಯಕ್ಷಗಾನದವನಿಗೆ ಬಂದಿರ್ತದೆ. ಕಷ್ಟಪಟ್ಟು ಒಂದು ಅನಲೈಸ್ ಮಾಡಿ ಜೋಡಿಸಿ ಮಾಡಿದ್ದು ಅವನಿಗೆ ಅವನ ವ್ಯಕ್ತಿತ್ವದಲ್ಲಿ ಇರ್ತದೆ. ಮಾತುಗಾರಿಕೆ ಅಂತೂ ಸ್ವಂತದ್ದು, ವಾಚಿಕದ ಒಂದು ಕಮಾಂಡ್. ಇಂತಹ ಒಬ್ಬ ನಟನನ್ನು ನಾವು ಬಳಸಿಕೊಂಡ್ರೆ ಈ ನಾವು ಹಾಗೆ ಹೇಳುವ ತಥಾಕಥಿತವಾದ ಆಧುನಿಕ ರಂಗಭೂಮಿ ಅಥವಾ ನಾಟಕ ರಂಗಭೂಮಿ ಅಲ್ಲಿಗೊಬ್ಬ ನಟನಾಗಿ ತಂದೆ ಅಷ್ಟರ ಮಟ್ಟಿಗೆ ಅಥವಾ ಅವರನ್ನೇ ನಟರನ್ನಾಗಿ ಮಾಡಿದರೆ ಇಲ್ಲಿಯ ನಿರ್ವಹಣೆ ಸುಲಭ ಆಗ್ಬೋದಾ? ಅದನ್ನ ಹಂಗೆ ಹೇಳೋದು ಬಹಳ ಕಷ್ಟ. ಈಗ ಅದರಲ್ಲಿ ಬಹಳ ಸಕ್ಸಸ್ಫುಲ್ ಆದ ಉದಾಹರಣೆಗಳು ಇದಾವೆ, ಅನ್ಸಕ್ಸಸ್ಫುಲ್ ಆದ ಉದಾಹರಣೆಗಳು ಇದೆ. ಅಂದ್ರೆ ಕೆಲವರು ಯಕ್ಷಗಾನದಿಂದ ಈ ನಮ್ಮ ರೀತಿಯ ರಂಗಭೂಮಿಗಳಿಗೆ ಬಂದು ಅವ್ರು ಏನ್ ಮಾತಾಡಿದ್ರು ಇವ್ರು ಯಕ್ಷಗಾನದವರು ಅಂತ ಕಾರಣ ಹಂಗೆ ಹಾಗೆ ಅವರು ಇಲ್ಲಿ ಅಕ್ಸೆಪ್ಟ್ ಆಗದೆ ಇರ್ಬೋದು. ಇನ್ನು ಕೆಲವರು ಇದನ್ನ ಅದನ್ನ ಎರಡನ್ನೂ ಜೀರ್ಣಿಸ್ಕೊಂಡವ್ರು. ಈಗ ಉದಾಹರಣೆಗೆ ಅವರು ಆ ಶರಣ್ಯ ರಾಮಪ್ರಕಾಶ್ ಒಂದು ಅಕ್ಷಯಾಂಬರ ಅಂತ ಒಂದು ನಾಟಕ ಡೈರೆಕ್ಟ್ ಮಾಡಿದ್ರು, ಅದರಲ್ಲಿ ನಿಮ್ಮ ಅವರು ಪ್ರಸಾದ್ ಎರಡನ್ನೂ ಬಹಳ ಲೀಲಾಜಾಲವಾಗಿ ಹ್ಯಾಂಡಲ್ ಮಾಡ್ತಾ ಮಾಡ್ತಾ ಹೋಗ್ತಾರೆ. ಅಂಥವ್ರು ಅದರಲ್ಲಿ ಅಕ್ಸೆಪ್ಟ್ ಆಗ್ತಾರೆ, ಎರಡರಲ್ಲೂ ಮಾಡ್ತಾ ಹೋಗ್ತಾರೆ. ನಿರ್ದೇಶಕರು ಅಷ್ಟೆ. ಕೆಲವರು ಈಗ ನಮ್ಮ ವಿದ್ಯಾರ್ಥಿಗಳಲ್ಲೇ ಮಂಜುನಾಥ ಬಡಿಗೇರ ಈ ಥರದವರು ನಮ್ಮಲ್ಲಿಯೂ ಟ್ರೈನಿಂಗ್ ತಗೊಂಡು ಯಕ್ಷಗಾನ ಕೇಂದ್ರದಲ್ಲೂ ಒಂದು ವರ್ಷ ಓದಿ ಈಗ ಅವರು ರಂಗಭೂಮಿಯಲ್ಲಿ ಅವರು ಯಾವುದು ಆಧುನಿಕ ಯಾವುದು ಯಕ್ಷಗಾನ ಅಂತ ನಿಮ್ಗೆ ಹೇಳಕ್ ಸಾಧ್ಯವಿಲ್ಲ. ಅವು ಎರಡನ್ನು ಸೇರಿದ ಒಂದು ಸೆನ್ಸಿಬಿಲಿಟಿಯನ್ನ ನಿರ್ಮಾಣ ಮಾಡ್ತೀವಿ. ಅಂತಿಮವಾಗಿ ಎಲ್ಲ ಸಂಪ್ರದಾಯಗಳು ಹಂಗೆ ಅದು. ಹೌದು, ಈಗ ನೀವು ಇವತ್ತು ನಡೀತಾ ಇರುವ ಒಂದು ನಮ್ಮ ಊರಿನ ಒಂದು ಮದುವೆಯಲ್ಲಿ ಒಂದು ರಿಂಗ್ ಎಕ್ಸ್ಚೇಂಜ್ ಮಾಡೋದು ಸೇರಿರುತ್ತದೆ. ಅದು ಯಾವುದೋ ಬೇರೆ ದೇಶದ್ದು, ಇನ್ಯಾವುದೋ ಒಂದು ಮೀನ್ ಹಿಡಿಯೋ ಶಾಸ್ತ್ರ ಸೇರಿರ್ತದೆ, ಅದು ಯಾವುದೋ ಟ್ರೈಬ್ ಇಂದ ತಗೊಂಡು, ಇನ್ಯಾವುದೋ ವೇದೋಕ್ತವಾದ ಒಂದು ಯಾಗನೂ ಇರ್ತದೆ, ಅದು ನೇರವಾಗಿ ಸಾಮವೇದದಿಂದಲೋ ಋಗ್ವೇದದಿಂದಲೋ ಬಂದಿರುವಂತ ಒಂದು ಪದ್ಧತಿ. ಇವೆಲ್ಲವೂ ಸೇರಿ ಆ ಮದುವೆ ಒಳಗೆ ಇವೆಲ್ಲ ಸೇರಿದಾವೆ ತಮ್ಗೇನಾದ್ರು ಅನಿಸ್ತದೆಯಾ? ಇದು ಮಿಶ್ರಣ ಅಂತ ನಮ್ಗೆ ಎಲ್ಲೂ ಅನಿಸುದಿಲ್ಲ. ಈ ಮೀನ್ ಹಿಡಿಯೋದು ಇದೆ, ಯಜ್ಞ ಮಾಡೋದು ಇದೆ, ರಿಂಗ್ ಎಕ್ಸ್ಚೇಂಜ್ ಮಾಡೋದು ಇದೆ, ಆಮೇಲೆ ಅವರಿಗೆಲ್ಲ ಕೋಟು ಟೈ ಹಾಕಿ ಈಗೆಲ್ಲ ಲೈಟ್ ಕೊಟ್ಟು ಅದನ್ನೆಲ್ಲ ವಿಡಿಯೋ ಮಾಡೋದು ಇದೆ, ಅವೆಲ್ಲವೂ ನಿಧಾನವಾಗಿ ಜೀರ್ಣ ಆಗಿರ್ಬೋದು. ಹಂಗೆ ಈ ಬೇರೆ ಬೇರೆ ಸಂಪ್ರದಾಯಗಳಲ್ಲಿ ಇರೋದನ್ನ ಸೇರಿಸಿ ಒಂದು ಸಂಪ್ರದಾಯವನ್ನ ಕಟ್ತಾ ಹೋಗ್ತದೆ ಅಲ್ಲ, ಯಕ್ಷಗಾನವೂ ಹಂಗೇನೆ ಹ್ಯಾಂಡಲ್ ಮಾಡ್ತದೆ, ನಾವು ಕೂಡ ಅದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಹೋಗ್ತೀವಿ. ಏನು ಇವತ್ತಿಗೂ ನಮ್ಮ ಸ್ವಂತಿಕೆ ಮತ್ತು ನಿಮ್ಮ ಸ್ವಂತಿಕೆಯಲ್ಲಿ ಒಂದು ವ್ಯತ್ಯಾಸ ಇದ್ದೇ ಇದೆ, ಆ ಸ್ವಂತಿಕೆಯನ್ನು ನಾವು ಉಳಿಸ್ಕೊಳ್ಳಬೇಕು. ಅಂದ್ರೆ ಈಗ ಯಕ್ಷಗಾನ ಈಗ ಇವತ್ತು ಆಸ್ ಆನ್ ಟುಡೇ ಇರುವ ಸ್ವರೂಪ ಅದು ಏನು ಇವತ್ತಿದ್ದಲ್ಲ, ಸ್ವರೂಪ ಸ್ಥಿತಿ ಎಂಥದ್ದು ಥಿಯೇಟರ್ ಸಿಚುವೇಶನ್ ಒಂದು 500 ವರ್ಷದ ಇತಿಹಾಸ, ವಿಶೇಷವಾಗಿ ಇವತ್ತಿನದನ್ನು ರೂಪಿಸುವ 50 ವರ್ಷದ ಇತಿಹಾಸ ನೋಡಿದ್ರೆ ಒಂದು ದ್ವಿಮುಖ ಚಲನೆ ಕಾಣ್ತದೆ. 10-40 ಮೇಳ ಇದೆ, ತುಂಬ ಕಲಾವಿದರಿದ್ದಾರೆ, ಬಹಳಷ್ಟು ಪ್ರದರ್ಶನಗಳಾಗ್ತವೆ, ಮೇಳಗಳಿಗೆ ಬುಕ್ಕಿಂಗ್ ಆಗಿದೆ. 2026ನೇ ಇಸ್ವಿಯ ತನಕ ಕೆಲವರಿಗೆ ಆಗಿದೆ ಅಂತ ಹೇಳ್ತಾರೆ. ಟೆಂಟ್ ಮೇಳಗಳು ಅಂದ್ರೆ ಟಿಕೆಟ್ ಮೂಲಕ ಪ್ರದರ್ಶನ ಕೊಡುವ ಮೇಳಗಳು ಸಂಖ್ಯೆ ಕಡಿಮೆ ಆಗಿದೆ. ಇನ್ನೊಂದು ಕಡೆ
ಖಚಿತವಾಗಿ ಯಕ್ಷಗಾನದ ಒಟ್ಟು ವ್ಯಾಕರಣ ಸ್ವರೂಪಗಳಿಗೆ ಹೊಂದದ ಅನೇಕ ಅನೇಕ ಅಂಶಗಳು. ಅದು ಇನ್ನು ಫ್ಯಾನ್ಸಿ ಸ್ಟೋರಿನಲ್ಲಿ, ಮದುವೆ ಮಂಟಪದಿಂದ ಇರ್ಬೋದು, ನಾಟಕದಿಂದ ಇರ್ಬೋದು, ಎಲ್ಲೆಲ್ಲಿಂದಲೋ ಬಂದಿದೆ ಟ್ರೆಂಡ್, ಟ್ರೆಂಡಿ ಡೆವಲಪ್ಮೆಂಟ್ಸ್. ಇದು ಸೇರಿ ಯಕ್ಷಗಾನ ರಂಗಭೂಮಿ ಸಾಗುತ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಈಗ ರೂಪಿತವಾಗಿರುವ ಯಕ್ಷಗಾನವೆಂಬ ಹೆಸರಿನ ನಡೀತಾ ಇರುವಂತಹ ವ್ಯವಸ್ಥೆ, ಅದರಲ್ಲಿ ಪ್ರತಿಭೆ, ಕ್ರಿಯೇಟಿವಿಟಿ, ಅಸಾಧಾರಣವಾದ ಯೋಗ್ಯತೆಯ ಕೊಡುಗೆಗಳು, ಅಭಿನಯಗಳು, ಟೆಕ್ಸ್ಟ್, ಅರ್ಥಗಾರಿಕೆ ಎಲ್ಲವೂ ಇದೆ. ಈ ಸ್ಥಿತಿಯಲ್ಲಿ ಒಟ್ಟು ಜಗತ್ತಿನಲ್ಲಿ ಸಾಂಸ್ಕೃತಿಕವಾಗಿ ಆಗ್ತಾ ಇರುವ ಬೆಳವಣಿಗೆಗಳು, ವೇಗಗಳು, ಆಧುನಿಕತೆಯ ಬಹಳ ತೀವ್ರವಾದ ಸ್ವರೂಪ, ಈ ಒಂದು ಬೆಳಕಿನಲ್ಲಿ ನೀವು ಯಕ್ಷಗಾನದ ರಂಗಭೂಮಿಯ ವರ್ತಮಾನ ಭವಿಷ್ಯಗಳನ್ನು ಹೇಗೆ ನೋಡ್ತೀವಿ? ಇನ್ ದ ಲೈಟ್ ಆಫ್ ವಾಟ್ ಇಸ್ ಹ್ಯಾಪನಿಂಗ್ ಅಂಡ್ ವಾಟ್ ಹ್ಯಾಸ್ ಹ್ಯಾಪನ್. ನನಗೆ ಈ ಯಕ್ಷಗಾನದ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ಶಿವರಾಮ ಕಾರಂತರು ಯಕ್ಷಗಾನದಲ್ಲಿ ಮಾಡಿರುವ ಕೆಲಸದ ಬಗ್ಗೆ, ಆ ರುಸ್ತುಂ ಭರೋಚ ಅವರು ಬರೆದ ಒಂದು ಲೇಖನ, ಇನ್ವೆನ್ಷನ್ ಆಫ್ ಟ್ರೆಡಿಷನ್, ಆ ಲೇಖನ ಒಂದು ಬಹಳ ಮುಖ್ಯವಾದ ಒಂದು ಸಂಗತಿಯನ್ನು ಹೇಳ್ತದೆ. ಅವರು ಆ ಟೈಮಲ್ಲಿ ಸೌತ್ ಕೆನರಾದಲ್ಲಿ ತುಂಬ ಜನ ಯಕ್ಷಗಾನ ಕಲಾವಿದರ ಜೊತೆಗೆ ಮಾತಾಡಿ ಶಿವರಾಮ ಕಾರಂತರು ಏನೇನು ಕೆಲಸ ಮಾಡಿದ್ರು ಅನ್ನೋದನ್ನು ಬಹಳ ವಿವರವಾಗಿ ಅಧ್ಯಯನ ಮಾಡಿ ಇದರ ಸಾಧ್ಯತೆ ಮತ್ತು ಸಮಸ್ಯೆಗಳು ಏನೇನು. ಈಗ ಶಿವರಾಮ ಕಾರಂತರನ್ನ ಅವರು ಮಾಡಿರೋ ಕೆಲಸದ ಒಳಿತು ಕೆಡಕು ಅಂತಲ್ಲ, ಸಾಧ್ಯತೆ ಮತ್ತು ಸಮಸ್ಯೆ ಪರಿಪ್ರೇಕ್ಷ್ಯದಲ್ಲಿ ಇಡೀ ಹೌದು ಅದು ಆ ಕೆಲಸ ಯಕ್ಷಗಾನಕ್ಕೆ ಏನು ಕೊಡ್ತು, ಅದು ಉಪಯೋಗ ಐತೆ ಅಥವಾ ಯಕ್ಷಗಾನವನ್ನು ಅದರ ಸ್ವಂತಿಕೆಯಿಂದ ಬೇರೆ ಮಾಡಿದೆ, ಈ ಥರದ ಪ್ರಶ್ನೆಗಳನ್ನು ಅವರು ಅದರಲ್ಲಿ ಎತ್ತಿದ್ರು. ಅವರಿಗೆ ಸಹಜವಾಗಿ ಇವತ್ತಿಗೂ ಈಚೆಗೆಲ್ಲ ಈ ಶಿವರಾಮ ಕಾರಂತರ ಹೆಸರೆಲ್ಲ ತುಂಬ ಕಮ್ಮಿ ಆಗಿದೆ, ಆದರೆ ಈಗ ಒಂದು 15-20 ವರ್ಷದ ಹಿಂದೆ ನೀವು ಕೇಳಿದ್ರೆ ದಕ್ಷಿಣ ಕನ್ನಡದಲ್ಲಿ ಒಂದು ಶಿವರಾಮ ಕಾರಂತರ ಪರವಾಗಿರುವ ಒಂದು ಅಲ್ಪಸಂಖ್ಯಾತ ಬಣ, ಅವರ ವಿರುದ್ಧವಾಗಿರುವ ಒಂದು ಬಹುಸಂಖ್ಯಾತ ಬಣ, ಇದು ಯಾವಾಗಲೂ ಇರ್ತಿತ್ತು. ಅವರು ಮಾತನ್ನ ತೆಗೆದಿದ್ದು ಬಹಳ ದೊಡ್ಡ ತಪ್ಪು, ಅವರು ಯಕ್ಷಗಾನದ ಹೆಜ್ಜೆ ಮತ್ತೆ ಕುಣಿತವನ್ನ ಒಂಥರ ಬ್ಯಾಲೆ ರೀತಿ ಮಾಡೋದು, ಬ್ಯಾಲೆ ಸಿಸ್ಟಮ್, ಅದನ್ನ ಒಂಥರ ಒಂದು ನೆಲಕ್ಕೆ ಇರುವ ಇದನ್ನ ಒಂಥರ ಮೇಲಕ್ಕೆ ಹೋಗಂಗೆ ಮಾಡಿ ಅದರ ಸ್ವಂತಿಕೆಯನ್ನು ಹಾಳು ಮಾಡಿದ್ರು, ಬೇರೆ ಇನ್ಸ್ಟ್ರೂಮೆಂಟ್ಗಳನ್ನ ತಂದ್ರು ಇತ್ಯಾದಿ ಇದ್ರ ಬಗ್ಗೆ ತುಂಬಾ ಕ್ರಿಟಿಸೈಸ್ ಮಾಡೋರು ಇದ್ರು. ಆದ್ರೆ ಊರೊಳಗು ಯಕ್ಷಗಾನಕ್ಕೊಂದು ಶಿಸ್ತನ್ನು ತಂದಿದ್ದು, ಹೌದು, ಯಕ್ಷಗಾನಕ್ಕೆ ಒಂದು ನೀವು ಕಾಸ್ಟ್ಯೂಮ್ಗೆಲ್ಲ ಒಂದು ಸರಿಯಾದ ಒಂದು ಅಂದ್ರೆ ಕೆಳಗೆ ಏನ್ ಬೇಕಾದ್ರೂ ಕಟ್ಕೋಬಹುದು, ಮೇಲೆ ಏನ್ ಬೇಕಾದ್ರೂ ಕಟ್ಕೋಬಹುದು ಅಂತ ಇದ್ದಿದ್ದಲ್ಲ, ಅದಕ್ಕೊಂದು ಎಸ್ಥೆಟಿಕ್ ಆದ ಒಂದು ಚೌಕಟ್ಟನ್ನ ತಂದು ಕೊಟ್ಟಿದ್ದು. ಇಂತ ಅನುರೂಪ್ಯ ಒಂದು ವ್ಯವಸ್ಥೆ ಅಂದ್ರೆ ಅದನ್ನ ಒಂದು ಆ ರೀತಿಯ ಒಂದು ಕಣ್ಣಿನಲ್ಲಿ ಒಂದು 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 ವೈಜ್ಞಾನಿಕವಾದ ಒಂದು ತಾರ್ಕಿಕವಾದ ಕಣ್ಣಿನಲ್ಲಿ ಒಂದು ಪ್ರಕಾರವನ್ನು ನೋಡುವ ಶಿಸ್ತನ್ನ ತಂದಿದ್ದು. ಅದನ್ನ ಶಿವರಾಮ ಕಾರಂತರ ಮಾಡಿದ್ದನು, ಅವರ ಕ್ರಿಟಿಕ್ಸ್ ಕೂಡ ಎಲ್ಲ ಒಪ್ಪಿಗೆತ್ತಾರೆ. ಆದ್ರೆ ಈಗ ಶಿವರಾಮ ಕಾರಂತರು ಮಾಡಿದ ಅವರ ಯಕ್ಷರಂಗ ಪ್ರಯೋಗದಲ್ಲಿ, ಯಕ್ಷಗಾನ ಕೇಂದ್ರ ಬಿಡಿ, ಅದು ಎಲ್ಲ ರೀತಿಯ ಕೆಲಸವನ್ನು ಮಾಡ್ತಾ ಇದೆ, ಯಕ್ಷರಂಗದಲ್ಲಿ ಮಾಡಿದ ಪ್ರಯೋಗಗಳ ಇದು ಏನು ಅಂತ ಹುಡುಕಿ ಮಾಡಿ ರುಸ್ತುಂ ಭರೋಚ ಅವರು ಬಹಳ ಸ್ವಾರಸ್ಯವಾದ ಒಂದು ಪ್ರಸ್ತಾಪವನ್ನು ತುದಿಗೆ ಮಾಡ್ತಾರೆ. ಯಕ್ಷಗಾನ ಪರಂಪರೆಯ ಒಂದು ಸಮಸ್ಯೆ ಏನು ಅಂತಂದ್ರೆ, ಶಿವರಾಮ ಕಾರಂತರು ಇದನ್ನ ಮಾಡಿದ್ರು ಅನ್ನೋ ಸಮಸ್ಯೆ ಅಲ್ಲ, ಇಂಥ ಅನೇಕ ಶಿವರಾಮ ಕಾರಂತರು ಇಂಥ ಅನೇಕ ಆವಿಷ್ಕಾರಗಳನ್ನು ಮಾಡಲಿಲ್ಲ ಅನ್ನೋ ಪ್ರಾಬ್ಲಮ್. ಅಂದ್ರೆ ಶಿವರಾಮ ಕಾರಂತರಷ್ಟು ಸಮರ್ಥರಾದವರು ಇನ್ನೂ ಅನೇಕರು ಬೇಕಾಗಿತ್ತು ಯಕ್ಷಗಾನ. ಆ ಮಾತು ನಾನೇ ಒಂದ್ ಕಡೆ ಬರೆದಿದ್ದೆ, ವಾಂಟೆಡ್ ಎ ಕಾರಂತ್ ಫಾರ್ ತೆಂಕುತಿಟ್ಟು ಆಲ್ಸೋ. ಹಾ, ತೆಂಕುತಿಟ್ಟಿಗಲ್ಲ, ನಾವು ಈಚೆಗೆ ಯಾವುದೋ ಒಂದು ತೊಗಲುಗೊಂಬೆ ಆಟದ ಒಂದು ಪ್ರದರ್ಶನ ನೋಡಿದ್ದು, ಪಾಪ ಅವರು ಒಂದು 100 ವರ್ಷದಿಂದ ಹಂಗೇನೆ ಇದ್ದಾರೆ, ಇಷ್ಟಗಲ ಸ್ಕ್ರೀನ್ ನಲ್ಲಿ ಅವರು ಅಲ್ಲಿ 3 ಜನ ಕೂತ್ಕೊಂಡು, ಅವ್ರಿಗಿನ್ನು ಮೈಕ್ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಗೊತ್ತಿಲ್ಲ, ಲೈಟ್ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಗೊತ್ತಿಲ್ಲ, ಅವ್ರು ನೋಡಿದ್ರೆ ನೀವು ಅದು ಇವತ್ತು ಯಾರಿಗೂ ಅಪೀಲ್ ಆಗಲ್ಲ. ಆದ್ರೆ ಅವರಲ್ಲಿ ಒಂದು ಎನರ್ಜಿ ಇದೆ, ಅವರಲ್ಲಿ ಒಂದು ಶ್ರದ್ಧೆ ಇದೆ, ಮಾಡ್ತಾ ಇರೋದಿದೆ. ಆದ್ರೆ ಇವತ್ತಿನ ಕಾಲದಲ್ಲಿ ಈಗ ನೀವೆಲ್ಲ ಹೋದ್ರೆ ಯುರೋಪ್ ಅಲ್ಲಿ ಪಪೆಟ್ರಿ ಎಷ್ಟು ಇಂಪ್ರೂವ್ ಆಗಿದೆ, ಆ ಸ್ಕ್ರೀನ್ ಅನ್ನು ಎಷ್ಟು ಅಗಲ ಮಾಡಿ ಅದಕ್ಕೆ ಏನೇನು ರೀತಿಯ ವೆರೈಟಿಯನ್ನೆಲ್ಲ ತಂದು, ನೀವು ಇಲ್ಲಿ ಸ್ಪೆಷಲಿ ಯುರೋಪಿಯನ್ ದೇಶಗಳಲ್ಲಿ ನೀವು ಈ ಸ್ವೀಡನ್ ಇಂತಹ ದೇಶಗಳಲ್ಲಿ ಪಪೆಟ್ರಿಯನ್ನು ಎಷ್ಟು ವೆರೈಟಿಯಲ್ಲಿ ಮಾಡಿದ್ದಾರೆ, ಅವು ಎಲ್ಲ ಸಾಧ್ಯತೆಗಳು ಇವರ ಜೊತೆಗಿದೆ. ಇವ್ರ ಹತ್ರ 400 ವರ್ಷ ಹಳತಾಗಿರುವ ಒಂಥರ ಈ ಮಿನಿಯೇಚರ್ ಪೇಂಟಿಂಗ್ ರೀತಿಯ ಇರುವ ಈ ತೊಗಲು ಗೊಂಬೆಗಳಿದ್ದಾವೆ, ಆ ಸಂಪತ್ತನ್ನ ಒಂದು ಹೊಸದಾಗಿ ಒಂದು ರೀಇನ್ವೆಂಟ್ ಮಾಡುವ ಒಂದು ತಾಕತ್ತಿಲ್ಲದೆ ಅವರು ಹಳೆಯದನ್ನೇ ಇನ್ನು ರಿಪೀಟ್ ಮಾಡ್ತಾ ಈಗ ಹಳಬರು ಅದನ್ನು ನೋಡೋದಿಲ್ಲ, ಹೊಸಬರು ಅದನ್ನು ನೋಡೋದಿಲ್ಲ ಅಂತನ್ನುವ ಒಂದು ದುಸ್ಥಿತಿಗೆ ತಲುಪಿದಾರಲ್ಲ. ಅವ್ರು ನೋಡಿದ್ರೆ ಬೇಜಾರಾಗ್ತದೆ, ಯಾಕೆಂದ್ರೆ ಅಲ್ಲಿ ಒಬ್ಬ ಶಿವರಾಮ್ ಕಾರಂತರಂತ ಒಬ್ಬ ಪ್ರತಿಭಾವಂತರು ಬಂದು ಅವ್ರ ಜೊತೆಗೆ ಕೆಲಸ ಮಾಡಿದ್ರೆ ಆಗಬಹುದಾಗಿದ್ದ ಅನುಕೂಲತೆ ಇದೆ. ಅದು
ಬರಲಿಲ್ಲ. ಆ ರೀತಿಯಿಂದ ಇವತ್ತಿನ ಸ್ಥಿತಿಯಲ್ಲಿ ತಾಳಮತ್ತಲೆ ಮತ್ತೆ ಯಕ್ಷಗಾನದ ಸ್ಥಿತಿ ಬೇರೆ ಬೇರೆ. ಹೌದು, ಅದನ್ನು ಎರಡನ್ನು ಕೂಡಿಸಲಿಲ್ಲ, ಬೇರೆ ಸಿಚುವೇಶನ್, ಸಿಚುವೇಶನ್ ಬೇರೆ, ತದ್ವಿರುದ್ಧ ಅಂತ ಬೇಕಾದ್ರೂ ನೀವು ಮತ್ತೆ ಬೆಳವಣಿಗೆ ದೃಷ್ಟಿಯಲ್ಲೂ ಅದು ಸರ್ಪ್ರೈಸಿಂಗ್ಲಿ ಡಿಫರೆಂಟ್. ಹೌದು, ಅಲ್ಲಿ ಕಾಣುವ ಡಿಪ್ಲೂಷನ್ ಇಲ್ಲಿ ಕಾಣುದು. ಈಗ 1995 ಈ ಗ್ಲೋಬಲೈಸೇಷನ್ ಇನ ಪ್ರಾರಂಭ ಅಂತ ಇಟ್ಕೊಂಡ್ರೆ ಮೂರು ಚಾನಲ್ ಬರ್ತಾ ಇದ್ದಿದ್ದು ಟಿ ವಿ 1300 ಚಾನಲ್ ನಮ್ಮ ಮನೆಯಲ್ಲೆಲ್ಲ ಬರಕ್ಕೆ ಶುರು ಆಯ್ತಲ್ಲ, ಈ ಬೆಳವಣಿಗೆಯ ಒಂದು ಕಳೆದ ಒಂದು 20 ಕಥೆಯನ್ನ ನೀವು ನೋಡಿದ್ರೆ ನೀವು ಯಕ್ಷಗಾನದ ಒಂಥರ ಅದು ಎಸ್ಥೆಟಿಕ್ಸು ಮತ್ತು ಎಕನಾಮಿಕ್ಸ್ ಅಲ್ಲಿ ಅದು ಕೆಳಗೆ 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 ಹೋಗ್ತಾ ಇರೋದು, ತಾ ಮೊದಲೇ ಮಾತ್ರ ಒಂದೊಂದೇ ಸ್ಟೆಪ್ ಮೇಲೆ ಬರ್ತಾ ಇರೋದು. ಅಂದ್ರೆ ಎರಡು ಒಂದು ಕಾಂಟ್ರಡಿಕ್ಟರಿ ಆದ ಒಂದು ಮೂವ್ಮೆಂಟ್ ನಿಮಗೆ ಕಾಣಿಸ್ತಾ ಇದೆ. ತಾಳ್ಮೊದ್ಲಿಗೆ ಪ್ರೋತ್ಸಾಹ ಇರ್ಬೋದು, ಅವ್ರನ್ನ ಕರಿತಾ ಇರೋದಿರ್ಬೋದು, ಈ ಯಂಗ್ ಜನ ತಾಳ್ಮೊದ್ಲೆ ಒಳಗೆ ಬರ್ತಾ ಇರೋದಿರ್ಬೋದು, ಪ್ರೆಸೆಂಟೇಷನ್ ಅಲ್ಲಿ ಕ್ವಾಲಿಟಿ ಕ್ವಾಲಿಟಿ ಅದರಲ್ಲಿ ಆಗ್ತಾ ಇರೋ ಇನ್ನೋವೇಷನ್ಗಳು, ಪುರಾಣವನ್ನ ಇಂಟರ್ಪ್ರಿಟ್ ಮಾಡುವ ವಿಧಾನಗಳು, ಹೊಸತನ, ಆಮೇಲೆ ನೋಡಿದ್ರೆ ಪ್ರಭಾವ ಆಗಿರೋದು, ಅದು ನೋಡಿದ್ರೆ ಫ್ರೆಶ್ ಅಂತ ಅನ್ಸೋದು, ಯಕ್ಷಗಾನವನ್ನು ನೋಡಿದ್ರೆ ಆ ರೀತಿಯ ಇದಾಗ್ತಾ ಇಲ್ಲ, ಇನ್ನೊಂದು ಸ್ವಲ್ಪ ಹಳತು ಅಂತ ಅನಿಸ್ತಾ ಇದೆ. ಆಮೇಲೆ ಇವರ ಇನ್ವೆನ್ಷನ್ಗಳೆಲ್ಲ ಇನ್ನು ಏನೋ ಜೀರ್ಣ ಆಗದೆ ಇರುವ ಯಾವುದೋ ಡ್ಯಾನ್ಸ್ ಅನ್ನ ತಗೊಂಬಂದು ಯಾವುದೋ ಸಿನಿಮಾದ ಹಾಡನ್ನು ತಗೊಂಬಂದು ತುರ್ಕು ಬಿಟ್ಟಿದ್ದಾರೆ, ಅದು ಇಂಟಗ್ರೇಟ್ ಆಗಿ ಇದಕ್ಕೆ ಸೇರ್ಕೊಂಡಿದೆ ಈ ಫಾರ್ಮ್ ಒಳಗೆ ಅಂತ ಅನ್ನಿಸ್ತಾ ಇಲ್ಲ. ಹಂಗಾಗಿ ನನಗೆ ತಾಳಮತ್ತಲೆಗೆ ಬಹುಶಃ ಒಂದು ಬಹಳ ದೊಡ್ಡ ಭವಿಷ್ಯ ಹಿಂಗೇನೆ ಮುಂದುವರೆದ್ರೆ ಇದೆ, ಆದರೆ ಯಕ್ಷಗಾನಕ್ಕೆ ಹಿಂಗೆ ಮುಂದುವರೆದ್ರೆ ಬಹಳ ದೊಡ್ಡ ಭವಿಷ್ಯ ನನಗೆ ಕಾಣೋದಿಲ್ಲ. ಅನ್ಲೆಸ್ ಒಬ್ಬ ಬಹಳ ದೊಡ್ಡ ಪ್ರತಿಭಾವಂತ ಬಂದು ಇದನ್ನ ಮಾಡೋ, ಇದನ್ನ ಯಾವುದನ್ನು ನಾವು ಕವಡೆ ಹಾಕಿ ಭವಿಷ್ಯ ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಪ್ರತಿಭಾವಂತರು ಯಾವ ಕಾಲದಲ್ಲಿ ಯಾವ ಸಂದರ್ಭದಲ್ಲಿ ಎಲ್ಲಿ ಪ್ರವೇಶ ಮಾಡ್ತಾರೆ ಗೊತ್ತಾಗೋದಿಲ್ಲ. ಆಮೇಲೆ ಅವ್ರು ಎಷ್ಟೋ ಸರಿ ಅವ್ರು ಬಂದಾವಾಗ ಅವ್ರು ಪ್ರತಿಭಾವಂತರತ್ಲೂ ನಿಮ್ಗೆ ಗೊತ್ತಾಗೋದಿಲ್ಲ, ಅವ್ರ ಪರಿಣಾಮ ಪರಿಣಾಮದಲ್ಲಿ ಗೊತ್ತಾಗ್ತದೆ. ಎಷ್ಟೋ ವರ್ಷಗಳ ನಂತರ ಹಿನ್ನೋಟದಲ್ಲಿ ನೀವು ಅವರು ಪ್ರತಿಭಾವಂತರು ಆಗಿದ್ರು ಅಂತ ನಮ್ಗೆ ಗೊತ್ತಾಗ್ತದೆ. ಹೊರತು ಅವ್ರ ಜೀವಂತ ಕಾಲದಲ್ಲಿ ಯಾರಿಗೆ ಗೊತ್ತು ಈಗಲೇ ಯಕ್ಷಗಾನದಲ್ಲಿ ಪ್ರತಿಭಾವಂತರು ಇದಾರೇನ, ನಮ್ಮ ಕಣ್ಣು ಅದನ್ನು ಕಾಣದೇ ಇದ್ದಿರ್ಬೋದು. ಹಂಗಾಗಿ ಆ ರೀತಿಯಲ್ಲಿ ಯಕ್ಷಗಾನದ ಭವಿಷ್ಯ ಸ್ಪಷ್ಟ ಕಾಣ್ತಾ ಇಲ್ಲ ಅಂತ ಅಷ್ಟನ್ನೇ ಹೇಳ್ಬೋದು. ಆದ್ರೆ ಯಕ್ಷಗಾನದ ಭವಿಷ್ಯ ಅಸ್ಪಷ್ಟ ಸದ್ಯದ ಭವಿಷ್ಯ, ಆದರೆ ತಾಳಮತ್ತಲೆಯ ಭವಿಷ್ಯಕ್ಕೆ ಸಾಕಷ್ಟು ಸ್ಪಷ್ಟತೆ ಒಂದು ದಾರಿ ಕಾಣಿಸ್ತಾ ಇದೆ. ಇದು ನನ್ನ ಒಂದು ರೀಡಿಂಗ್. ಅಂದ್ರೆ ಈಗ ಈಗ ಈ ತರದ ವಿವಿಧ ಚಲನೆಗಳು ನಮ್ಮ ಕಲೆಗಳಲ್ಲಿ ಆಗ್ತವೆ. ಕೆಲವು ಆರ್ಕೈಕ್ ಅಂತ ಅನಿಸಿಬಿಟ್ಟದ್ದು ಮಾಯವೇ ಆಗ್ಬೋದು, ಕೆಲವು ತೀರಾ ರಿಪಿಟೇಟಿವ್ ಆಗಿ ಅದರಲ್ಲಿ ಎಂಟರ್ಟೈನ್ಮೆಂಟ್ ವ್ಯಾಲ್ಯೂ ಇಲ್ಲದಿರುವುದರಿಂದ ಈಗ ಎಂಟರ್ಟೈನ್ಮೆಂಟ್ಗೆ ಹೆಚ್ಚು ಮಹತ್ವ ಬಂದಿರುವುದರಿಂದ ಈ ಪರಿಸ್ಥಿತಿ ಕಲೆಗಳಿಗೆ ಒಂದು ಒದಗಿದ ಸ್ಥಿತಿ. ಯುರೋಪ್ ಬೇರೆ ಒಂದು ರೀತಿಯಲ್ಲಿ ಅದನ್ನು ಸಾಲ್ವ್ ಮಾಡಿದೆ, ಅವರು ಅದನ್ನು ಮ್ಯೂಸಿಯಂ ಮಾಡಿಬಿಟ್ಟಿದ್ದಾರೆ. ಕೆಲವು ಕಡೆ ಲಿವಿಂಗ್ ಆಗಿ ಇಲ್ಲವೇ ಇಲ್ಲ, ಸ್ಪೇನ್ ಅಂತ ಕೆಲವು ದೇಶ ಬಿಟ್ಟು ರಷ್ಯಾದಲ್ಲಿ ಸ್ವಲ್ಪ ಇಲ್ಲ. ಇಡೀ ಜಗತ್ತಿನಲ್ಲಿ ಜಗತ್ತನ್ನು ನಾವು ನೋಡುವಾಗ ಜಗತ್ತಿನ ಕಲಾ ಪ್ರಪಂಚ ಎಸ್ಪೆಷಲಿ ಪಾರಂಪರಿಕ ರಂಗಭೂಮಿಯ ಸನ್ನಿವೇಶ ಯಕ್ಷಗಾನದಲ್ಲಿ ಹೇಗೆ ಒಂದು ಮೇಲೆ ಕೆಳಗೆ, ಆದರೆ ಎಲ್ಲ ರೀತಿಯ ಸಾಮಾನ್ಯ ಕಳಪೆ ಉತ್ತಮ ಶ್ರೇಷ್ಠ ಕಮರ್ಷಿಯಲ್ ಸಕ್ಸಸ್ಸು ಒದ್ದಾಟಗಳು ಈ ತಾತ್ವಿಕ ಸಮಸ್ಯೆಗಳು ಇದ್ದ ಹಾಗೆ ಇಡೀ ಜಗತ್ತಿನ ಅನೇಕ ದೇಶಗಳಲ್ಲಿ ವಿಶೇಷವಾಗಿ ಪಾರಂಪರಿಕ ರಂಗಭೂಮಿಯಲ್ಲಿ ಇರುವಲ್ಲಿ ಉಂಟಾ? ನೀವೇ ಇದಕ್ಕೆ ಉತ್ತರವನ್ನು ಹೇಳಿದರೆ ಹೆಚ್ಚಿನ ಪಾಶ್ಚಿಮಾತ್ಯ ದೇಶಗಳಲ್ಲಿ ಒಂಥರ ಒಂದು ಇತಿಹಾಸವನ್ನು ಒಂದು ಒಂದು ಸರಳ ರೇಖೆಯ ಚಲನೆ ಅನ್ನೋ ಹಾಗೆ ತಗೊಂಡು ಹಳತು ಹಳತು ಹೊಸ್ತು ಹೊಸ್ತು ಅಂದರೆ ಅದು ಒಂದು ರೇಖಾತ್ಮಕವಾದ ಬೆಳವಣಿಗೆಯಲ್ಲಿ ನೋಡಿದಾಗ ನೀವು ಹಳೆಗಾಲದ್ದನ್ನು ಮ್ಯೂಸಿಯಂನಲ್ಲಿ ಇಡ್ಬೋದು ಅಷ್ಟೇ. ಈಗ ನಾವು ಈಗ ಜಪಾನ್ನಲ್ಲಿ ನೋ ಮತ್ತು ಕಬುಕಿಗಳು ಅದಕ್ಕೆ ಗೌರ್ಮೆಂಟ್ ಸಪೋರ್ಟ್ ಇದೆ, ಅದಕ್ಕೆ ಭಾಳ ಒಳ್ಳೆಯ ಇದಿದೆ, ಭಾಳ ಸ್ಟೇಟ್ ಆಫ್ ದಿ ಆರ್ಟ್ ಟೆಕ್ನಾಲಜಿಯನ್ನು ಉಪಯೋಗಿಸ್ತಾರೆ. ಅವರು ಹಿಂದಿನಂಗೆ ಮಾತು ಕೇಳದೇ ಇದ್ದಂಗೆ ಆಗಲ್ಲ, ಅವರಿಗೆಲ್ಲ ಲ್ಯಾಪಲ್ ಮೈಕ್ಗಳು ಎಲ್ಲೂ ಕಾಣಿಸ್ತಾ ಇದ್ದಂಗೆ ಅವ್ರ ಕಾಸ್ಟ್ಯೂಮ್ ಒಳಗಡೆ ಇರುತ್ತೆ, ಅತ್ಯುತ್ತಮವಾದ ಕಂಪ್ಯೂಟರೈಸ್ಡ್ ಲೈಟಿಂಗ್ ಸಿಸ್ಟಮ್ ಇರುತ್ತೆ, ಭಾಳ ಒಳ್ಳೆ ಥಿಯೇಟರ್ಗಳಲ್ಲಿ ಅವರಿಗೆ ಮಾಡ್ತಾರೆ, ಅವರಿಗೆ ಸ್ಟೇಟ್ ಸಪೋರ್ಟ್ ಇದೆ, ಎಲ್ಲವೂ ಇದೆ. ಆದರೆ ಅದು ಸಮಕಾಲೀನ ಅಲ್ಲ, ಅದು ಯಾವುದೋ ಒಂದು ಕಾಲದ ರಂಗಭೂಮಿಯ ಒಂದು ಪಳೆಯುಳಿಕೆ ಅಂತಂದ್ರೆ ಬಹಳ ಚೆನ್ನಾಗಿ ಸಂರಕ್ಷಿಸಲ್ಪಟ್ಟ ಒಂದು ಪಳೆಯುಳಿಕೆಯಾಗಿ ಇದೆ. ಯಕ್ಷಗಾನ ಅಥವಾ ಭಾರತದ ಯಾವುದೇ ಸಾಂಪ್ರದಾಯಿಕ ಕಲೆ ಅದಕ್ಕಿಂತ ಭಿನ್ನವಾಗಿದೆ. ಅದು ಕೆಟ್ಟದಾಗಿ ಸಂರಕ್ಷಿಸಲ್ಪಟ್ಟಿದ್ರು ಅದು ಸಮಕಾಲೀನ, ಈಗ ಜೀವಂತವಾಗಿ ಅದು ಅದರ ಪ್ರಿಸರ್ವೇಶನ್ ಚೆನ್ನಾಗಿಲ್ಲದೆ ಇರಬಹುದು, ಅದಕ್ಕೆ ಸಪೋರ್ಟ್ ಇಲ್ಲದೆ ಇರಬಹುದು, ಅದು ಪ್ರಿಸರ್ವೇಶನ್ ಆಗಿ ಇಲ್ಲ, ಅದೊಂದು ಕಂಟಿನ್ಯೂಟಿ ಆಗಿ ಮಾತ್ರ ಇದೆ, ಅದಕ್ಕೆ ಗೌರ್ಮೆಂಟ್ ಸಪೋರ್ಟೇ ಇಲ್ಲದೆ ಇರಬಹುದು. ಅದಕ್ಕೆ ಸಿಕ್ಕರು ತಪ್ಪು ರೀತಿಯ ಸಪೋರ್ಟ್ಗಳು ಸಿಕ್ಕು ಅದೆಲ್ಲ ಅದು ಹಾಳಾಗಿರ್ಬೋದು, ಆದರೆ ಅದರ ಜೀವಂತಿಕೆಯನ್ನು ಅದು ಇನ್ನೂ ಕಳ್ಕೊಂಡೇ ಇಲ್ಲ. ಅಂದರೆ ಅದು ಅದಕ್ಕೋಸ್ಕರನೇ ನೀವು ನೋ ಅಥವಾ ಕಬುಕಿಯನ್ನು ಮತ್ತೆ ಸ್ವಲ್ಪ ಮಟ್ಟಿಗೆ ಕುಡಿಯಾಟಮನ್ನು ಕೂಡ ನೀವು ಸಮಕಾಲೀನ ರಂಗಭೂಮಿ ಅಂತ ಕರೆಯೋದು ಭಾಳ ಕಷ್ಟ. ಆದರೆ ಯಕ್ಷಗಾನ ಮಾತ್ರ ಸಮಕಾಲೀನ ರಂಗಭೂಮಿ,
ಸಮಕಾಲೀನವೇ. ಹೌದು, ಅದು ಸಮಕಾಲೀನ. ಅದು ಆ ಥರದ ಸಮಕಾಲೀನ ಅಂದ್ರೆ ಏನರ್ಥ, ಇವತ್ತಿನ ಕಾಲದ ಪ್ರೇಕ್ಷಕರ ಜೊತೆಗೆ ಸಂವಾದ ಯಾಕಕ್ಕೆ ಸಾಧ್ಯವಿರುವಂತದ್ದು ಅಂತಲ್ವಾ. ಆ ಅರ್ಥದಲ್ಲಿ ಸಮಕಾಲೀನ. ಹೌದು, ಆ ಸ್ಪಂದನದ ರೂಪ ಏನೇ ಇರ್ಬೋದು. ಇನ್ನೂ ಹೇಳ್ಬೇಕು ಅಂತಂದ್ರೆ ಆಧುನಿಕನೂ ಹೌದು. ಯಾಕೆಂದ್ರೆ ಡಿ ವಿ ಜಿ ಅವರ ಹತ್ರ ಕೇಳಿದ್ರಂತೆ, ಯಾರೋ ಒಬ್ರು ಆಧುನಿಕ ಅನ್ನೋ ಶಬ್ದ ಉಪಯೋಗಿಸ್ತಾವಾಗ, ಮರ ಈಗೆಲ್ಲ ಈಚೀಚೆಗೆ ಈ ಆಧುನಿಕ ಆಧುನಿಕ ಅಂತ ಶಬ್ದ ಉಪಯೋಗಿಸ್ತಾರೆ ಏನಂಗಂದ್ರೆ ಅಂತ ಕೇಳಿದ್ರಂತೆ. ಅವರ ನೋಟ್ಸಲ್ಲಿ ಎಲ್ಲ ಬರ್ದೇ ಅದಕ್ಕೆ ಅವ್ರು ಉತ್ತರ ಹೇಳಿದ್ರಂತೆ. ಅವ್ರಿಗೆ ಎದುರುಗಡೆ ಕೂತರು, ನೋಡಿ ಅಧುನಾ ಅಂದ್ರೆ ಇವತ್ತು, ಇವತ್ತಿಗೆ ಸಂಬಂಧಪಟ್ಟಿದ್ದು ಅಂದ್ರೆ ಆಧುನಿಕ, ಇವತ್ತಿಗೆ ಸಂಬಂಧಪಟ್ಟಿದ್ದು ಅಂತಲೇ ಬರಿಬೋದಲ್ಲ, ಮತ್ತೆ ಆ ಶಬ್ದ ಯಾತಕ್ಕೆ ಅಂದ್ರೆ. ನಾವು ಇವತ್ತು ಆಧುನಿಕ ಅಂತಂದ್ರೆ ಏನೋ ಪಾಶ್ಚಾತ್ಯ ಈ ತರದ ಇದನ್ನ ಅಲ್ಲ, ಅದು ಇವತ್ತಿಗೆ ಸಂಬಂಧಪಟ್ಟಿದ್ದು. ಇವತ್ತಿಗೆ ಸಂಬಂಧಪಟ್ಟಿದ್ದು ಇವತ್ತಿಗೆ ಸಂಬಂಧಪಟ್ಟಿದ್ದು ಅಲ್ಲದೆ ಹೋಗಿದ್ರೆ ಇವತ್ತಿನ ಪ್ರೇಕ್ಷಕರು ಯಾಕೆ ನೋಡ್ತಿದ್ರು ನೋಡ್ತಾರೆ ಅಲ್ವಾ. ಅಂದ್ರೆ ಟೂರಿಸ್ಟ್ ಅಥವಾ ಎನ್ ಆರ್ ಐಗಳು ಮಾತ್ರ ನೋಡೋ ಅಂತದಾಗಿದ್ರೆ ಅದನ್ನ ಏನೋ ಒಂದು ಮ್ಯೂಸಿಯಂ ಪೀಸ್ ನ ರೀತಿಯಲ್ಲಿ ನಾವು ಇಡಬಹುದಾಗಿತ್ತು. ಈಗ ನೋ ಮತ್ತೆ ಕಬುಕಿಗಾಗಿರೋದು ಆ ರೀತಿಯ ಒಂದು ಸ್ಥಿತಿ. ಅವರು ಅದನ್ನ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ. ಅಥವಾ ಅಮೆರಿಕನ್ ಇದರಲ್ಲಿ ಆ ರೆಡ್ ಇಂಡಿಯನ್ಸ್ ಎಲ್ಲ ಆಚರಣೆ ಅಲ್ಲ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ. ಅದು ಇವತ್ತಿಗೇನು ಕಮ್ಯುನಿಕೇಟ್ ಮಾಡಲ್ಲ, ಆದ್ರೆ ಒಂದು ಕಾಲದ ಜನ ಹಿಂಗಿದ್ರಂತೆ ಅನ್ನೋ ಕುತೂಹಲದಿಂದ ಅದನ್ನ ನೋಡ್ತಾರೆ. ಯಕ್ಷಗಾನ ಆ ತರದ ಕುತೂಹಲದ ವಸ್ತು ಅಲ್ಲ, ಅದು ಅದು ಸಮಕಾಲೀನ. ಹೌದು, ಸೀತೆ ರಾಮ ಮೊನ್ನೆ ತಾಳಮದ್ಲೆಯಲ್ಲಿ ರಾಮ ಸೀತೆ ಈ ಜಿಂಕೆ ತರಕ್ ಹೋಗಕ್ಕೋ ಬೇಡವೋ ಅಂತ ಮಾಡ್ತಾ ಇರೋ ಜಗಳ ನಮ್ಮ ಕಾಲದ ಒಂದು ಗಂಡ ಹೆಂಡತಿಯ ಜಗಳವಾಗಿ ನಮ್ಗೆ ಕಾಣಿಸ್ತಿತ್ತು. ನಮ್ಗೆ ಅದು ಯಾವುದೋ ಒಂದು ಕಾಲದಲ್ಲಿ ಯಾವುದೋ ಒಂದು ದಂಪತಿಗಳು ಹಿಂಗೆ ಅಂತ ಅನ್ಸ್ತಿಲ್ಲ. ಕೃಷ್ಣ ಸಂಧಾನದಲ್ಲಿ ಭೀಮನಿಗೋ ಕೃಷ್ಣನಿಗೋ ಆಗುವ ರಾಜಿ ಜಗಳ, ಫ್ಯಾಮಿಲಿ ಕಾಂಪ್ರಮೈಸ್, ಹೊಂದಾಣಿಕೆ ಬೇಕೋ ಬೇಡುವ, ಅದು ಎಲ್ಲ ಕಾಲಗಳ ವಸ್ತು, ಎಲ್ಲ ಕಾಲಗಳ ವಸ್ತು. ಆದ್ರೆ ಇಷ್ಟರ ಮೇಲೂ ಈ ಅದು ಯಾವುದನ್ನ ಆಧುನಿಕ ರಂಗಭೂಮಿ ಅಂತ ಕರಿತೇವೋ, ಈ ರಂಗಭೂಮಿಯಲ್ಲಿ ಇಲ್ಲದೇ ಇರುವ ಒಂದು ರೀತಿಯ ಒಂದು ಸಬ್ಲೈಮ್ ಆದ ಒಂದು ಕ್ವಾಲಿಟಿ ಕೂಡ ಯಕ್ಷಗಾನ ಇದೆ. ಈಗ ಉದಾಹರಣೆಗೆ ರಾಮ ಸೀತೆಯ ಒಂದು ಸಂವಾದ, ಅದು ಒಂದು ರೀತಿಯಲ್ಲಿ ಸಾದಾ ಗಂಡ ಹೆಂಡತಿಯ ಮಾತುಕತೆಯೂ ಹೌದು, ಒಂದು ರೀತಿ ಈ ಪ್ರಪಂಚದ ಒಂದು ಆದರ್ಶ ದಂಪತಿಗಳ ಸಂವಾದ ಹೆಂಗಿರಬೇಕು ಅಂತನ್ನುವುದಕ್ಕೆ ಒಂದು ಮಾದರಿಯಾಗಿ ತೋರಿಸ್ತಾ ಇರುವ ಒಂದು ಇದು. ಹಂಗೇನೆ ರಾಮ, ಅವನು ಎಷ್ಟೋ ಸರಿ ವಾಲಿಯನ್ನ ಕೊಲ್ತಾ ಇರುವಾಗ ರಾಮನಿಗಾಗುವ ಸಂಕಟಗಳು ಇವತ್ತಿನ ಕಾಲದ ಅನೇಕ ಆಡಳಿತಗಾರರಿಗೆ, ಯಾವುದೋ ಒಂದು ಟ್ರೈಬಲ್, ಈಗ ಮಣಿಪುರದ ಒಂದು ಟ್ರೈಬಲ್ ಇದನ್ನ ಹತ್ತಿಕ್ತಾ ಇರೋ ಒಬ್ಬ ದೆಹಲಿಯ ನಾಯಕನಿಗೆ ಆಗಬಹುದಾದ ಬಿಕ್ಕಟ್ಟುಗಳು ರಾಮನಿಗೂ ಅದರಲ್ಲಿ ಕಾಣಿಸ್ಕೊಳ್ತವೆ. ಆದ್ರೆ ರಾಮ ಇವತ್ತಿನ ನಾಯಕರಂಗೆ ವರ್ತಿಸುವುದಿಲ್ಲ, ಅವನದನ್ನ ಒಂದು ಬೇರೆ ನೆಲೆಯಲ್ಲಿ ವರ್ತಿಸ್ತಾನೆ. ವಾಲಿಯೂ ಕೂಡ ಅದನ್ನ ಬೇರೆ ನೆಲೆಯಲ್ಲಿ ಪಡಿತಾನೆ. ಹಂಗಾಗಿ ಅದು ವಾಲಿ ವಧೆ ಆಗೋದಿಲ್ಲ, ವಾಲಿ ಮೋಕ್ಷ ಆಗಿ ಅದು ಪರಿವರ್ತನೆ. ಹಿಂಗೆ ಅದರದ್ದೇ ಆದ ಒಂದು ಗುಣ ಕೂಡ ಅದಕ್ಕೆ ಯಕ್ಷಗಾನಕ್ಕೆ ಉಳಿದಿದೆ. ಅಂದ್ರೆ ನಾವು ಯಾವುದನ್ನ ಸಾಂಪ್ರದಾಯಿಕ ಅಂತ ಹೇಳ್ಬೋದು ಆ ಗುಣವೂ ಉಳಿದಿದೆ, ಆದ್ರೆ ಸಮಕಾಲೀನತೆಯು ಅದಕ್ಕೆ ಇದೆ. ಅಲ್ಲ, ಈ ಪ್ರಶ್ನೆ ಬರ್ಲಿಕ್ಕೆ ಕಾರಣ ಅನೇಕರು ನಮ್ಮಲ್ಲಿ ಕೆಲವು ವಲಯಗಳು, ಸಾಹಿತ್ಯ ವಲಯಗಳು, ಒಂದು ನಾವು ಎಂಟರ್ಟೈನ್ಮೆಂಟ್ ಆಗಿ ದೊಡ್ಡ ಅರ್ಥದಲ್ಲಿ ಸ್ಫೂರ್ತಿದಾಯಕವಾಗಿ ನಾಟಕ ರಸಾನುಭವ ಅಂತ ಹೇಳಿ, ನಿಮ್ಮ ಲೋಕಾನುಭವ ಅಂತ ಹೇಳಿ, ರಂಜನೆ ಅಂತ ಹೇಳಿ, ನಿಜಾರ್ಥದ ರಂಜನೆ ಆಗಿ ಇತ್ತು ಯಕ್ಷಗಾನದಂತ ಅದನ್ನು ನೋಡ್ಬೇಕಾದ್ದೇ ಇಲ್ಲ, ಅದ್ರ ಕೊಡ್ಬೇಕಾದ ಏನಿಲ್ಲ ಅಂತ. ಇನ್ನೊಂದು ನೋಡ್ಬೇಕಾದ್ದಿಲ್ಲ ಎನ್ನುವುದು ಒಂದು ನ್ಯೂಟ್ರಲ್, ಒಂದು ತಟಸ್ಥ ಧೋರಣೆ, ಅದು ಸ್ವೀಕಾರ್ಯವಲ್ಲ. ಯಾಕಂದ್ರೆ ಅದು ಹಳೆ ಮೌಲ್ಯಗಳನ್ನೇ ಪ್ರತಿಪಾದಿಸ್ತದೆ. ರಿವೈವಲಿಸ್ಟ್ ಬುದ್ಧಿಪೂರ್ವಕ ಅಲ್ಲ ತನ್ನ ಸ್ವರೂಪದಲ್ಲಿ, ಇನ್ ಇಫೆಕ್ಟ್ ಅದು ರಿವೈವಲಿಸ್ಟ್. ಆ ದೃಷ್ಟಿಯಿಂದ ಅದೇ ಒಂದು ಉಳ್ಕೊಂಡಿದೆ ಅಂತ ಹೊರತು, ಅದು ಇಟ್ ಈಸ್ ಇನ್ ಅ ಸಿಚುವೇಶನ್, ಮೇ ಬಿ ಇಟ್ ಇಸ್ ವೆರಿ ರಿಚ್ ಎಲ್ಲ ಇದ್ರು, ಅದು ಇವತ್ತು ನಿಜವಾದ ಅರ್ಥದಲ್ಲಿ ಜನಜೀವನಕ್ಕೆ ಒಂದು ಕಾಂಟ್ರಿಬ್ಯೂಟ್ ಮಾಡುವಂತಹ ಒಂದು ವಸ್ತುವಾಗಿ ಇಲ್ಲ ಅನ್ನೋ ಒಂದು ಅಭಿಪ್ರಾಯ ಇದೆ. ಈವನ್ ಗೋಪಾಲ ಶ್ರೀಗಂತ ಅದನ್ನು ಹೇಳಿದೆ ಯಾವುದೋ ಒಂದು ಸಂದರ್ಭದಲ್ಲಿ. ಇದಕ್ಕೆ ಒಬ್ಬ ರಂಗ ಕರ್ಮಿಯಾಗಿ ಅಥವಾ ಲೇಖಕನೂ ಆಗಿ, ಇವತ್ತು ನಾಟಕದಲ್ಲಿ ಹೊಸ ಹೊಸ ಪ್ರಯೋಗ ಮಾಡ್ತಾ ಇರುವವರಾಗಿ, ನೀವು ಅಥವಾ ನಿಮ್ಮಂಥವರು ಈ ಪ್ರಶ್ನೆಯನ್ನು ಅಥವಾ ಇಶ್ಯೂಸ್ ಹೇಗೆ ನೋಡ್ತೀರಿ? ಮತ್ತೆ ಇಲ್ಲಿ ಯಕ್ಷಗಾನ ತಾಳಮದ್ಲೆ ಎರಡನ್ನು ಸ್ವಲ್ಪ ಬೇರೆ ಬೇರೆಯಾಗಿ ನೋಡೋದು ಅನುಕೂಲ. ಯಕ್ಷಗಾನ ಒಂದು ಸ್ವಲ್ಪ ಮಟ್ಟಿಗೆ ತನ್ನ ಸಮಕಾಲೀನತೆಯನ್ನ ಕಳ್ಕೊಂಡಿದೆ ಅಂತಲೂ ಅನಿಸ್ತಾ ಇದೆ ನನಗೆ. ಈಗೊಂದು ಈಗ ಕಳೆದ ಒಂದು 10-15 ವರ್ಷಗಳಲ್ಲಿ ಅದು, ಈಗ ನೀವು ಉದಾಹರಣೆಗೆ ಶಂಭು ಹೆಗಡೆ ಅವರು, ಚಿಟ್ಟಾಣಿಯವರು ಇವರೆಲ್ಲ ಆಕ್ಟಿವ್ ಆಗಿ ಇದ್ದಾಗ ಕಾಲದಲ್ಲಿ ನೀವು ಒಂದು ರೀತಿಯಲ್ಲಿ ಶಂಭು ಹೆಗಡೆಯವರ ಪ್ರಯೋಗ ಒಂದು ರೀತಿಯಲ್ಲಿ ಶಿವರಾಮ್ ಕಾರಂತರ ಪ್ರಯೋಗದ ಇನ್ನೊಂದು ರೀತಿಯ ಒಂದು ಮುಂದುವರಿಕೆ.
ಅವರು ಅನೇಕ ಬದಲಾವಣೆಗಳನ್ನು ಮಾಡಿದರು. ಚಿಟ್ಟಾಣಿಯವರು ಅಷ್ಟೇ, ಅವರು ಅವರದ್ದೇ ಲಾಜಿಕ್ನಲ್ಲಿ ಅದನ್ನ ಕೆಲಸ ಮಾಡಿದರು. ಆ ಮೂಲಕ ಕೆಲವು ರೀತಿಯ ಕ್ರಮಗಳನ್ನ ಅವರು ಇದು ಮಾಡಿದರು. ಈಚೀಚೆಗೆ ಏನಾಗ್ತಾ ಇದೆ ಅಂದ್ರೆ, ಯಕ್ಷಗಾನವನ್ನು ಒಂಥರ ತುಂಬಾ ಇವತ್ತಿನ ಕಾಲ ಒಂಥರ ಒಂದು ಬಹಳ ಕಷ್ಟದ ಕಾಲ ಇದು. ಇದನ್ನ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯ ಒಂದು ಯುಗ ಇದು. ಇದು ಏಜ್ ಆಫ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ಪೆರಿಫೆರಲ್ ಲೆವೆಲ್ ಮೇಲೆ ನೋಡಿದ್ರೆ ತುಂಬಾ ಸಮಕಾಲೀನತೆಗೆ ಅನುಕೂಲ ಆಗುವಾಗ ಮಾಡ್ತಾರೆ ಅಂತ ಕಾಣಿಸ್ತದೆ. ಆದ್ರೆ ಅದು ಹೋಗ್ತಿರ್ತದೆ, ಯಾವ್ಯಾವ್ದೋ ಫೆಸ್ಟಿವಲ್ಗಳಿಗೆಲ್ಲ ಹೋಗ್ತದೆ, ಇದಾಗ್ತದೆ, ಬಹಳ ಇದಾಗ್ತಾ ಅದನ್ನೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಕಾರ್ಪೊರೇಟ್ ಆಡ್ಸ್ಗೆ ಯಾವುದೋ ಒಂದು ಯಕ್ಷಗಾನ ಪಾತ್ರ ಬಂದ್ಕೊಂಡು ಹೋಗ್ಬಿಡತ್ತೆ. ಆಮೇಲೆ ಯಾವುದೋ ವೆಸ್ಟರ್ನ್ ಮ್ಯೂಸಿಕ್ಗೆ ಯಕ್ಷಗಾನದ ಇದನ್ನ ಹಾಕಿದ್ದು, ಆ ಥರದ್ದೆಲ್ಲ ಯೂಟ್ಯೂಬಲ್ಲಿ ತುಂಬ ಸಿಗ್ತವೆ. ಆದರೆ ಅದು ಒಂದು ಯಕ್ಷಗಾನ ಫಾರ್ಮಿನ ಒಂದು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಯಿತು, ಅಥವಾ ಇನ್ನೊಂದು ಹೊಸ ತಿರುವನ್ನು ಪಡ್ಕೊಂತು ಅಂತ ನಿಮಗೆ ಸದ್ಯಕ್ಕಂತೂ ಕಳೆದ ಒಂದು 10-15 ವರ್ಷದ ಪ್ರಯೋಗದಲ್ಲಿ ಅಥವಾ ನಾನು ನೋಡಿಲ್ಲ, ಇಲ್ಲ ಅಂತ ಹೇಳುವಷ್ಟು ನಾನು ಯಕ್ಷಗಾನವನ್ನು ನೋಡಿಲ್ಲ. ನಾನು ನೋಡಿದ ಚೂರು ಪಾರು ನನಗೆ ಇನ್ನು ಹೆಚ್ಚು ನೋಡಬೇಕು ಅಂತ ಅನ್ನೋ ಉತ್ಸಾಹವನ್ನು ಕೊಡಲಿಲ್ಲ. ಹಂಗಾಗಿ ನನಗೆ ನಾನಂತೂ ಗುರುತಿಸಿಲ್ಲ ಇಲ್ಲಿ ತನಕ ಯಕ್ಷಗಾನದಲ್ಲಿ ಒಂದು ಹೊಸ ಒಂದು ಸಾಧ್ಯತೆ ಇದೆ ಅನ್ನುವ ಇದನ್ನ ಗುರುತಿಸಿಲ್ಲ. ಹಂಗಂತ ನಾನು ನಿರಾಶಾವಾದಿ ಅಲ್ಲ. ಯಕ್ಷಗಾನ ಒಂದು 500 ವರ್ಷದಿಂದ ಇದೆ ಅಂತಂದ್ರೆ ಇನ್ನೊಂದು 500 ವರ್ಷ ಇರ್ತದೆ ಅಂತಲೇ ನಾನು ನಂಬೋದು. ಇರ್ತದೆ, ಯಾವುದೋ ಒಬ್ಬ ಪ್ರತಿಭಾವಂತ ಅಲ್ಲಿ ಬರ್ತಾನೆ ಅಂತಲೇ ನಾನು ತಿಳ್ಕೊಂಡಿದ್ದೇನೆ. ಅದು ಇವತ್ತಲ್ಲ ನಾಳೆ ಬರ್ತಾನೆ, ಅದು ಬರೋದಕ್ಕೆ ಬರ್ತಾಳೆ, ಅಥವಾ ಅದು ಬರುವ ಸಾಧ್ಯತೆ ಬರುವ ಕಾಲ ದೇಶಗಳು ನಾವು ಕಾಯ್ದು ಒಂದು ಅದರ ತಾಳಮದ್ಲೆಯಲ್ಲಿ ಈಗಾಗಲೇ ಬರ್ತಾ ಇರೋದು ಕಾಣಿಸ್ತದೆ ನನಗಂತೂ ಕಂಡಿದೆ. ತಾಳಮದ್ಲೆ ಅನ್ನೋದು ನಾನು ಇವತ್ತು ಯಾವುದೋ ಒಂದು ಹಾಲಿವುಡ್ ಫಿಲ್ಮು ಆ ಪಕ್ಕದಲ್ಲಿ ಒಂದು ತಾಳಮದ್ಲೆ ಇದ್ದು ತಾಳಮದ್ಲೆಗೆ 1,000 ರೂಪಾಯಿ ಅದಕ್ಕೆ 100 ರೂಪಾಯಿ ಟಿಕೆಟ್ ಇದ್ದು ನಾನು ತಾಳಮದ್ಲೆ ಹೋಗೋಣ ಹೊರತು ಆ ಸಿನಿಮಾ ಹೋಗೋದು. ನನ್ನ ಆಸಕ್ತಿಯನ್ನು ಹೆಚ್ಚು ಹಿಡಿದಿರೋದು ತಾಳಮದ್ಲೆ. ಎಷ್ಟರ ಮಟ್ಟಿಗೆ ಹೇಳ್ತೇನೆ ಅಂತಂದ್ರೆ, ನಮ್ಮ ತಥಾಕಥಿತ ಆಧುನಿಕ ನಾಟಕಕಾರರು ಈ ಪುರಾಣಗಳನ್ನ ಆಧರಿಸಿ ಅಂಬೆ ಮೇಲೆ ಬೇಕಾದ್ರೆ ಇರ್ಬೋದು, ಭೀಷ್ಮನ ಮೇಲೆ ಬೇಕಾದ್ರೆ ಇರ್ಬೋದು, ಬರೆದಿರೋ ನಾಟಕಗಳಿದ್ದಾವಲ್ಲ, ಅವೆಲ್ಲ ನಾಟಕಗಳು ನನಗೆ ತಾಳಮದ್ಲೆ ಎದುರಿಗೆ ಮಹಾ ಚಿಲ್ಲರೆ ಕೃತಿಗಳಾಗಿ ಕಾಣಿಸ್ತವೆ. ತಾಳಮದ್ಲೆಯಲ್ಲಿ ಒಬ್ಬ ಅಂಬೆ ಬಗ್ಗೆ, ಒಬ್ಬ ಭೀಷ್ಮನ ಬಗ್ಗೆ, ಒಬ್ಬ ರಾಮನ ಬಗ್ಗೆ, ಒಬ್ಬ ರಾವಣನ ಬಗ್ಗೆ ನಡೆಯುವ ಚರ್ಚೆ ಇದೆ. ಅದಕ್ಕಿರುವ ಒಂದು ಸಾಂಸ್ಕೃತಿಕ ಶ್ರೀಮಂತಿಕೆ, ಅದಕ್ಕಿರುವ ಒಂದು ಇಂಟೆಲೆಕ್ಚುಯಲ್ ರಿಗರ್, ಅದಕ್ಕೆ ನಮ್ಮ ಆಧುನಿಕರಿಗೆ ಇಲ್ಲ ಅಂತ ಎಕ್ಸಾಕ್ಟ್ ಥಿಂಗ್ ಟು ಬಿ ಹೈಲೈಟೆಡ್. ನಮ್ಮಲ್ಲಿ ಕನ್ನಡದಲ್ಲೇ ಆಗಲಿ, ನಿಮಗೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಬಹಳ ಒಂದು ಸರಳವಾದ ರಂಗಭೂಮಿ ತಾಳಮದ್ಲೆ. ವ್ಯಕ್ತಿಗಳು ವಾದ್ಯಗಳು ಇದ್ರೆ ಆಯ್ತು, ಮತ್ತು ಮಾತಾಡುವ ಕನ್ನಡ ಕ್ಕಿಂತ ಬೇರೆ ಆದ ಒಂದು ಸ್ಟ್ಯಾಂಡರ್ಡ್ ಕನ್ನಡ ಅಂತ ನಾವೇನು ಹೇಳ್ತೇವೆ, ಎಲ್ರಿಗೂ ಅರ್ಥ ಆಗುದು. ಅದನ್ನು ಮಾಡಿ ಮಾಡಬಹುದಾದನ್ನೇ ನಾವು ಕರ್ನಾಟಕದ ಎಲ್ಲ ಭಾಗಗಳಿಗೂ ಮುಟ್ಟಿಸಿಲ್ಲ. ಈಗಲೂ ತಾಳಮದ್ಲೆ ನಾವು ಹೊರಕೊಂಡೋದು ಕೂಡ ನೋಡಿದವರೇ ನೋಡು, ಒಂದು 10% 15% ಕುತೂಹಲಿ ಪ್ರೇಕ್ಷಕರು. ಹೀಗೆ ಇದನ್ನು ಬೆಳೆಸ್ಬೋದು. ಅಥವಾ ನೀವೀಗ ಹಿಂದೆ ಹೇಳಿದ ವಿಷಯವು ಒಂದು ಪಾಪ್ಯುಲರ್ ಆಗಿರುವ ಒಂದು ಸ್ಟ್ಯಾಂಡ್, ಒಂದು ಜನಪ್ರಿಯ ಭಾವನೆಗಳು ಅಂತ ಜಗತ್ತಿನಲ್ಲಿ ಎಲ್ಲ ಕಡೆ ಇದೆ. ನಮಗೆ ನೋಡುವಾಗ ಬೇರೆ ಬೇರೆ ರಂಗಭೂಮಿಗಳು, ತತ್ ಸಮಾನವಾದ ರಂಗಭೂಮಿಗಳು, ಆಧುನಿಕವನ್ನು ಬಿಟ್ಟು ನೋಡುವಾಗ ಯಕ್ಷಗಾನದ ಪ್ರತ್ಯೇಕತೆ ಮಾತ್ರ ಕಾಣುತ್ತೆ. ಮತ್ತು ಆಫ್ಟ್ ಕೋಟೆಡ್ ಆದ ಒಂದು ಮಾತು ಯಾವಾಗಲೂ ಹೇಳ್ತಾರೆ, ಯಕ್ಷಗಾನ ಜಗತ್ತಿನ ಶ್ರೇಷ್ಠ ರಂಗಭೂಮಿ, ಸಾಂಪ್ರದಾಯಿಕ ಸರ್ವಶ್ರೇಷ್ಠ ಅನ್ನುವ ರೀತಿಯಲ್ಲಿ ಹೆಮ್ಮೆಯಿಂದ ಹೇಳ್ಬೋದು. ಇನ್ನೊಂದು ಈಗ ನಾನೆಲ್ಲ ಹೇಳಿದ್ರೆ ಶ್ರೇಷ್ಠ ರಂಗಭೂಮಿಗಳಲ್ಲಿ ಒಂದು ಅಂತ ಹೇಳಬೇಕು. ಈಗ ಅದನ್ನು ಶ್ರೇಷ್ಠ ಅಥವಾ ಎಲಿವೇಟೆಡ್ ಫಾರ್ಮ್ ಡಿಸ್ಪೈಟ್ ಆಲ್ ಇಟ್ಸ್ ಶಾರ್ಟ್ ಕಮಿಂಗ್, ಈ ಸ್ಟೇಟ್ಮೆಂಟ್ ಅನ್ನು ಒಂದು ತಳ್ಳಿ ಹಾಕದೆ ಗಂಭೀರವಾಗಿ ನೋಡುದಾದ್ರೆ ನೀವು ಹೇಗೆ ನೋಡ್ತೀರಿ ಯಕ್ಷಗಾನ ಜಗತ್ತಲ್ಲಿ ಶ್ರೇಷ್ಠವಾದ ಒಂದು ವಸ್ತು ಅಂತ ಹೇಳುವ ಅರ್ಥ? ನಾನು ಈ ತರದ ಈ ಮೌಲ್ಯಮಾಪನದ ಕಡೆಗೆ ಹೋಗುವ ರೀತಿಯ ಸ್ಟೇಟ್ಮೆಂಟ್ಗಳಿಗೆ ಹೋಗಬೇಕು. ನಾನು ಏನನ್ನ ಗಮನಿಸ್ತೇನೆ ಅಂತಂದ್ರೆ, ಎಲ್ಲರಿಗೂ ಅವರವರ ಸಂದರ್ಭದಲ್ಲಿ ಯಾವುದು ಹೆಚ್ಚು ಸಂವೇದನಾಶೀಲವಾಗಿರ್ತದೆ ಅದು ಅವರಿಗೆ ಶ್ರೇಷ್ಠ. ಈಗ ಶ್ರೇಷ್ಠತೆಯನ್ನ ಅಳೆಯೋದಕ್ಕೆ ಏನೋ ತಕಡಿ ಇಲ್ಲ, ಅಥವಾ ಅದರಲ್ಲೂ ಶ್ರೇಷ್ಠತೆಯ ಈ ಪರಸ್ಪರ ಶ್ರೇಷ್ಠತೆಯ ಇದು ತರತಮ್ಯ ಗುಣ ಕಂಡುಹಿಡಿಯುತ್ತಿದ್ದಿಲ್ಲ. ನೀವು ಕಾಳಿದಾಸ ಶೇಕ್ಸ್ಪಿಯರ್ ಇಬ್ಬರಲ್ಲಿ ಯಾರು ದೊಡ್ಡ ಕೇಳಿಬಿಟ್ರೆ ನೀವದು ಅದಕ್ಕೆ ಯಾವ ತಕ್ಕಡಿ, ಇಬ್ಬರಿಗೂ ಅನ್ಯಾಯ, ಇಬ್ಬರಿಗೂ ಅನ್ಯಾಯ. ಹಂಗಾಗಿ ಆ ಥರದ ಮೌಲ್ಯಮಾಪನದ ಅದರಲ್ಲೂ ಈ ರಿಲೇಟಿವ್ ಆದ ವ್ಯಾಲ್ಯೂಯೇಷನ್, ಆ ರಿಲೇಟಿವ್ ವ್ಯಾಲ್ಯೂಯೇಷನ್ಗೆ ನಾನು ಹೋಗದೆ ಇಲ್ಲ. ನಾನು ಹೇಳ್ತಾ ಇರೋದೇನಂದ್ರೆ, ನನಗೆ ಯಕ್ಷಗಾನದಲ್ಲಿ ಒಂದು ತಕ್ಕ ಮಟ್ಟಿನ ಪ್ರವೇಶ ಇದೆ, ಒಂದು 30 ವರ್ಷ ನೋಡಿದ ಪ್ರವೇಶ ಇದೆ. ತಾಳಮದ್ಲೆಯಲ್ಲಿ ಒಂದಿಷ್ಟು ವರ್ಷ ಅದನ್ನು
ಕೂತು ಅನುಭವಿಸಿ ಸಂತೋಷಪಟ್ಟ ಒಂದು ಹಿನ್ನೆಲೆ ಇದೆ. ಹಂಗೇನೆ ಸ್ವಲ್ಪ ಮಟ್ಟಿಗೆ ಪುರಾಣದ ಒಂದು ರೀಡಿಂಗ್ ನನಗಿದೆ. ಆಮೇಲೆ ಈ ವ್ಯಾಖ್ಯಾನ ಪರಂಪರೆಯ ಇವರು ಶ್ರೇಣಿ ಇವ್ರು ಹಿಂಗೆ ಮಾಡ್ತಿದ್ರಂತೆ, ಇವ್ರು ಹಿಂಗೆ ಮಾಡ್ತಿದ್ರಂತೆ ಅಂತ ಅನ್ನೋದು ಇದು ಗೊತ್ತಿದೆ. ಯಕ್ಷಗಾನದಲ್ಲಿ ಅಷ್ಟೇ, ಶಂಭು ಹೆಗಡೆ ಅವ್ರ ಇಂಥ ಕೆಲಸ ಮಾಡಿದ್ರಂತೆ, ಮಾಬಲ ಹೆಗಡೆ ಹಿಂಗೆ ಮಾಡ್ತಿದ್ರಂತೆ, ಯಾರೋ ಬಣ್ಣದ ವೇಷದಲ್ಲಿ ಇಂಥಕ್ಕಿಂತ ಕೆಲಸ ಮಾಡ್ತಿದ್ರಂತೆ. ಈ ಥರದ ನಮಗೊಂದು ಹಿನ್ನೆಲೆ ಇದೆ. ಶಿವರಾಮ ಕಾರಂತರ ಪ್ರಯೋಗವನ್ನು ನಾನು ನೋಡಿದ್ದೇನೆ. ಆ ಹಳೆಯ ಟೆಂಟ್ ಮೇಳದ ನಾರಣ ಪೂರ್ವರ ಭಾಗವತಿಕೆಯನ್ನು ನಾನು ಕೇಳಿದ್ದೇನೆ. ಹಂಗಾಗಿ ಈ ಹಿನ್ನೆಲೆಯಲ್ಲಿ ಯಕ್ಷಗಾನವನ್ನು ನಾನು ಒಂದು ನನಗೆ ಅದು ಎಷ್ಟು ಖುಷಿ ಕೊಡ್ತಾ ಇದೆ, ನನಗದು ಎಷ್ಟು ಇಂಪಾರ್ಟೆಂಟು ಅನ್ನೋ ಲೆವೆಲ್ನಲ್ಲಿ ಮಾತ್ರ ನಾನು ಅದನ್ನು ಗುರುತಿಸ್ತೇನೆ ಹೊರತು ನಾನು ಅದನ್ನು ಈ ಸಾಪೇಕ್ಷ ಮೌಲ್ಯಮಾಪನಕ್ಕೆ ಕೈಯಾಗ. ಒಟ್ಟು ಯಕ್ಷಗಾನ ರಂಗಭೂಮಿ ಇದನ್ನಿಟ್ಟುಕೊಂಡು ನಮ್ಮಲ್ಲಿ ಇನ್ನೊಂದು ಮಾತಿದೆ. ಈ ಪ್ರದೇಶದಲ್ಲಿ ರಂಗಭೂಮಿ ಅಂದರೆ ಈ ರೀತಿಯ ನಾಟಕದ ರಂಗಭೂಮಿ, ಸಾಂಪ್ರದಾಯಿಕ ರಂಗಭೂಮಿ ಎಲ್ಲಿ ಪ್ರಬಲವಾಗಿ ಉಂಟ ಅಲ್ಲಿ ಅದು ಬೆಳೆಯಲಿಲ್ಲ. ನಮ್ಮದೇ ಪ್ರದೇಶದಲ್ಲಿ ಸಂಗೀತ ಮತ್ತು ನಾಟಕಾದಿಗಳು ಬೆಳೆಯದಿರಲಿಕ್ಕೆ ಯಕ್ಷಗಾನವನ್ನು ಕಾಡುವಾದ ಪ್ರಭಾವವು ಒಂದು ಕಾರಣ. ಸರಿ ತಪ್ಪಂತಲ್ಲ, ಹಿಸ್ಟಾರಿಕಲ್ ಫ್ಯಾಕ್ಟರ್. ಇದು ಎಷ್ಟು ಮಟ್ಟಿಗೆ ಗೊತ್ತಿಲ್ಲ ಇದಕ್ಕೆ, ಇದು ಇವೆಲ್ಲ ಸ್ವಲ್ಪ ಕಷ್ಟದ ಸ್ಟೇಟ್ಮೆಂಟ್. ಅಂದ್ರೆ ಇದನ್ನ ಈ ತರದ ಮಾತುಗಳ ಹತ್ರ ಮೇಲ್ನೋಟಕ್ಕೆ ಕಾಣುವ ಸತ್ಯಗಳು ಎಷ್ಟೋ ಸರಿ ನೀವು ರಿಸರ್ಚ್ ಮಾಡಿದಾಗ ಸತ್ಯಗಳಾಗಿರುತ್ತೆ. ಈಗ ಉದಾಹರಣೆಗೆ ನಿನ್ನೆ ನಮ್ಗೆ ನಿಮ್ಗೆ ಒಂದು ಸಂವಾದ ನಡೀತು. ಈಗ ಉದಾಹರಣೆಗೆ ಟಿವಿ ಬಂದ ಮೇಲೆ ಯಕ್ಷಗಾನ ಬಹಳ ಕೆಳಗೋಯ್ತು ಅಂತ ಅನ್ನುವ ರೀತಿಯ ಮಾತುಗಳನ್ನ ನಾನು ಹೇಳ್ದಾವಾಗ ನೀವು ಹೇಳಿದ್ರೆ ಇಲ್ಲ ಇಲ್ಲ ಅದಕ್ಕೂ ಇದಕ್ಕೂ ಏನೋ ಸಂಬಂಧನೇ ಇಲ್ಲ, ಅದ್ರ ಪರಿಣಾಮ ಬಹಳ ಸಣ್ಣದು ಅಂತ. ಹಂಗೇನೆ ನಮಗೆ ಈಗ ದಕ್ಷಿಣ ಕನ್ನಡದಲ್ಲಿ ಈ ಒಂದು ಕಂಪನಿ ನಾಟಕದ ಪರಂಪರೆ ಅಷ್ಟು ಗಟ್ಟಿಯಾಗಿ ಬೆಳೆದೇ ಇದ್ದಿದ್ದಕ್ಕೆ ಯಕ್ಷಗಾನ ಇತ್ತು ಅನ್ನೋದು ಕಾರಣ ಅಂದ್ರೆ, ಆ ಪರಂಪರೆ ಬೆಳೆದೇ ಇರುವ ಇನ್ನೂ ಯಾವ್ದು ಡಿಸ್ಟ್ರಿಕ್ಟಲ್ಲಿ ಯಕ್ಷಗಾನವೂ ಇರಲಿಲ್ಲ, ಅದು ಇರಲಿಲ್ಲ, ಅಲ್ಲಿ ಬರಬೇಕಿತ್ತು, ಅಲ್ಲಿ ಅಲ್ಲಿ ಯಾಕೆ ಬರಲಿಲ್ಲ ಅಂತ ಕೇಳಬೇಕಾಗುತ್ತೆ. ಅಂದ್ರೆ ಈ ತರದ ಥಿಯರಿಗಳನ್ನು ಹೇಳೋ ಹೊತ್ತಿಗೆ ಈ ತರದ ಪ್ರಶ್ನೆಗಳಿಗೆ ಅವಕಾಶ ಬರುತ್ತೆ. ಹಂಗಾಗಿ ಅದನ್ನೆಲ್ಲ ಇನ್ನೂ ಬಹಳ ವಿವರವಾದ ಒಂದು ಒಂದು ಸೋಷಿಯೋಲಾಜಿಕಲ್ ಹಿಸ್ಟಾರಿಕಲ್ ರಿಸರ್ಚಿನ ಮೂಲಕವೇ ನಾವು ಕಂಡ್ಕೋಬೇಕೇ ಹೊರತು ಈ ತರದ ಈ ಜನರಲೈಸ್ಡ್ ಊಹೆಗಳಿಂದ ಹೈಪೋಥೆಸಿಸ್ನಿಂದ ತೀರ್ಮಾನ ಮಾಡೋಕ್ಕಾಗುತ್ತೆ. ಕೊನೆ ಪ್ರಶ್ನೆಯಿಂದ ಮುಗಿಸಬಹುದು ಅಂತ ಕಾಣ್ತದೆ. ಯಕ್ಷಗಾನ ರಂಗಭೂಮಿ ಇತಿಹಾಸ ಬಂದಿದೆ, ಹಿಸ್ಟ್ರಿ. ಅದಕ್ಕೆ ಖಚಿತವಾಗಿ ಒಂದು ಸಾತತ್ಯ ಇದೆ. ಕೆಲವು ಶತಮಾನಗಳವರೆಗೆ ಅದು ಒಂದೇ ರೀತಿ ಇದ್ದು 20th-21st ಶತಮಾನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳನ್ನು ಕಂಡಿತು ಅಂತ ಹೇಳ್ತಾರೆ. ಹಾಗೆ ಹೇಳಲಿಕ್ಕೆ ನಮಗೆ ಅದು ನಿಕಟವಾಗಿರುವುದು ಕಾರಣ ಇರ್ಬೋದು. ಇದರ ಒಂದು ಫಲವಾಗಿ ನಮ್ಮ ಮುಂದೆ ಇರುವ ತಾಳಮದ್ದಲೆ ಮತ್ತು ಆಟ, ಇದರ ಒಂದು ರಚನಾ ಸ್ವರೂಪ ಮತ್ತು ಅದು ಅರಳುವ ಕ್ರಮ, ಅಥವಾ ಒಂದು ಸಂಕ್ಷೇಪ ಮಾಡಿ ಹೇಳುವುದಾದ್ರೆ ಅದರ ಕ್ರಿಯೇಟಿವ್ ಪ್ರೋಸೆಸ್. ಈ ಕ್ರಿಯೇಟಿವ್ ಪ್ರೋಸೆಸ್ ನಮಗೆ ಅದು ಏನನ್ನು ಹೇಳುತ್ತೆ, ಅಥವಾ ಆ ಕ್ರಿಯೇಟಿವ್ ಪ್ರೋಸೆಸ್ ಬಗ್ಗೆ ನಾವ್ಯಾವ ಅಪ್ರೋಚ್ನಿಂದ ಅದನ್ನು ನೋಡಿ ಬೌದ್ಧಿಕವಾಗಿಯೂ ರಂಗಭೂಮಿಯ ತಿಂದು ಹೇಗೆ ಲಾಭ ಪಡಿಬೋದು ಇದನ್ನ ಒಟ್ಟು ಹತ್ರ ಒಂದು ಒಂದು ವಿಶಾಲವಾದ ಸಾಮಾಜಿಕ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ನೋಡಬೇಕಂತ ನನಗೆ ಅನಿಸ್ತದೆ. ಉದಾಹರಣೆಗೆ ನಾನು ತಾಳಮದ್ಲೆ ಬಗ್ಗೆ ಈಚೆಗೆ ಅಂದ್ರೆ ಕೆಲವು ವರ್ಷಗಳ ಹಿಂದೆ ಬರೆದ ಒಂದು ಲೇಖನ ತಾಳಮದ್ದಲೆ ಕಟ್ಟುವ ಸಂಸ್ಕೃತಿ. ನಾನು ಉದ್ದೇಶಪೂರ್ವಕವಾಗಿ ಅಲ್ಲಿ ಈ ವಿಭಕ್ತಿ ಪ್ರತ್ಯಯಗಳನ್ನು ಉದುರಿಸಿದೆ. ತಾಳಮದ್ದಲೆಯನ್ನು ಕಟ್ಟುವ ಸಂಸ್ಕೃತಿಯೋ ತಾಳಮದ್ದಲೆಯೂ ಕಟ್ಟುವ ಅದು ಕಟ್ಟುವಂತಹ ಅದು ತಾಳಮದ್ಲೆ ಸಂಸ್ಕೃತಿಯನ್ನು ಕಟ್ತಾ ಇದೆಯೋ ಸಂಸ್ಕೃತಿ ತಾಳಮದ್ಲೆಯನ್ನು ಕಟ್ತಾ ಇದೆಯೋ ಎರಡನ್ನೂ ನೋಡಿ ಎರಡು ಆಗಿರ್ಬೋದು ಅಂತ. ಇದು ಕೋಳಿಯಿಂದ ಮೊಟ್ಟೆಯೋ ಮೊಟ್ಟೆಯಿಂದ ಕೋಳಿಯೋ ಅನ್ನೋ ರೀತಿಯ ಒಂದು ಇದು. ಯಕ್ಷಗಾನವು ಹಂಗೆ ತಿಳಿತೇನೆ ಅಂದ್ರೆ ಅದು ಕ್ರಿಯೇಟಿವ್ ಆಗಿರುವ ಸಂದರ್ಭಗಳಲ್ಲಿ ಕಲೆಗಳೆಲ್ಲವೂ ಹಿಂಗೆ ಇರ್ತವೆ. ಅಂದ್ರೆ ಸ್ವಲ್ಪ ಬಹುಭೂತಿಯ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಭವ ಮತ್ತು ಭಾವಕ್ಕಿರುವ ಸಂಬಂಧ. ಈ ಭವದಿಂದ ಭಾವ ನಿರ್ಮಾಣ ಆಗ್ತದೆ, ಆ ಭಾವ ಮತ್ತೆ ಇನ್ನೊಂದು ರೀತಿಯ ಭವವನ್ನ ನಿರ್ಮಾಣ ಮಾಡ್ತಾ ಇರ್ತದೆ. ಹಂಗಾಗಿ ಇದರಲ್ಲಿ ಭವ ಪ್ರೈಮರಿನೋ ಭಾವ ಪ್ರೈಮರಿನೋ ಅಂತ ನೀವು ಹೇಳಕ್ಕಾಗಲ್ಲ, ಅವು ಎರಡೂ ಇದು ಪ್ರೈಮರಿ. ನನ್ನ ಪ್ರಕಾರ ಬಹುಭೂತಿ ಅವನ ಮೂಲ ಹೆಸರು ಶ್ರೀಕಂಠ ಅಂತ, ಅವನ ಬಹುಭೂತಿ ಅನ್ನೋದು ಅವನ ಕಾವ್ಯನಾಮ. ಅವನ ಹೆಸರನ್ನ ಇಟ್ಕೊಂಡಿರೋದು ಈ ಭವ ಮತ್ತು ಭಾವದ ಸಂಬಂಧವನ್ನ ಅರ್ಥ ಮಾಡಿಕೊಂಡವನು ತಾನು ಅಂತ ಹೇಳೋದಕ್ಕೆ. ಅಂದ್ರೆ ಇದು ಈ ಕಲೆಗಳ ನೀವು ಯಾವ್ದನ್ನ ಕ್ರಿಯೇಟಿವ್ ಪ್ರೋಸೆಸ್ ಅಂತ ಹೇಳಿದ್ರಲ್ಲ, ಆ ಕ್ರಿಯೇಟಿವ್ ಪ್ರೋಸೆಸ್ ಇರದೆ ಒಂಥರ ಒಂದು ಸಮಾಜ ಮತ್ತೆ ಈ ನಾಟಕಗಳ ನಡುವೆ ಇರುವ
ಒಂದು ಈ ಮೀಮಾಂಸೆಯಲ್ಲಿ ಹೇಳ್ತಾರಲ್ಲ ಆ ಥರದ ಒಂದು ಸಾಮಾಜಿಕ ಮತ್ತು ಒಂದು ಇದರ ನಡುವಿನ ಒಂದು ಸಂಬಂಧದಲ್ಲಿ ಒಂದು ಪ್ರೇಕ್ಷಕ ಮತ್ತು ಒಂದು ಪ್ರದರ್ಶಕನ ನಡುವಿನ ಒಂದು ಒಂದು ಬೌದ್ಧಿಕ ಸಂಬಂಧ ಒಂದು ಕಲ್ಪನೆಯ ಒಂದು ಸಂಬಂಧ. ಆ ಸಂಬಂಧದಲ್ಲಿ ಬರೀ ರಂಗದ ಮೇಲೆ ನಡೆಯೋದು ಅಥವಾ ಪ್ರೇಕ್ಷಕರಲ್ಲಿ ನಡೆಯೋದು ಅಷ್ಟೇ ಅಲ್ಲ, ಒಂದು ಇಡೀ ಇದರ ಮೂಲಕ ನಡೀತಾ ಇರುತ್ತೆ. ಅದರ ಮೂಲಕ ಪುರಾಣ ರೀಡಿಫೈನ್ ಆಗ್ತಿರ್ತದೆ, ಆಧುನಿಕ ವ್ಯಾಲ್ಯೂಗಳು ರೀಡಿಫೈನ್ ಆಗ್ತಿರ್ತದೆ, ರಾಮ ಮತ್ತು ಸೀತೆಯ ದಾಂಪತ್ಯದ ಬಗ್ಗೆ ನಾವು ಕಾಮೆಂಟ್ ಮಾಡ್ತಾ ಇರ್ತೇವೆ, ಆಮೇಲೆ ಇವತ್ತಿನ ಕಾಲದಲ್ಲಿ ಇರುವ ದಾಂಪತ್ಯಗಳ ಬಗ್ಗೆನೂ ನಾವು ಕಾಮೆಂಟ್ ಮಾಡ್ತೇವೆ. ಹಂಗೆ ನಾವು ಎರಡೂ ರೀತಿಯ ಇದನ್ನ ಮಾಡ್ತಾ ಇರ್ತೀವಲ್ಲ, ಈ ರೀತಿಯ ಪ್ರೋಸೆಸ್ ಕ್ರಿಯೇಟಿವ್ ಪ್ರೋಸೆಸ್ ತುಂಬಾ ರಿಚ್ ಆದ ಪ್ರೋಸೆಸ್. ಆ ರೀತಿಯ ಒಂದು ಪ್ರೋಸೆಸ್ ಅನ್ನ ನಾವು ಇವತ್ತು ಎಲ್ಲ ಕಲೆಗಳಲ್ಲಿ ಉಳಿಸ್ಬೋದು. ಇಲ್ಲದೆ ಹೋದ್ರೆ ಏನಾಗುತ್ತೆ ಅಂದ್ರೆ ಕಲೆ ಅನ್ನೋದು ಬಹಳ ಚೀಪ್ ಆದ ಎಂಟರ್ಟೈನ್ಮೆಂಟ್, ಅಂದ್ರೆ ನೀವೊಂಥರ ಒಂದು ಅಮಲು ಪದಾರ್ಥ ಇರ್ತಾರ, ಅಂದ್ರೆ ನಿಮ್ಮ ಹೊರಗಿನ ಬೇಸರಗಳನ್ನ ಕಲೆಯೋದಕ್ಕೆ ಒಂದು ಸಾಧನವಾಗಿ ಟೈಮ್ ಪಾಸ್ ಅಂತಾರ, ಟೈಮ್ ಪಾಸ್ ಆತರ ಟೈಮ್ ಪಾಸಿನ ಒಂದು ಸಾಧನಗಳಾಗಬಾರ್ದು. ಕಲೆ ಕಲೆ ಅನ್ನೋದು ನಿಜವಾಗಿಯೂ ನಮ್ಮ ಜೀವನದ ಇದಕ್ಕಾಗ್ಬೇಕು ಅಂದ್ರೆ ಸಮೃದ್ಧಿಗೊಳಿಸಬೇಕಂದ್ರೆ ನಮ್ಮ ಭವ ಮತ್ತು ಭಾವದ ನಡುವೆ ಒಂದು ಸೇತುವೆ ಆಗಿ ಅದು ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ಬೇಕು. ಕಲೆ ಅಂತ ಕೆಲಸ ಮಾಡುವ ಶಕ್ತಿಯನ್ನ ಯಕ್ಷಗಾನ ಹಿಂದೊಂದು ಕಾಲದಲ್ಲಿ ಪಡೆದಿತ್ತು, ಮುಂದೊಂದು ಕಾಲದಲ್ಲಿ ಪಡೆಯ ಸಾಧ್ಯತೆಗಳಿದ್ದಾವೆ. ತಾಳಮದ್ದಲೆ ಅಂತೂ ಈಗಲೂ ಆ ರೀತಿಯ ಕೆಲಸವನ್ನ ಮಾಡ್ತಾ ಇದೆ. ಅದನ್ನೇ ಆಧುನಿಕ ರಂಗಭೂಮಿಯು ಸ್ವಲ್ಪ ಮಟ್ಟಿಗೆ ಮಾಡಿದೆ, ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು. ಅದು ನನ್ನ ಪ್ರಕಾರ ಈ ಎಲ್ಲ ಕಲೆಗಳಿಂದ ಇದರ ಸಂಬಂಧದಿಂದ ನಾವು ಕಲಿಬಹುದಾದ ಒಂದು ಬಹಳ ದೊಡ್ಡ ಪಾಠ ಅಂತ ತಿಳಿತೇನೆ. ನೀವು ಇದು ಕಡೆ ಪ್ರಶ್ನೆ ಅಂತ ಹೇಳಿದ್ರಿಂದ ಇನ್ನೊಂದು ಮಾತನ್ನು ಹೇಳಿ ನಾನು ಮುಗಿಸ್ಬಿಡ್ತೇನೆ. ಈ ಅನೇಕ ವಿಚಾರಗಳನ್ನ ನೀವು ಕೇಳಿದ್ರಿ ನಾನು ಹೇಳದೆ, ಆದ್ರೆ ಇದನ್ನ ನೀವು ಕೇಳಿದ್ರಿ ನಾನು ಹೇಳದೆ ಅಂತ ದಯವಿಟ್ಟು ತಿಳ್ಕೊಬೇಡಿ. ಯಾಕೆಂದ್ರೆ ಕಳೆದ ಒಂದು 10 ವರ್ಷಗಳಿಂದ ನಾನು ನಿಮ್ಮ ಪರ್ಫಾರ್ಮೆನ್ಸ್ಗಳನ್ನ ನೋಡ್ತಾ ಬಂದಿದ್ದು, ನಿಮ್ಮ ಜೊತೆಗೆ ಅಥವಾ ಎಮ್ ಎ ಹೆಗಡೆ ಅವರಂತವರ ಜೊತೆಗೆ, ಉಮಾಕಾಂತ ಭಟ್ರ ಜೊತೆಗೆ, ಇನ್ನು ಅನೇಕ ಈ ರೀತಿಯ ವಿದ್ವಾಂಸರ ಜೊತೆಗೆ ಮಾತಾಡ್ತಾ ಆಡ್ತಾ ಕಲಿತ ಮಾತುಗಳನ್ನೇ ನಾನು ತಿರುಗಿ ನಿಮ್ಗೆ ಹೇಳಿದ್ದೇನೆ. ಹಂಗಾಗಿ ಇದು ಒಂದು ಪರಸ್ಪರ ಮಾತುಕತೆ ಅಂತ ಇದು ಮಾಡೋಣ. ಆ ಕಲಿಕೆಯ ಮುಂದುವರಿಕೆಯಾಗಿ ಇಂಥ ಒಂದು ಮಾತುಕತೆಗೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ನಿಮಗೆ ಬಹಳ ಕೃತಜ್ಞನಾಗಿದ್ದೇನೆ. ನಿಮ್ಮ ಮಾತು ಒಂದು ಕಥೆಯಾಗಿ ನಮ್ಮಲ್ಲಿ ಉಳಿಲಿ ಅಂತ ಹಾರೈಸ್ತೇನೆ.